ಏಯ್ ಕತೆ ನೀನ್ ಇಲ್ಲಿದ್ದೀಯಾ ಬಾರೆ ಮನೆಗೆ ಮಾಡ್ತೀನಿ ಊರ್ ಊರಲ್ಲಿ ಬೀದ್ ಬೀದಿಯಲ್ಲಿ ಹಾಡ್ ಹೇಳ್ಕೊಂಡು ಕುಣಿತಾ ಇದೆಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಹೇಳೋರಿಲ್ಲ ಕೇಳೋರಿಲ್ಲ ಲಂಗಿಲ್ಲ ಲಗಾಮಿಲ್ಲ ಕುಣಿತಾ ಇದ್ದಾಳೆ ಊರು ತುಂಬಾ ಬಾ ಬಾ ನಿನ್ ಮನೆ ಬಂದ್ಮೇಲೆ ಕೈ ಕಾಲು ಕತ್ತರಿಸಿ ಕೂಡಿ ಹಾಕ್ತೀನಿ ಆಸ್ತಿ ಆಗ್ತಿಲ್ಲ ಅಯ್ಯಯ್ಯೋ ಶಿವನೇ ಏನಪ್ಪ ಮುತ್ತಣ್ಣ ಮದ್ವೆಗ ಹುಡುಗಿನ ಕಿವಿ ಹಿಡ್ಕೊಂಡು ಹಿಂಗ್ ಊರೆಲ್ಲ ಓಡಾಡ್ತಿದ್ಯಲ್ಲ ಮನೆ ಕರ್ಕೊಂಡು ಹೋಗ್ತಾನೆ ಹೇಳೋದು ಏ ಬುದ್ಧಿ ಇದೆ ನಿಂಗೆ ಮನೆ ಕರ್ಕೊಂಡು ಹೋಗೋ ಈ ವಯ್ಯಾರಕ್ಕೆ ಏನು ಕಡಿಮೆ ಇಲ್ಲ ಬಾರೆ ಮನೆಗೆ ಏನಾಯ್ತು ಅಂದ್ರೆ ಮುತ್ತಣ್ಣ 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 ಮದುವಾಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಕಿವಿ ಹಿಂಡಬಾರ್ದಪ್ಪ ತಪ್ಪಿದು ಏನಪ್ಪ ಊರಿಗೆ ದೊಡ್ಡ ಯಜಮಾನ ಇದ್ದಂಗಿದ್ಯಾ ಈ ರೀತಿ ಹೆಣ್ಮಕ್ಳನ್ನ ಕಿವಿ ಹಿಡಿದು ಕರ್ಕೊಂಡು ಹೋಗೋದಾ ಬುದ್ಧಿ ಇದೀನೇ ನಿನಗೆ ಹೋಗಯ್ಯ ಮನೆಗೆ ನಡಿಯ ಮನೆಗೆ ಬೀದಿಲಿ ನನ್ನ ಮರ್ಯಾದೆ ಹಾರಾಜ್ ಹಾಕ್ಬಿಟ್ಟೆ ಏನ್ ಮುತ್ತಣ್ಣ ಮದ್ವೆಗ ಹುಡುಗಿನ ಸಿನಿಮಾ ಗಿನ್ಮಾ ಕರ್ಕೊಂಡು ಹೋಗ್ತಿದ್ಯಾ ಏಯ್ ಮುಚ್ಕೊಂಡು ಹೋಗಲ್ಲ ಕೆಲಸ ನಡ್ಕೋ ಊರಲ್ಲೆಲ್ಲ ನನ್ನ ಮರ್ಯಾದೆ ತೆಗೆದ್ಬಿಟ್ಲು ಮನೆ ನಡಿ ಆಮೇಲೆ ನೋಡ್ಕೊತೀನಿ ಅಜ್ಜಿ ಅಜ್ಜಿ ನಿನಗ್ ವಿಷಯ ಗೊತ್ತಾ ನನ್ಗೂ ನಮ್ ಮುತ್ತು ಮಾವಂಗೂ ಮದ್ವೆ ತಕಮ್ಮ ರೇಖಾ ನನ್ಗೂ ನಮ್ ಮುತ್ತು ಮಾವಂಗೂ ಮದ್ವೆ ಕಣ್ರೆ ಆಹಾ ನನ್ನ ಮದ್ವೆಯಂತೆ ಮುತ್ತುಗೂ ನಂಗೂ ಮದ್ವೆಯಂತೆ ಮುತ್ತುಗೂ ಕತ್ತೆ ಮನೆಗೆ ಹೋಗಂದ್ರೆ ಊರೆಲ್ಲ ಹೇಳ್ತೀನಿ ನಡಿಯ ಮನೆಗೆ ಯಾಕೋ ಯಾಕೋ ಮುತ್ತ ಅವಳು ಹಂಗೆ ಹೇಳ್ಕೊಂಬತ್ತಿದ್ಯಾ ನನ್ನೇನಮ್ಮ ಕೇಳ್ತೀಯಾ ಅವಳನ್ನ ಕೇಳು ಏನ್ ರಾಧ ಅಂತ ಮಾಡಿದಾಳೆ ಅಂತ ಯಾಕೆ ಚೆಲ್ವಿ ಏನ್ ಮಾಡಿದೆ ನಂಗೇನು ಗೊತ್ತಿಲ್ಲ ಮಳ್ಳಿ ಹೇಗ್ ನಾಟಕ ಆಡ್ತಾ ಇದ್ದಾಳು ಹಾಕ್ತಿಲ್ಲ ಸಾಕ್ ಸುಮ್ನೆರೋ ಅಮ್ಮ ಇವಳು ಏನ್ ಮಾಡಿದಾಳು ಗೊತ್ತಾ ಮುಂದಿನ ವಾರ ನನಗೂ ಇವಳಿಗೂ ಮದ್ವೆ ಅಂತ ಊರ್ ತುಂಬಾ ಸಾರ್ಕೊಂಡ್ ಬರ್ತಾ ಇದ್ದಾಳೆ ಹೌದಾ ಏಯ್ ಯಾಕೆ ಸುಮ್ನೆತ್ತೆ ಬಾಯ್ ಬಿಡೆ ಸಾಕ್ ಸುಮ್ನೆರ ನಾ ಕೇಳ್ತೀನಿ ಹೌದೇನೆ ಪುಟ್ಟಿ ಯಾಕೆ ಹಂಗ್ ಮಾಡಕ್ ಹೋದೆ ಮತ್ತಿನ್ನೇನತ್ತೆ ಯಾವಾಗ ಕೇಳಿದ್ರು ಮದ್ವೆ ಆಗಲ್ಲ ಆಗಲ್ಲ ಅಂತಿದ್ರು ಅದಕ್ಕೆ ಹಿಂಗ್ ಮಾಡಿದೆ ಏಯ್ ನಾನೇ ಯಾವಾಗ ಹೇಳಿದ್ದೆ ನಿನಗೆ ಮದ್ವೆ ಆಗ್ತೀನಿ ಅಂತ ಹಂಗಾರೆ ನೀವ್ ನನ್ ಮದ್ವೆ ಆಗಕ್ಕೆ ಆಗಲ್ಲ 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 ನೀವೇನಾದ್ರೂ ನನ್ ಮದ್ವೆ ಆಗಕ್ಕಿಲ್ಲ ಏನೇ ಮಾಡ್ತೀಯಾ ನಾನೇನೆ ಮದ್ವೆ ಆಯ್ತು ನೋಡು ಒಂದ್ ಮಾತ್ ನೆನಪಿಟ್ಕೋ ನಮ್ಮಪ್ಪನ ಅಡಿಗೂ ನಾನ್ ಬದುಕಿರೋವರೆಗೂ ನಿನ್ನ ಮದ್ವೆ ಆಗೋಲ್ಲ 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 ಏಯ್ ಮಾವನಿಲ್ಲ ಗಿಬನಿಲ್ಲ ಹೋಗೆ ಏಯ್ ಯಾಕೋ ಹಂಗ ಹೇಳ್ದೆ ಅದು ಅಪ್ಪನ ಮೇಲೆ ಆಣೆ ಇಟ್ಟು ಅಯ್ಯೋ ಬಿಡಮ್ಮ ಅಪ್ಪ ಬದುಕಿದ್ರೆ ತಾನೆ ತುಂಬಾ ಹುಡುಕ್ಬಿಟ್ಟ ಯಾಕೆ ಅಕ್ಕ ಮತ್ತೆ ನಾನೊಂದ್ ಕೇಳ್ತೀನಿ ಕೊಡ್ತೀಯಾ ಏನು ಮತ್ತೆ ಮತ್ತೆ ನಮ್ಮಪ್ಪ ಸಾಯಂಕಾಲ ಪೇಟೆಗೆ ಕರ್ಕೊಂಡು ಹೋಗ್ತಾರೆ ಈ ಕಾಸಿನ ಸರ ಕೊಡ್ತೀಯಾ ಹಾಕೊಂಡು ಹೋಗ್ತೀನಿ ನಾಳೆ ತಂದು ಕೊಟ್ಬಿಡ್ತೀನಿ ನಿಂಗೆ ಈ ಸರನಾ ನೋಡು ಏನ್ ಬೇಕಾದ್ರೂ ಕೇಳು ಆದ್ರೆ ಈ ಸರ ಮಾತ್ರ ಕೇಳ್ಬೇಡ ಅದೇನಕ್ಕ ಆ ಸರ್ದಲ್ ಅಂತ ವಿಶೇಷ ಐತೆ ನಮ್ ಮಾವ 10 ವರ್ಷದಿಂದೆ ನನಗ್ ಸಂತೆಲ್ ಕೊಡ್ಸಿದ್ದು ಮೊದಲನೇ ಸಲ ಪ್ರೀತಿಯಿಂದ ಕೊಡ್ಸಿದ್ದು ನಾನ್ ಯಾವತ್ತೂ ಇದನ್ ತೆಗ್ದೇ ಇಲ್ಲ ಇದನ್ ಯಾರಿಗೂ ಕೊಡಲ್ಲ ಕೊಡದೆ ಇದ್ರೆ ಕತ್ತೆ ಬಾಲ ಹೋಗಕ್ಕ ಬಾರೆ ಹೋಗೋಣ ಏ ಪುಟ್ಟಿ ಪುಟ್ಟಿ ಮಾವ ಈ ಸರ ನನ್ ಜೀವ ಇದ್ದಂಗೆ ಇದ್ ನನ್ ಕತ್ತಲಿದ್ರೆ ಯಾವಾಗ್ಲೂ ನೀನ್ ನನ್ ಜೊತೆನೇ ಇರಂಗೆ ಈ ಸರ ನಾನ್ ಯಾರಿಗೂ ಕೊಡಲ್ಲ ನನ್ ಮುತ್ತು ಮಾವ ಮುತ್ತು ಮುತ್ತು ಯಾಕೋ ಹಂಗೆ ಯೋಚನೆ ಮಾಡ್ತೀಯ ಊಟ ಮಾಡಪ್ಪ ಯಾಕೋ ಬೇಜಾರಮ್ಮ ಏನೋ ಒಂಥರ ಟೆನ್ಷನ್ ಅಂದ್ರೆ ಬ್ಯಾಂಕಿಗೆ ಲೋನ್ಗೆ ಅಪ್ಲೈ ಮಾಡಿದ್ದೆ 50 ಜನ ಅಪ್ಲೈ ಮಾಡಿದ್ದಾರೆ ಸಿಗುತ್ತೋ ಇಲ್ವಂತ ಭಯ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ದೇವರಿಗೆ ಉರುಳು ಸೇವೆ ಮಾಡೋಣ ಅಂತ ಯೋಚಿಸ್ತಿದ್ದೆ ಮಾಡಪ್ಪ ಹೇಗಮ್ಮ ಮಾಡ್ಲಿ ತುಂಬಾ ಚಳಿ ಹುಚ್ಚುಡ್ಗ ಊಟ ಮಾಡು ಮಾವ ತುಂಬಾ ಒಳ್ಳೆಯವರು ಅವ್ರ ಪರವಾಗಿ ನಾನ್ ನಿನ್ ಸೇವೆ ಮಾಡ್ತೀನಿ ದಯವಿಟ್ಟು ನಮ್ಮ ಮಾವಂಗ್ ಒಳ್ಳೇದ್ ಮಾಡು ಅವ್ರು ಅನ್ಕೊಂಡಿದ್ದೆಲ್ಲ ಆಗೋ ಹಾಗೆ ಮಾಡು ಸ್ವಾಮಿ ಕಾಪಾಡಪ್ಪ ಚೆಲ್ವಿ, ನಾನು ನಿನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನೀನು ಯಾವಾಗಲೂ ನನ್ನ ಹೃದಯದಲ್ಲೇ ಇರ್ತೀಯ. ಅತ್ತೆ, ಮಾವ ಮನೇಲಿಲ್ವಾ? ಇಲ್ಲ. ಯಾಕೆ? ಅತ್ತೆ ಇದ್ರೆ ಸಾಕಾಗಲ್ವೇನೋ? ಅಯ್ಯೋ ಹಂಗಲ್ಲ ಅತ್ತೆ, ಬೆಳಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಉರುಳು ಸೇವೆ ಮಾಡಿ ದೇವ್ರ ಹತ್ರ ಇವತ್ತು ನನ್ ಮಾವನ್ ಕೆಲ್ಸ ಆಗ್ಲಿ ಅಂತ ಬೇಡ್ಕೊಂಡಿವ್ನಿ, ಅದಕ್ಕೆ ಕುಂಕುಮ ತಂದಿವ್ನಿ. ಈ ಚಳಿಲಿ ಇದೆಲ್ಲ ಯಾಕೆ ಬೇಕಿತ್ತು? ಎಂತ ಹುಚ್ಚು ಪ್ರೀತಿನೇ ನಿಂದು. ಏ ಮಾವ ಎಲ್ಲಿ ಹೇಳಿಯತ್ತೆ? ಇಲ್ಲೇ ಎಲ್ಲೋ ಇರ್ತಾನೆ ನೋಡು. ಅದನ್ ಮೊದ್ಲೇ ಹೇಳಕ್ ಆಗ್ತಿರ್ಲಿಲ್ವಾ? ಹುಚ್ಚು ಚೆಲುವಿ ಇವಳು. ಏನಿದು? ಒಳ್ಳೆ ಕೆಲ್ಸಕ್ಕೆ ಹೋಗ ಮುಂದ್ ಬಂದೆಲ್ಲ ಹಾಳು ಮಾಡ್ಬಿಟ್ಟಿಯಾ? ಬುದ್ಧಿ ಗಿದ್ದಿದೆಯಾ ನಿನ್ಗೆ? ಏನ್ ಕ್ಷಮಿಸೋದು? ಬುದ್ಧಿ ಇಲ್ಲ, ಹೋಗು. ಎಲ್ಲ ಹಾಳು ಮಾಡ್ಬಿಟ್ಲು. ಯಾಕೋ ಆ ಹುಡುಗಿನ ಅಷ್ಟೊಂದು ರೇಗ್ತಿದ್ಯಾ? ಪಾಪ ನಿನ್ಗೋಸ್ಕರ ಅಲ್ಲಿಂದ ಓಡ್ ಬಂದಿದ್ದಾಳೆ. ನೋಡಮ್ಮ, ನನ್ ಬಟ್ಟೆನೆಲ್ಲ ಹೇಗೆ ಹಾಳು ಮಾಡ್ಬಿಟ್ಲು. ಇದಿಲ್ಲ ಅಂದ್ರೆ ಇನ್ನೊಂದು, ಅಷ್ಟಕ್ಕೆ ರೇಗೋದಾ? ನೋಡು ಪಾಪ ಹುಡುಗಿ ಹೇಗ್ ಹತ್ಕೊಂಡು ಹೋಗ್ತಿದ್ದಾಳೆ. ಅಯ್ಯೋ ಹೋದ್ರೆ ಹೋಗ್ಲಿ ಬಿಡಮ್ಮ, ಮದುವೆ ಆದ್ಮೇಲೆ ಅವಳು ನನ್ ಗೋಳೊಯ್ಕೊಳೋದು ಇದ್ದೇ ಇದೆ. ಅಲ್ಲಿವರೆಗೂ ನಾನ್ ಸ್ವಲ್ಪ ಅವಳು ಗೋಳೊಯ್ಕೊಂತೀನಿ. ಸೊ ನಿನ್ನ ಆ ಹುಡುಗಿ ಹತ್ರ ಬಂದಾಗೆಲ್ಲ ಮದ್ವೆ ಆಗಲ್ಲ ಮದ್ವೆ ಆಗಲ್ಲ ಅಂತ ಅಂತಾನೆ ಇರ್ತೀಯ ನೀನು. ಸುಮ್ನೆ ತಮಾಷೆ ಹೇಳಿದೆ. ಈ ಬ್ಯಾಂಕಿನ ಲೋನ್ ಒಂದ್ ಸ್ಯಾಂಕ್ಷನ್ ಆಗ್ಲಿ, ಈ ಸಾಲನೆಲ್ಲ ತೀರ್ಸ್ಬಿಟ್ಟು ಅವಳ ಕುತ್ತಿಗೆಗೆ ಒಂದು ತಾಳಿ ಬಿಗಿದ್ ಬಿಡ್ತೀನಿ. ಅಲ್ಲಿವರೆಗೂ ಅಳ್ತಾನೆ ಇರ್ಲಿ. ಮಾಡಿದ್ರು ಕೊನೆಗೆ ಅಳ ತಪ್ಪಲ್ಲ, ಎಲ್ಲ ನನ್ನ ಕರ್ಮ. ಪ್ರಪಂಚದಲ್ಲಿ ಮಾಡಬಾರ್ದು ತಪ್ಪು ನಾನೇನ್ ಮಾಡಿದೆ? ನಮ್ಮವ ಪ್ರೀತಿ ತಪ್ಪ. ನಾನು ನನ್ನ ಮಾವನ್ ಬಿಟ್ಟು ಹೆಂಗಿರ್ಲಿ? ಮುತ್ತು 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 ಮಾವ, ನನ್ ಕೈ ಬಿಡ್ಬೇಡ, ನನ್ ದೂರ ಮಾಡಬೇಡ, ದಯವಿಟ್ಟು ದಯವಿಟ್ಟು ಮಾವ. ಈ ನಿನ್ನ ಯಜಮಾನ ಕೈ ಬಿಡ್ಬೇಡ. ಬೆಳಗ್ಗೆ ಯಾರ ಮುಖ ನೋಡಿದ್ನೇನು? ಹೋದ್ ಕೆಲಸ ಒಂದೂ ಆಗ್ಲಿಲ್ಲ. ಪಾಪ ಬೆಳಗ್ಗೆ ಚೆಲ್ವಿಗೆ ತುಂಬಾ ಬೈದ್ಬಿಟ್ಟೆ. ಚೆಲ್ವಿ ಚೆಲ್ವಿ, ನೀನ್ ಯಾವಾಗ ಬಂದೆ? ನಾನ್ ಬಂದ್ ತುಂಬಾ ಹೊತ್ತಾಯ್ತು. ನೀವೇನ್ ಹೋಗಿದ್ರಿ ಇಷ್ಟ ತನಕ? ನಾನಾ ತೋಟಕ್ಕೆ ಹೋಗಿದ್ದೆ. ಎಲ್ಲ ವ್ಯವಹಾರನು ಚೆನ್ನಾಗಿ ನಡೀತಿದ್ಯಮ್ಮ, ಆದ್ರೆ ಮನಸ್ಸಿಗೊಂದು ಎತೆ ಉಳ್ಕೊಂಡ್ಬಿಟ್ಟಿದೆ. ಚೆಲ್ವಿ ಮದುವೆ ಒಂದಾಯ್ತು ಅಂದ್ರೆ ನನ್ ಮನಸ್ಸು ನೆಮ್ಮದಿಯಾಗಿರುತ್ತಮ್ಮ. ಆಗತ್ತಣ್ಣ, ನೀನೇನು ಯೋಚನೆ ಮಾಡ್ಬೇಡ. ಏನ್ ಮಾವ ಚೆನ್ನಾಗಿದ್ದೀರಾ? ಓಹೋ ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೆಂಗಿದ್ಯಾ? ನನಗೇನ್ ಮಾವ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಏನಿಲ್ಲ, ಈ ಊರಲ್ಲಿ ಮುಖ್ಯವಾದವ್ರದೊಂದು ಮದ್ವೆ ಇತ್ತು, ಹಾಗೆ ಮದ್ವೆ ಮುಗಿಸ್ಕೊಂಡು ನಿಮ್ಮನ್ನೆಲ್ಲ ನೋಡಿ ಬಹಳ ದಿನ ಆಗಿತ್ತಲ್ಲ, ಹಾಗೆ ನೋಡ್ಕೊಂಡು ಹೋಗೋ ನಾನ್ ಬಂದೆ. ನಾಳೆ ಬೆಳಿಗ್ಗೆನೆ ಹೊರಟ್ಬಿಡ್ತಿದೀವಿ. ತುಂಬಾ ಸಂತೋಷ, ಅಪರೂಪಕ್ಕೆ ಬಂದಿದ್ದೀರಿ. 4 ದಿವಸ ಇದ್ದು ನಿಮ್ ತಂಗಿ ಕೈಲಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು. ನೀನ್ ಹೇಳ್ದಂಗೆ 4 ದಿವಸ ಪುಕ್ಸಾಟ ಊಟ ಸಿಗುತ್ತೆ ಅಂತ ಹೇಳಿ ಕೂತ್ಕೊಂಡ್ಬಿಟ್ರೆ ನಮ್ ವ್ಯವಹಾರ ಯಾರು ನೋಡ್ಕೊಂತಾರೆ? ಅಯ್ಯೋ ಅದೆಲ್ಲ ಇರ್ಲಿ ಬಿಡಿ ಮಾವ. ಅಮ್ಮ, ಮಾವ ಎಲ್ಲ ಊಟ ಮಾಡಿದ್ರ? ಅಯ್ಯೋ ಅವಾಗ್ಲಿಂದ ಊಟ ಮಾಡು ಅಂತ ಹೇಳ್ತಿದ್ದೀನಪ್ಪ. ಮುತ್ತು ಬರ್ಲಿ ಜೊತೆಲೆ ಊಟ ಮಾಡೋಣ ಅಂತ ಹೇಳಿದ್ರು. ನೀವ್ ಕೂತ್ಕೊಳ್ಳಿ, ನಿಮ್ಗೆ ಅಷ್ಟೊಂದ್ರೆ ನಾನಿಲ್ವಾ? ಎಲ್ಲ ಕೆಲ್ಸ ನಾನೇ ನೋಡ್ಕೋತೀನಿ. ಏನೇ ಆದ್ರೂ ನನ್ ಮಗಳು ಮನೆ ಕೆಲಸದಾಗೆ ಬಾರಿ ಮುಂದು. ಎತ್ತವ್ರಿಗೆ ಹೆಗ್ಣ ಮುತ್ತು ಅಂದಾಗೆ. ನಮ್ ಚೆಲ್ವಿ ಅತ್ತೆ ಮನೆಗ್ ಬಂದ್ಬಿಟ್ರೆ ಒಳ್ಳೆ ಜಿಂಕೆ ಜಿಂಕೆ ತರ ಓಡಾಡ್ತಿರ್ತಾಳೆ. ಊಟ ತುಂಬಾ ಚೆನ್ನಾಗಿತ್ತಮ್ಮ, ಬಹಳ ಸಂತೋಷ ಆಯ್ತು. ಏನಮ್ಮ ಅಂದಾಗೆ ಚೆಲುವ ನಮ್ ಚೆಲ್ವಿನ ಮದುವೆ ಮಾಡ್ಕೊಳಕ್ ಒಪ್ಕೋತಾನೋ ಇಲ್ಲ ಬೇರೆಲ್ಲಾರು ನೋಡ್ಕೊಳ್ಳಿ ಅಂತ ಹಳೆ ರಾಗನೇ ಆಡ್ತಾನೋ? ನನ್ನೇನನ್ನ ಕೇಳ್ತೀಯ? ನೀನುಂಟು ಅವನುಂಟು. ನೀನೇ ಒಂದ್ ಮಾತು ಅವನು ಕೇಳ್ಬಿಡೋಣ. ಅದು ಸರಿನಮ್ಮ. ನಾವು ಇಷ್ಟ ದಿನ ಕಾದಿದ್ದೆ ಹೆಚ್ಚು. ಬೇಗ ಏನಾದ್ರೂ ಒಂದ್ ಒಳ್ಳೆ ನಿರ್ಧಾರ ತಗೊಳ್ಳಿ. ಅದಕ್ಕೆ ನಾ ಹೇಳದ್ನಲ್ಲ, ಯಾವ್ದಕ್ಕೂ ಅವನು ಒಂದ್ ಮಾತು ಕೇಳ್ಬಿಡಿ ಅಂತ. ಚೆಲುವಿ ತುಂಬಾ ಒಳ್ಳೆ ಹುಡುಗಿ, ನಮ್ ಮನೆ ಸೊಸೆಯಾಗಿ ಬರೋದಿಕ್ಕೆ ನಂದೇನೋ ಅಭ್ಯಂತರ ಇಲ್ಲಣ್ಣ. ಸರಿ ಕಣಮ್ಮ, ನಾನು ಪ್ರಯತ್ನ ಮಾಡಿ ಕೇಳೇ ಬಿಡ್ತೀನಿ. ದೈವೇಚ್ಛೆ ಹೇಗಿದೆಯೋ ಹಾಗಾಗ್ಲಿ. ಸರಿ ಸರಿ ತಾನೆ. ಚೆಲ್ವಿ, ನೀನ್ ಎಷ್ಟೊಂದು ಮುದ್ದಾಗಿದೀಯ. ನಾನು ನಿನ್ನ ಎಷ್ಟೊಂದು ಪ್ರೀತಿಸ್ತೀನಿ ಗೊತ್ತಾ. ನೀನ್ ಯಾವಾಗ ನನ್ನ ಕೈ ಹಿಡಿದು ಹೋಗಿ ಮನೆ ತುಂಬೋದು. ನಾನು ನಿನ್ನ ಸುಮ್ಮನೆ ಬೈದು ದೂರ ಇಡ್ತೀನಿ. ಆದ್ರೆ ನಾನು ನಿನ್ನ ಎಲ್ಲಿಟ್ಕೊಂಡಿದ್ದೀನಿ ಗೊತ್ತಾ, ಈ ನನ್ನ ಹೃದಯ ಸಿಂಹಾಸನದಲ್ಲಿ, ಈ ನನ್ನ ಹೃದಯದಲ್ಲಿ ಭದ್ರವಾಗಿಟ್ಕೊಂಡಿದ್ದೀನಿ. ನೋಡು, ನಿನ್ ಒಂದೇ ಒಂದು ಫೋಟೋ ಇರೋದು. ಇನ್ನೊಂದಷ್ಟು ಫೋಟೋ ಇದ್ದಿದ್ರೆ ಈ ರೂಮಲ್ಲೆಲ್ಲ ಅಂಟಿಸಿ ರಾತ್ರಿ ಎಲ್ಲ ಕಣ್ತುಂಬ ನೋಡ್ತಾ ಸಂತೋಷದಿಂದ ನಿದ್ದೆ ಮಾಡ್ತಾ ಇದ್ದೆ. ಅಯ್ಯೋ ಮಾವ, ನೀವ್ ನೀರ್ ಸೇರ್ತಾ ಇದ್ದೀರಾ, ನಾನ್ ಸೇರ್ಕೊಡ್ಲಾ? ಬೇಡ ಬೇಡ, ನನ್ ಕೆಲ್ಸ ನಾನ್ ಮಾಡ್ಕೊಂತೀನಿ, ನೀನ್ ಆರಾಮಾಗಿರು. ನನ್ಗೆ ಆಟ ಆಡಿಸ್ತೀರಾ? ಮಾಡ್ತೀನಿ ರೀ ಮಾವಾ. ಏನು ಮಾವ ಮಾವ ಏನದು ಬೆನ್ನುಜ್ಲ? ಅಯ್ಯೋ ಬೇಡ ಮಾರಾಯ್ತಿ, ನಿನ್ನೆ ನಿಮ್ ಮತ್ತೆ ಕಲ್ ತಗೊಂಡ್ ನನ್ ಮೈ ಉಜ್ಜಿ ಎಮ್ಮೆಗೆ ಉಜ್ಜಿದಂಗ್ ಉಜ್ಬಿಟ್ಟಿದ್ದಾಳೆ. ಆ ಊರಿನೇ ತಡ್ಕೊಳಕ್ ಆಗಲ್ಲ. ಇನ್ ನೀನ್ ಮೈ ಉಜ್ಜಿದ್ರೆ ಮುಗ್ದೋಯ್ತು. ಮಾವ ಇವತ್ತೊಂದಿನ ಜಾಗ ಖಾಲಿ ಮಾಡ್ತೀಯಾ? ಮಾವ ಏನು ಕಾಫಿ? ಅಯ್ಯೋ ನನ್ ಹಣೆ ಬರ, ಕಾಫಿ ಕಾಫಿ ಅಂತ ನನ್ ತಲೆ ಯಾಕೆ ತಿಂತೀಯಾ? ಹೋಗಲ್ಲಿ ನಿಮ್ಮಪ್ಪ ಅಮ್ಮ ಇದಾರೆ, ಕೊಡು. ಏ ಹೋಗೆ. ಏನ್ ಮಾವ ನೀವು? ಚೆಲ್ವಿ, ಎಲ್ಲಮ್ಮ ನಿಮ್ ಮಾವ ಮುತ್ತು ಬಂದ್ರಲ್ಲ. ಏನ್ ಮಾವ ತಿಂಡಿ ಎಲ್ಲ ಆಯ್ತಾ? ತಿಂಡಿ ಕಾಫಿ ಎಲ್ಲ ಆಯ್ತಪ್ಪ. ಮುತ್ತು, ನಾವಿನ್ ಬರ್ತೀವಿ. ಆಯ್ತು ಮಾವ. ನೋಡಮ್ಮ, ಮುಂದಿನ ಸಲ ನೀವ್ ಬರುವಾಗ ಒಳ್ಳೆ ನಿರ್ಧಾರದೊಂದಿಗೆ ಬನ್ನಿ. ಸರಿ ಅಣ್ಣ, ಮುಂದಿನ ಸಲ ಆ ಕಡೆ ಬರ್ಬೇಕು ಅಂತಿದ್ದೀವಿ. ಬಂದಾಗ ನಿಮ್ ಮನೆಗ್ ಬರ್ತೀವಿ. ಆಯ್ತಮ್ಮ, ನಾವಿನ್ ಬರೋಣವಾ? ಬರ್ತೀವಪ್ಪ. ಚೆಲ್ವಿ ಬಾಮ್ಮ. ಏನು ಅದು? ಅದು ಅದೇನು ಅಂತ ಹೇಳೆ. ಅದು ನೀವು. ಸರಿ, ನಾವಿನ್ ಬರ್ತೀವಮ್ಮ. ಸರಿ ಅಣ್ಣ. ಚೆಲ್ವಿ ಚೆಲ್ವಿ ಬಂದೆಪ್ಪ. ನಿನ್ನೆ ರಾತ್ರಿ ನೀವ್ ಹೇಳ್ತಿದ್ರಲ್ಲ, ಅದ್ ಊರ್ಗ ಕಳ್ಸ್ಕೊಡ್ತೀನಿ ಬರ್ಲಾ? ನಾನೇನ್ ಕೇಳ್ದೆ? ಏನ್ ಹೇಳ್ತಾ ಇದ್ದಾಳು ಇವಳು? ಎಲ್ಲಿ ಹೋದ್ಲಿ ಇವಳು? ಚೆಲುವಿ ಬಾಮ, ಹೊತ್ತಾಯ್ತು ಬಂದೆ. ಬರ್ತೀನತ್ತೆ, ಹೋಗ್ಬಿಟ್ ಬಾಮ್ಮ. ಬಾರಮ್ಮ. ಯಾರ ಬಂದೋದಂಗದಲ್ಲ. ಮಾವಾ, ಓಹೋ, ಒಂದ್ ಚೆಲ್ವಿ ಹೋದ್ಲು, ಇನ್ನೊಂದ್ ಚೆಲ್ವಿ ಬಂದ್ಲು ಅಂತ ಕಾಣುತ್ತೆ. ಪಪ್ಪ ಪಪ್ಪ ಪಪ್ಪ, ಎರಡು ಅಂಟಪುರ್ಲಿಗಳೇ. ಅಮ್ಮ, ಇವಳು ಬರ್ಲಿ, ಸ್ವಲ್ಪ ಆಟ ಆಡಿಸ್ತೀನಿ, ನೀವು ಹೂ ಅನ್ನು. ಬಾಬಾ. ಏನತ್ತೆ, ಯಾರೋ ಬಂದಂಗಿತ್ತು. ಯಾಕೆ ಅಷ್ಟ್ ಜೋರ ಕಿರ್ಚ್ಕೋತೀಯ? ನೀನ್ ಬಂದಿರೋದು ಅವನ್ಗೂ ಗೊತ್ತು. ಯಾರತ್ತೆ ಬಂದಿದ್ದು? ನಮ್ಮಣ್ಣ, ಅದ್ಕೆ ಅವ್ರ ಮಗಳು ಚೆಲುವಿ. ಅವಳ ಹೆಸರು ಚೆಲುವಿನಾ? ಬರೀ ಹೆಸರು ಮಾತ್ರ ಚೆಲುವಿ ಅಲ್ಲ, ನೋಡಾಕು ಅಷ್ಟೇ ಸುಂದರವಾಗಿದ್ದಾಳೆ ಗೊತ್ತಾ. ಯಾಕೆ, ನಾನೇನು ಚೆನ್ನಾಗಿಲ್ವಾ? ನೀನಾ? ನೀನು ಹೆಸರಿಗೆ ಚೆಲುವಿ ಅಷ್ಟೇ, ಆದ್ರೆ ನನ್ ಮಾವನ್ ಮಗಳಿದ್ದಾಳಲ್ಲ, ಏನ್ ಮುದ್ದಾಗಿದ್ದಾಳೆ ಅಂತೀಯ. ದಂತ ಒಂದೇ ತರ ಇದ್ದಾಳೆ. ತೋರ್ಸೋದಿಲ್ಲ. ಅದೇ ನಿನ್ಗೆ ನೋಡಿ ಅತ್ತ ನೀನು ಚೆನ್ನಾಗಿದ್ಯಾ ಕಣೆ ಆದ್ರೆ ಅವಳೊಂದು ಚೂರು ಚೂರು ತೆಳ್ಳಿಗೆ ಬೆಳ್ಳಿಗೆ ಕುಳ್ಳಿಗಿದ್ದಾಳೆ ನೋಡಕ್ ತುಂಬಾ ಚೆನ್ನಾಗಿದ್ದಾಳೆ ಅಷ್ಟೇ 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 ತೆಳ್ಳಿಗೆ ಬೆಳ್ಳಿಗೆ ಕುಳ್ಳಿಗೆ ಯಾಕೆ ನಾನ್ ಚೆನ್ನಾಗಿಲ್ವಾ ಓಕೆ ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟೆ ಅಂತ ಕಾಣುತ್ತೆ ಏಯ್ ಏಯ್ ಏನೇ ಮಾಡ್ತಾ ಇದೀಯಾ ಎಲ್ಲಿ ಹೋಗ್ತಾ ಇದೀಯಾ ಅಮ್ಮ ಬಾಯ್ಲಿ ಏನಪ್ಪಾ ನೋಡಿ ನಿನ್ ಚೆಲ್ವಿ ಏನ್ ಮಾಡ್ತಾ ಇದ್ದಾಳೆ ಅಂತ ಸುತ್ತಿಗೆ ತಗೊಂಡು ಡ್ರಾಯರ್ ಹೊಡೆದು ಹಾಕ್ತಾ ಇದ್ದಾಳೆ ಅಯ್ಯೋ ಯಾಕೆ ಆ ಡ್ರಾಯರ್ ಏನ್ ಮಾಡ್ತು ನಿನ್ನ ಯಾಕೆ ಅಂದ್ರೆ ಅದ್ರಲ್ಲಿ ನನ್ನ ಮಾವನ ಮಗಳ ಫೋಟೋ ಇದೆಯಲ್ಲ ಅದಕ್ಕೆ ಓಹೋ ಅದಕ್ಕೆ ಆದ್ರೆ ನೋಡ್ದಾಗ್ತಾರೇನೆ ಯಾರಾದ್ರೂ ಮಾವ ನೀನ್ ತಮಾಷೆಗೂ ಬೇರೆ ಹುಡುಗಿ ನಮ್ ಮದ್ವೆ ಆಗೋ ಮಾತು ಎತ್ತಬಾರ್ದು ನಂಗೆ ತಡ್ಕೊಳಕ್ ಆಗಲ್ಲ ಈ ಸರನ ಕುತ್ತಿಗೆ ಹಾಕಿದ ದಿನಾನೇ ನಮ್ ಮದ್ವೆ ಮುಗೀತು ನೀನ್ ಏನಾದ್ರೂ ಬೇರೆ ಹುಡುಗಿ ಮಾತ್ ಎತ್ತಿದ್ರೆ ಕಥನೆ ಬೇರೆ ಏ ಮುತ್ತು ದಿನ ಆ ಹುಡುಗಿನ ಯಾಕೋ ಗೋಳಿ ಕೊತ್ತೀಯಾ ಇನ್ ಸ್ವಲ್ಪ ದಿನ ಇರಮ್ಮ ನಿಜವಾದ ತಾಳಿನೇ ಕಟ್ತೀನಿ ಅಕ್ಕ ಅಕ್ಕ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾಕ ಏನ್ ಯೋಚನೆ ಮಾಡ್ತಿದ್ಯಾಕ ಯಾಕಿಷ್ಟು ಯೋಚನೆ ಮಾಡ್ತಿದ್ಯಾ ಮಾವ ಏನಾದ್ರು ಅಂದ್ರ ಅವನ್ಗೇನ್ ಮಾಡಕ್ ಕೆಲ್ಸ ಇಲ್ವಾ ಸದಾ ನೀನ್ ಬಯೋದೇನಾ ಏಯ್ ಅಯ್ಯ ನಿನ್ ಸಮಾಧಾನ ಕೇಳ ನೋಡು ನಮ್ ಮಾವನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನಮ್ ಮಾವ ತುಂಬಾ ಒಳ್ಳೆಯವರು ಅದಕ್ಕೋತ್ ಕಣಕ್ಕ ಮತ್ತೆ ಯಾಕಕ್ಕ ಹಿಂಗ್ ಬೇಜಾರಾಗಿದ್ಯಾ ನಂಗ್ ಗೊತ್ತು ಕಣೆ ನಮ್ ಮಾವಂಗ್ ನನ್ ಕಂಡ್ರೆ ತುಂಬಾ ಇಷ್ಟ ಆದ್ರೆ ಹೇಳ್ಕೊಳಲ್ಲ ಸುಮ್ನೆ ಆಟ ಆಡಿಸ್ತಾರೆ ನನ್ನೇ ಮದ್ವೆ ಆಗೋದು ಅದು ಗೊತ್ತು ಆದ್ರೆ ನಾನು ಅವ್ರನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಏನೇ ಮಾಡೋದು ಅಯ್ಯ ಅದಕ್ಕೆ ಯಾಕಕ್ಕ ಯೋಚನೆ ಮಾಡ್ತೀಯ ಸೀದಾ ಹೋಗಿ ನೇರವಾಗಿ ಹೇಳ್ಬಿಡು ಹೇಳಿದೀನಿ ಆದ್ರೂ ಅವ್ರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ ತಾನೇ ಹಂಗೆ ಹೃದಯ ಬಿಟ್ಟು ತೋರಿಸ್ಬಿಡು ಏನು ಅದೇಕ ರಾಮಂಗೆ ಹನುಮಂತ ಹೃದಯ ಬಿಟ್ಟು ತೋರಿಸ್ಲಿಲ್ವಾ ಹಂಗೆ ನೀನು ತೋರಿಸ್ಬಿಡು ಏ ಹೋಗೆ ಸಾಕು ಜಾಸ್ತಿ ಮಾತಾಡ್ಬೇಡ ಬಂದಿದ್ಯಾ ನೀರ್ ಸೇರ್ಕೊಂಡು ಹೋಗು ಅಯ್ಯ ನೀನ್ ಒಳ್ಳೇದಕ್ಕೆ ನಾನು ಹೇಳ್ದೆ ಬೇಡ ಅಂದ್ರೆ ಹೋಗು ಹೋಗ್ತೀನಿ ನಾನು ನಂಗೇನಾಗ್ಬೇಕು ಉಯೇ ಉಯೇ ಅಚ್ಚೆ ಉಯೇ ಹೂವಿನಂತ ಅಚ್ಚೆ ಉಯೇ ಅರೆಯದ ಹೆಣ್ಣಿಗೆ ಅಚ್ಚೆಯ ಹೋಯ್ದರೆ ಹಸನದ ಗಂಡ ಸಿಗತಾನ ಜೀವ ಇರೋ ಗಂಟ ಈ ಅಚ್ಚೆ ಹೋಗಿಲ್ಲ ಕಣವ ನಿಂಗ್ ಒಳ್ಳೇದಾಗಿ ಹೋಗವ ಒಂದ್ ನಿಳ್ಕವ ನೀ ಸತ್ರು ನಿನ್ ಜೊತೆಯಾಗಿ ಬರೋದು ಈ ಅಚ್ಚೆ ಒಂದೇ ಕಣವ ಸರಿ ಅಜ್ಜಿ ನಾವ್ ಔಟ್ ಬತ್ತೀವಿ ಒಳ್ಳೇದಾಗ್ಲಿ ಹೋಗ್ಬಾವ ನಂಗೂ ಅಕ್ಕಿ ಪದ ಹೇಳ್ರೆ ನಿನ್ ಗಂಡ ಹೆಸ್ರೇನವಾ ಮುತ್ತು ನಿನ್ ಗಂಡ ಹೆಸ್ರ ಅಲ್ಲ ನಮ್ಮ ಮಾವನ ಹೆಸರು ನಿಮ್ ಮಾವನ ಹೆಸ್ರ ಮುತ್ತು ಮುತ್ತಿನಂತ ಹೆಸರು ಮುತ್ತು ಮುತ್ತಿನಂತ ಹೆಸರು ಮುತ್ತಿನ ಕರಿಯಾ ನಮ್ ಮಾವ ನೋಡ್ತೀಯಲ್ಲ ಇಲ್ಲೇ ಇಲ್ಲೇ ಇದ್ರು ಕಣವ ಏ ನಮ್ ಮಾವ ನೋಡ್ದ್ಯಾ ಇಲ್ಲ ಕಣಕ ಮಾವ ಮಾವ ಏನೇ ಇದು ಅಯ್ಯೋ ಹೋದಿಯ ಪಿಸಾಚಿ ಅಂದ್ರೆ ಬಂದಿಯ ಗವಾಕ್ಷಿ ಅಂತ ಬಂದ್ಬಿಟ್ಲು ಹೋಗಿ ಮಾವ ಆ ನಿನ್ ನಡಗ್ ಇಲ್ಸದ್ ಸಾಕು ಅದೇನ್ ಇಲ್ಲಿ ಬಂದಿದ್ದು ನಾನ್ ನಿಮ್ಗೋಸ್ಕರ ಏನ್ ತಂದೀವಿ ಗೊತ್ತಾ ಏನದು ಇದ್ ನಿಮ್ಮಪ್ಪನ್ಗ ತಗೋ ಇಟ್ಕೋ ನೋಡಿ ಮಾವ ನೀವೇನಾದ್ರೂ ಹಾಕೊಳ್ಳಿಲ್ಲ ಅಂದ್ರೆ ಮಧ್ಯರಾತ್ರಿ ಮನೆಗ್ ಬಂದ್ಬಿಡ್ತೀನಿ ಅಷ್ಟೇ ಅಯ್ಯೋ ಹಾಗ ಮಾತ್ರ ಮಾಡ್ಬೇಡ ಮರಾಗಿತಿ ನೀನ್ ನಮ್ ಮನೆಗ್ ಬರಲ್ಲ ಅಂತ ಹೇಳು ಜೀವನ ಪೂರ್ತಿ ಇದನ್ನೇ ಹಾಕೊಟ್ಟಿದ್ ಬಿಡ್ತೀನಿ ಆಯ್ತು ಕೊಡು ಆಗ್ಬೋದಾ ಇದಕ್ ಒಪ್ಗೆನಾ ಸರಿ ತಾನೆ ಇದಕ್ಕೇನ್ ಕಮ್ಮಿ ಇಲ್ಲ ಪಾಪ ಅನ್ಯಾಯವಾಗಿ ಬೈದ್ಬಿಟ್ಟೆ. ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಈಗ ನೊಂದ್ಕೊಂಡು ಏನಪ್ಪ ಪ್ರಯೋಜನ? ಮಾತಾಡೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ನಾನೇನಮ್ಮಂತದ್ ಬೈದಿದ್ದವಳಿಗೆ? ನೀನೇನು ಅಂದಿಲ್ಲಪ್ಪ. ನೋಡು, ದಿವ್ಸಕ್ಕೆ 3 ಸಲ ಮನೆ ಕಡೆ ಬಂದೋಗ್ತಿದ್ಲು, ಈಗ 3 ದಿವ್ಸ ಆಯ್ತು, 1 ಸಲನೂ ಮನೆ ಕಡೆ ಬರ್ಲಿಲ್ವಲ್ಲ. ನಿನ್ನ ಮಾತು ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು. ಅದಕ್ಕೆ ನಾನೇನ್ ಮಾಡ್ಲಿ? ತಲೆ ಕೆಟ್ರೆ ಇವಾಗ್ಲೇ ಹೋಗಿ ಹೇಳ್ಕೊಂಡ್ ಬರ್ತೀನಿ. ನಾಳೆ ಮದುವೆ ಆಗೋನು, ಗಂಡ ಅನ್ಸ್ಕೊಳೋನು ಏನೋ ಒಂದಷ್ಟು ಗೋಳ ಹೇಳ್ಕೊಂಡ್ರೆ ಅದೇ ಮಹಾ ದೊಡ್ಡ ತಪ್ಪ. ಅದಕ್ಕೆ ಮನೆ ಕಡೆನೆ ಬರ್ಬಾರ್ದಾ? ಅದನ್ನ ಅವಳ ಹತ್ರನೇ ಹೋಗ್ ಕೇಳು. ಕೇಳ್ತೀನಿ, ಜಮೀನ್ ಕಡೆ ಹೋಗ್ತೀನಿ, ಅಲ್ಲಿ ಸಿಕ್ಕರೆ ಅವಳನ್ನ ಹೇಳ್ಕೊಂಡ್ ಬರ್ತೀನಿ. ಇರು. ಲೋ ಮುತ್ತು, ಮುತ್ತು, ಮುತ್ತು. ಏನಮ್ಮ? ಏನಪ್ಪ ಇದು? ಏನಾಯ್ತಮ್ಮ? ಏನೋ ಇದು. ಇದಾ? ನಾನು ಸ್ವಲ್ಪ ಜಮೀನ್ ಕಡೆ ಹೋಗಿ ಬರ್ತೀನಮ್ಮ. ಸರಿಪಾ, ಹೋಗ್ಬಾ. ಪೋಸ್ಟ್ ಯಾರಿಗಪ್ಪ? ಮುತ್ತುಗಮ್ಮ. ಮುತ್ತುಗ? ಇಲ್ಲ, ಸೈನ್ ಮಾಡಮ್ಮ. ಬರ್ತೀನಮ್ಮ. ಮುತ್ತು ಕಾಗ್ದನ ಯಾರು ಬರ್ತಿರ್ಬೋದು? ಅರೆ, ನಮ್ಮ ಅಣ್ಣನ ಮಗಳು ಚೆಲುವಿ ಫೋಟೋ ಯಾರು ಕಳ್ಸಿದ್ದಾರೆ? ಇಷ್ಟೊಂದು ಫೋಟೋ, ಕಾಗದ ಬೇರೆ ಇದೆ. ಯಾರು ಬರ್ದಿರ್ಬೋದು? ನಿನ್ನ ಪ್ರೀತಿಯ ಚೆಲುವಿ ಮಾವ, ನೀನ್ ಕೇಳ್ದಾಗೆ ನಾನು ಇದರಲ್ಲಿ 10 ಫೋಟೋಗಳನ್ನ ಕಳಿಸಿದ್ದೀನಿ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನ ಪ್ರೀತಿಸ್ತಾ ಇದ್ದೀಯ ಅಂತ ತಿಳಿದು ನನಗೆ ತುಂಬಾ ಸಂತೋಷ ಆಯ್ತು. ಎಂತಿ ನಿನ್ನ ಪ್ರೀತಿಯ ಚೆಲುವಿ. ಓಹೋ, ಏನ್ ಹುಡುಗಾಟ, ಏನಿದು? ಸರಿ ಸರಿ, ಅವನೇ ಬಂದು ನೋಡ್ಕೊಳ್ಳಿ. ಬಡ್ಡೆ ತವ, ಬೇಗ ಬೇಗ ಮಾಡಿ ಮುಗಿಸಿರ್ಲಾ? ಯಾಕೆ ಚೆಲ್ವಿ 3 ದಿವಸದಿಂದ ಮನೆ ಕಡೆನೆ ಬಂದಿಲ್ಲ? ಅದು ಅಕ್ಕಂಗೆ ಜ್ವರ ಬಂದಿತ್ತು. ಜ್ವರನ? ಇವಳಿಗೆ? ಅಯ್ಯೋ, ಇವಳು ಬಾಯಿ ಬಿಟ್ರೆ ಗಾಳಿ ಪೀಡೆ ಪಿಸಾಚಿಗಳಿಗೆಲ್ಲ ಜ್ವರ ಬಂದ್ಬಿಡುತ್ತೆ. ಇವಳು ಜ್ವರ ಬರುತ್ತಂತೆ. ಅದು ಸುಮ್ಮನೆ. ಹುಷಾರಾಗಿದೀಯಾ? ಸರಿ ಸರಿ, ನೋಡಿದ್ರೆ ಗೊತ್ತಾಗುತ್ತೆ. ಏನ್ ಮುಖ ನೋಡ್ತಾ ಇದೀಯಾ? ನಿಮ್ ಮತ್ತೆ 3 ದಿವಸದಿಂದ ಮನೆ ಬಂದಿಲ್ಲ ಅಂತ ಕಾಯ್ತಾ ಇದಾರೆ. ಎದ್ದೇಳು. ಏನ್ ಮುಖ ನೋಡ್ತೀಯ? ಎದ್ಬಾರೆ. ಕಾಶ್ಮೀರ ಆಪಲ್ ಇದ್ದಂಗ ಅವಳಲ್ಲೋ. ಯಾರು ನೋಡ್ಲ ಓಸಿ? ಮುತ್ತು, ಈ ಕೈಗೆ ಮುತ್ತು ಕೊಡ್ಲೇಬೇಕು. Hey! ಎಲ್ಲ ನಿನ್ನಿಂದನೇ ಆಗಿದ್ದು. ಹೋಗು ಒಳಗಡೆ ಅಮ್ಮನಿಗೆ ಸಹಾಯ ಮಾಡು. ಅಮ್ಮ ನಾನು ಸ್ವಲ್ಪ ಗದ್ದೆ ಕಡೆ ಹೋಗಿ ಬರ್ತೀನಿ. ಅತ್ತೆ 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 ಮಾವ, ಇಷ್ಟು ದಿನ ನಾನು ಆಟ ಆಡಿಸ್ತಿದ್ಯಲ್ಲ, ಇವತ್ತದ್ ಯಾರ್ದು ಫೋಟೋ ಅಂತ ನೋಡೇ ಬಿಡ್ತೀನಿ. ಅದ್ ನಂದೇ ಅಂತ ನನಗ್ ಗೊತ್ತು. ಸಮುದ್ರದಲ್ಲಿರೋ ಮುತ್ತು ಒಂದೇ, ನೀವು ಒಂದೇ ಅನ್ಕೊಂಡಿದ್ದೆ. ಆದ್ರೆ ನೀವಿಂತ ದ್ರೋಹ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮ ಅಮ್ಮ ಹೊಟ್ಟೆ ತಳ ಆಗ್ತಾ ಇದೆ, ಬಾಮ್ಮ ಬೇಗ ಬಡಿಸು. ಬಾಪ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಏನ್ ಸಾರು? ಬೇಳೆ ಸಾರು. ಬೇಳೆ ಸಾರ? ಯಾಕೆ ಕೋಳಿ ಮಾಡ್ಲಿಲ್ವಾ? ನಿನ್ನೆ ತಾನೇ ಚಾಪೀಸ್ ಮಾಡಿದ್ದೆ. ನಿನ್ನೆ ಅಮ್ಮ, ಇವತ್ತಿನ ಕೇಳ್ತಾ ಇದ್ದೀನಿ. ನಾಳೆ ಮಾಡ್ತೀನಿ. ಹೌದಾ? ಎಲ್ಲೋದ್ಲಿ ಇವಳು? ಯಾರು? ಅದೇ ಚೆಲುವಿ. ಚೆಲುವಿನ? ಅವಳೇನ್ ಇಲ್ಲಿ ಬಂದ್ಲು? ನಾನೇ ಹೇಳ್ಕೊಂಡ್ ಬಂದಲ್ಲಮ್ಮ. ಹೌದಾ? ಅವಳಿಲ್ ಬರ್ಲಿಲ್ಲಪ್ಪ. ಹೌದಾ? ಎಲ್ಲೋದ್ಲಿ ಇವಳು? ಈ ಫೋಟೋ ಇಲ್ಲಿ ಹೇಗೆ ಬಂತು? ಯಾರು ಇದನ್ನ ಇಲ್ಲಿ ಇಟ್ಟಿರ್ಬಹುದು? ಅಮ್ಮ ಅಮ್ಮ ಅಮ್ಮ. ಏನಪ್ಪ? ಏನಿದು? ನನ್ನೇನೋ ಕೇಳ್ತೀಯಾ? ನೀನೇ ಅದನ್ನ ಓದ್ ನೋಡು. ನೀನೇ ಏನಾದ್ರೂ ಹೇಳಿರ್ತೀಯಾ? ನಾನೇನ್ ಹೇಳಿ ಅವಳಿಗೆ? ಸರಿಯಾಗಿ ಅವಳ ಹತ್ರ ಮುಖ ಕೊಟ್ಟೆ ಮಾತಾಡಿಲ್ಲ. ಅದೇನೋ ಪ್ರೀತಿಸ್ತೀನಿ ಅದು ಇದು ಅಂತ ಹೇಳ್ದಂತೆ. ಸುಮ್ನೆ ಅವಳೇನಾದ್ರು ಅನ್ಕೊಂಡ್ಬಿಟ್ರೆ ಆಗೋಯ್ತಾ? ನನಗೇನಪ್ಪ ಗೊತ್ತು, ನಾಳೆ ಅವರಿಬ್ರು ಬರ್ತಿದ್ದಾರೆ, ನೀನೇ ಅವ್ರ ಹತ್ರ ಮಾತಾಡ್ ನೋಡು. ಮತ್ತೆ ಯಾಕೆ ಬರ್ತಾ ಇದಾರೆ? ನಾನು 2 ವರ್ಷದಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಮಗಳಿಗೆ ಬೇರೆ ಎಲ್ಲಾದ್ರೂ ವರ ನೋಡಿ ಮದುವೆ ಮಾಡಿ ಅಂತ. ನೋಡು, ನೀನುಂಟು ನಿಮ್ಮ ಮಾವ ಉಂಟು, ನನಗೇನು ಗೊತ್ತಿಲ್ಲಪ್ಪ. ಹೇಳ್ತೀನಿ ತಗೋ, ನಾನು ಮದುವೆ ಅಂತ ಆಗೋದಾದ್ರೆ ನನ್ನ ರಂಗತ್ತಿ ಮಗಳು ಚೆಲುವಿನೇ ಅಂತ ತಗೋ. ಅಮ್ಮ ಚೆನ್ನಾಗಿದ್ಯಾ? ನೀನ್ ಹ್ಯಾಕ್ ಚೆನ್ನಾಗಿರ್ತೀಯ ಹೇಳು. ಯಾವಾಗ ನೋಡಿದ್ರು ಹಾಸಿಗೆ ಮೇಲೆ ಮಲ್ಗಿರ್ತೀಯ. ಅಲ್ಲಿ ನೋಡಿದ್ರೆ ಮುತ್ತು ಮಾವ ಯಾರೋ ಬೇರೆ ಚೆಲುವಿನ ಮದ್ವೆ ಆಗ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಇನ್ ಹಾಸಿಗೆ ಹಿಡ್ಕೊಂಡಿದ್ಯಾ. ನನ್ನ ಬದುಕು ಹೇಗೆ? ನೀನೇ ಹೇಳು, ಮುತ್ತು ಮಾವ ಮಾಡೋದ್ ಸರಿನಾ? ಅವನು ತುಂಬಾ ಒಳ್ಳೆಯವನ್ ಕಣವ. ನೀನೇನೋ ಹೇಳ್ತೀಯ, ಅವ್ರು ಬೇರೆ ಚೆಲುವಿನ ಮದ್ವೆ ಆಗ್ತಿದ್ದಾರೆ, ಅವ್ರು ಬಿಟ್ಟು ನಾನು ಬದುಕಿರಲ್ಲ ಗೊತ್ತಾ? ಏನ್ ಮಾಡ್ಲಿ ನೀನೇ ಹೇಳು. ಇಲ್ಲ ಇಲ್ಲ, ನಮ್ಮ ಮಾವ ಅಂತವ್ರಲ್ಲ. ನಮ್ಮ ಮುತ್ತು ಮಾವ ಅಂತವ್ರಲ್ಲ. ನಮ್ಮ ಮಾವ ಮುತ್ತುನೆ. ಅವ್ರು ನನ್ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗೋಕ್ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಓಹೋ ಮಾವ, ಯಾವಾಗ ಬಂದ್ರಿ? ಬಂದು ಬಾಳ ಹೊತ್ತಾಯ್ತಪ್ಪ. ಚೆನ್ನಾಗಿದ್ದೀರಾ? ದೇವರ ದಯದಿಂದ ಇಲ್ಲಿವರೆಗೂ ಚೆನ್ನಾಗಿದ್ದೀನಿ. ಚೆಲುವಿ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ. ಅಮ್ಮ ನಿಜ ವಿಷಯ ಏನಂತ ನೀನೇ ಹೇಳ್ಬಿಡಮ್ಮ. ನೀನೇ ಹೇಳು. ನೀನೇ ಮಾತಾಡಮ್ಮ. ನೀನೇ ಹೇಳು. ಅಯ್ಯೋ ಇರ್ಲಿ ಹೇಳಮ್ಮ. ಯಾಕೆ ಮತ್ತೋ ಈ ಅನುಮಾನ ಗುಸುಗುಸು ಒದ್ದಾಟ ಇರ್ಲಿ, ನಾನ್ ನೇರವಾಗಿ ಕೇಳ್ತಾ ಇದ್ದೀನಿ. ನನ್ ಮಗಳು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ನಿನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ನೀನು ಗೊತ್ತಿದ್ದ ಹಾಗೆ ನನಗೆ 10-15 ಲಕ್ಷ ರೂಪಾಯಿ ಆಸ್ತಿ ಇದೆ, ಅದನ್ನೆಲ್ಲ ನಿನ್ನ ಹೆಸರಿಗೆ ಬರೀತೀನಿ. ನನ್ನ ಮಗಳನ್ನ ಮದುವೆ ಆಗ್ತೀಯಾ ಹೇಳು. ಮಾವ ನಾನು ನಿಮ್ಗೆ ಸಾಕಷ್ಟು ಸರಿ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನೋಡಿ, ನಾನು ಮದುವೆ ಅಂತ ಆಗೋದಾದ್ರೆ ನನ್ನ ರಂಗತ್ತಿ ಮಗಳು ಚೆಲುವಿನೇ ಮದುವೆ ಆಗೋದು. ಸುಮ್ಮನೆ ಯಾಕೆ ತೊಂದರೆ ತಗೊಂತೀರಾ? ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ನಾನು ಆಗ್ಲೇ ಹೇಳ್ದೆ, ಪದೇ ಪದೇ ಹೋಗಿ ಮಂಗಳಾರತಿ ಮಾಡ್ಕೊಳ್ಳೋದು ಬೇಡ ಅಂತ. ಕೇಳಿದ್ರೆ ನನ್ನ ಮಾತನ್ನ, ನಡೀರಿ ಹೋಗೋಣ. ಅಣ್ಣ ಅಣ್ಣ ಊಟ ಮಾಡ್ಕೊಂಡು ಹೋಗಿ ಅಣ್ಣ. ಇಲ್ಲಮ್ಮ, ನಿಮ್ ಮಾತೆಲ್ಲ ಕೇಳಿ ಈಗಲೇ ಹೊಟ್ಟೆ ತುಂಬೋಗಿದೆ ಅಮ್ಮ, ನಾವಿನ್ ಬರ್ತೀವಿ. ಮಾಮ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೊಂತೀರಿ? ಬೇಕಾದ್ರೆ ನಾನೇ ಬಂದ್ ಚೆಲ್ವಿಗೆ ಸಮಾಧಾನ ಹೇಳ್ತೀನಿ. ನೋಡಪ್ಪ, ನೀವು ದೊಡ್ಡ ಮನುಷ್ಯರು, ಏನ್ ಬೇಕಾದ್ರೂ ಮಾತಾಡಬಹುದು, ಆದ್ರೆ ನನ್ ಮನ್ಸಿಗೆ ಸಮಾಧಾನ ಆಗೋದಿಲ್ಲ. ನಾನು ಬರ್ತೀನಪ್ಪ, ಬರ್ತೀನಮ್ಮ, ನಡೆಯ ಹೋಗೋಣ. ದೊಡ್ಡಪ್ಪ, ಯಾವಾಗ ಬಂದ್ರಿ? ಅಮ್ಮ, ಚೆಲ್ವಿ ಬಂದ್ಲು ಅಂತ ಕಾಡುತ್ತೆ. ಬಂದ್ ಬಹಳ ಹೊತ್ತಾಯ್ತಪ್ಪ. ಅಂದ್ರೆ ಬಂದ್ ಕೆಲಸ ಎಲ್ಲ ಮುಗೀತು, ನಾವಿನ್ ಹೋಗ್ತಾ ಇದೀವಿ, ಬಾರೆ ಹೋಗೋಣ. ಬರ್ತೀವಮ್ಮ. ಇದೇ ಕಡೆ ಸಾರಿ ಚೆನ್ನಾಗಿ ಗೋಳಿ ಕೊಂಡ್ಬಿಡ್ತೀನಮ್ಮ. ಬೇಡ ಕಣ ಮುತ್ತು, ಇನ್ನು ಎಷ್ಟು ಅಂತ ಅವಳನ್ನ ಗೋಳಿ ಕೊತ್ತಿ. ಅಯ್ಯೋ ಸುಮ್ನಿರಮ್ಮ, ಇನ್ನೊಂದು ವಾರದಲ್ಲಿ ಮದುವೆ ಆಗುತ್ತಲ್ವಾ, ಅಲ್ಲಿವರೆಗೂ ಗೋಳು ಹೊಯ್ಕೊತೀನಿ, ಆಮೇಲೆ ಇದ್ದೇ ಇರುತ್ತಲ್ವಾ. ಮಾವ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಯ್ಯೋಯ್ಯೋ, ಒಲೆ ಮೇಲೆ ಹಾಲಿ ಇಟ್ಟಿದ್ದೆ, ಬರ್ತೇ ಬಿಟ್ಟೆ ನಾನು. ಮಾವ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂದೆ. ಅತ್ತೆ, ಅತ್ತೆ. ಏನಮ್ಮ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಏನ್ ಮಾತಾಡ್ತೀಯ? ಅವನ ಹತ್ರ ಹೋಗಿ ಮಾತಾಡು. ಮಾವ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂದೆ. ನೀನೇನ್ ಮಾತಾಡೋದು ಬೇಡ, ಹೇಳೋದು ಬೇಡ, ಕೇಳೋದು ಬೇಡ. ನಾನ್ ಹೇಳ್ತೀನಿ ಕೇಳು. ಈಗಿಲ್ ಬಂದ್ ಹೋದ್ರಲ್ಲ, ಅವ್ರನ್ನ ಯಾರು ಅನ್ಕೊಂಡಿದೀಯಾ? ನಮ್ ಸೋದರತ್ತೆ ಮಾವ ಅವ್ರ ಮಗಳ ಮದುವೆ ಬಗ್ಗೆ ನನ್ನ ಹತ್ರ ಮಾತಾಡಕ್ ಬಂದಿದ್ರು. ನಾನು ಒಪ್ಪಿಗೆ ಕೊಟ್ಟೆ. ಹುಡುಗಿ ಹೇಗಿದ್ದಾಳೆ ಗೊತ್ತಾ? ಒಳ್ಳೆ ದಂತದ ಗೊಂಬೆ ಇದ್ದಾಗಿದ್ದಾಳೆ. ನೋಡಕ್ಕೆ ಎರಡು ಕಣ್ಣು ಸಾಲದು. ನಿನಗೇನಾದ್ರೂ ಅನುಮಾನ ಇದ್ರೆ ಆ ಡ್ರಾಯರ್ ನಲ್ಲಿ ಫೋಟೋ ಇದೆ, ತೆಗೆದು ನೋಡ್ಕೊ. ಅಮ್ಮ, ಅಮ್ಮ, ಬೇಗನೆ ತಗೊಳಮ್ಮ. ಯಾಕೋ? ಓಹೋ, ಹೇಳ್ದಲ್ಲ, ಪಟ್ನಕ್ ಹೋಗಿ ಮದ್ವೆ ಹುಡುಗಿಗೆ ತಾಳಿ, ಸೀರೆ, ಬಳೆ ಎಲ್ಲ ತಗೊಂಡ್ ಬರ್ಬೇಕು ಅಂತ. ಆ ಬ್ಯಾಗ್ ತರ್ತೀನಿ. ಚೆಲ್ವಿ, ಒಂದ್ ಮಾತು ತಿಳ್ಕೊ, ನಾನೇನಾದ್ರೂ ಮದುವೆ ಅಂತ ಆಗೋದಾದ್ರೆ ನಾನು ಇಷ್ಟಪಟ್ಟು ಹುಡುಗಿನೇ ಮದುವೆ ಆಗೋದು. ನಿನಗೇನಾದ್ರೂ ಅನುಮಾನ ಇದ್ರೆ ಆ ಡ್ರಾಯರ್ ನಲ್ಲಿ ಫೋಟೋ ಇದೆ, ಹೋಗಿ ನೋಡು. ಚೆಲ್ವಿ, ನನ್ ಸೊಸೆಗೆ, ನನ್ ಚೆಲ್ವಿಗೆ ಸೀರೆ, ತಾಳಿ ಎಲ್ಲ ತರಕ್ಕೆ ಪಟ್ನಕ್ ಹೋಗ್ತಾ ಇದ್ದೀನಿ. ನಾನ್ ಬರೋವರೆಗೂ ಮನೆ ಕಡೆ ಸ್ವಲ್ಪ ಜೋಪಾನವಾಗಿ ನೋಡ್ಕೊಮ್ಮ. ಏ ಚೆಲ್ವಿ, ನಿನಗೇನಾದ್ರೂ ಅನುಮಾನ ಇದ್ರೆ ಡ್ರಾಯರ್ ಅಲ್ಲಿ ಫೋಟೋ ಇದೆ, ಹೋಗಿ ನೋಡ್ಕೋ. ಏ ಚೆಲ್ವಿ, ನಾನು ಮದುವೆ ಆಗೋ ನನ್ನ ಹುಡುಗಿ ಫೋಟೋ ಡ್ರಾಯರ್ ನಲ್ಲಿದೆ, ಹೋಗಿ ನೋಡ್ಕೋ. ಅನುಮಾನ ಇದ್ರೆ ನೋಡು, ನನ್ನ ಮದುವೆ ಆಗೋ ಹುಡುಗಿ ಫೋಟೋ ನೋಡ್ಕೋ. ಯಾಕೆ ಹೀಗೆ ಮಾಡ್ಬಿಟ್ಟೆ ಮಾವ? ಯಾಕೆ? ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದೆ ನಾನು. ನೀನ್ ಚೆಲ್ವಿ ಚೆಲ್ವಿ ಅಂತಿದ್ದೆ, ಆದ್ರೆ ನೀನು ಆ ಚೆಲುವಿನ ಮದುವೆ ಆಗ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನೇ ಹೇಳು ಮಾವ, ಇದ್ಯಾವ ನ್ಯಾಯ? ನೀನಿಲ್ದೆ ಬದುಕಿರಲ್ಲ ನಾನು. ನೀನಿಲ್ದೆ ಇರೋ ಬಾಳು ಒಂದ್ ಬಾಳ. ನಾನು ಯಾವ ತಪ್ಪಿಗೆ ಶಿಕ್ಷೆ? ಸರ್, ಇದು ಕೌರವ ಸ್ಯಾರಿ ಸರ್, ಇದು ಯಜಮಾನ ಸ್ಯಾರಿ ಸರ್, ಇದು ಶಬ್ದವೇರಿ ಸರ್, ಇದು ತುಳಸಿ ಸರ್, ಎಲ್ಲ ಫಾಸ್ಟ್ ಮೂವಿಂಗ್ ಸ್ಯಾರಿ ಸರ್. ಸೀರೆಗೆಲ್ಲ ಸಿನಿಮಾ ಹೆಸರು ಬಂದ್ಬಿಡ್ತಾ? ಹೌದು ಸರ್, ಎಲ್ಲ ಸರಿ. ಯಜಮಾನ ಸೀರೆನೇ ಕೊಡಪ್ಪ, ಸದ್ಯ ಇದೆ ಅಲ್ಲ ನಮ್ಮ ಚಾಲ್ತಿಲಿ ಇರೋದು. ಈ ಸೀರೆ ನಮ್ ಚೆಲ್ವಿಗೆ ತುಂಬಾ ಚೆನ್ನಾಗಿ ಒಪ್ಪತ್ತಲ್ಲ ನಮ್ಮ? ಇವತ್ತು ನೀನು ಬೇರೆ ಚೆಲುವಿನ ಮದುವೆ ಆಗ್ತೀಯಾ? ನನ್ನ ಕನಸಿನ ಮೂಟೆಗೆ ಬೆಂಕಿ ಬಿತ್ತು. ನನ್ನ ಆಸೆಗಳೆಲ್ಲ ಹೊರದು ಬೂದಿ ಆಯ್ತು. ಯವ್ವ, ಯವ್ವ, ಅವ್ವ, ಓಂ ತಾಯಿ, ನನ್ನೇನ್ ಮಾಡ್ಲಿಕ್ಕೆ ಕರ್ಕೊಂಡ್ಬಿಡವ್ವ, ನನಗೆ ಸಂಕಟ ತಡೆಯಕ್ಕಾಗ್ತಿಲ್ಲ. ಹೌದಾ ಈ ಸೀರೆನು ತುಂಬಾ ಚೆನ್ನಾಗಿದೆ ಯಜಮಾನ ಸರ್ ಈ ಸೀರೆ ನಮ್ಮ ಚೆಲ್ವಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಪ್ಯಾಕ್ ಮಾಡಿ ಮೂರು ಪ್ಯಾಕ್ ಮಾಡ್ಲಾ ಸರ್ ಈ ಸೀರೆನು ಪ್ಯಾಕ್ ಮಾಡಿ ಆಯ್ತು ಮೇಡಂ ಆಯ್ತು ನಮ್ಮ ಚೆಲ್ವಿಗೆ ಆ ಸೀರೆ ತುಂಬಾ ಚೆನ್ನಾಗಿರುತ್ತೆ ಕಣೋ ಅಲ್ವಾ ಅವಾ ಒಂದ ದಿನಕ್ಕೂ ಕೆನೆ ಸೋರ್ಲಿಲ್ಲ ಅತ್ತಾಗ ಕಣ್ವರಿಸಲಿಲ್ಲ ಒಂದ ದಿನಾನೂ ಮುದ್ದಾಡಲಿಲ್ಲ ಇದಕ್ಕಿದ್ದಾಗೆ ನನ್ನ ಪಾಲ್ಗೆ ಇದ್ಯಾವುದೂ ಇಲ್ದೇನೆ ಆಗೋಯ್ತಲ್ಲ ಮಾವ ನಾನೇನ್ ಮಾಡ್ಲಿ ಯಾಕೆ ಬದುಕಿರ್ಲಿ ಹೆಂಗ್ ನೆನ್ಪಿದ್ಯಾ ಮಾವ ಅವತ್ತಿದೆ ಜಾಗದಲ್ಲಿ ಕೂತ್ಕೊಂಡು 10 ವರ್ಷದಿಂದ ನನ್ನ ಕತ್ತಿಗೆ ಈ ಸರ ತೊಡಸ್ದೆ ಇದೇ ಕೈಗಳೇ ಹಿಡ್ಕೊಂಡು ಚೆಲುವಿ ನೆನೆನೆ ಮದುವೆ ಆಗ್ತೀನಿ ಇಂದ ಇವತ್ತು ನನ್ನ ಕೈ ಬಿಟ್ಬಿಟ್ಟಿಯಲ್ಲ ಮಾವ ಬಿಟ್ಬಿಟ್ಟಿಯಲ್ಲ ಅಯ್ಯೋ ಥ್ಯಾಂಕ್ ಯು ಸರ್ ನಮಸ್ಕಾರ ತಗೊಳ್ಳಿ ಮತ್ತೆ ಬನ್ನಿ ಸರ್ ಐಟಮ್ ಬೇಕಾದ್ರೆ ಮತ್ತೆ ಬನ್ನಿ ನಮಸ್ಕಾರಮ್ಮ ಆಳು ದೇವರು ಅವನ ಕಣ್ಣಿಂಗ್ ಹೋಗ ನನಗ್ ಮಾಡಿದ ಅನ್ಯಾಯ ನಿಮಗ್ ಮಾಡ್ತಾ ಇರ್ಲಿ ಮಾವ ಈ ನನ್ನ ಆಯ್ತಲ್ಲ ನಿಮಗೆ ಕೊಡ್ಲೆ ನಿಮ್ ಪಾಲಿನ ಕಣ್ಣಿರಲ್ಲ ನಾನೇ ಹತ್ತು ಬಿಡ್ತೀನಿ ನೀವ್ ನಗ್ನಗ್ತಾ ಇರ್ಬೇಕು ಮಾವ ಈ ಚೆಲುವಿಗೆ ಅಷ್ಟೇ ಸಾಕು ಆ ಸರ ತುಂಬಾ ಚೆನ್ನಾಗಿದೆ ಅಲ್ವಾ ಇದು ಇದೆಷ್ಟು ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ನೋಡು ನಾನು ಹೊರಟುಬಿಟ್ಟೆ ಮಾವ ನಾನು ಹೊರಟುಬಿಟ್ಟೆ ನೀವೇ ಇಲ್ಲದ ಮೇಲೆ ಇನ್ನೇನಿದೆ ಸತ್ತವರು ಆಕಾಶಕ್ಕೆ ಹೋಗಿ ಚುಕ್ಕಿ ಹಾಕ್ತಾರಂತೆ ನಾನು ಒಂದ್ ಚುಕ್ಕಿ ಹಾಕ್ತೇನೆ ಅಲ್ಲಿಂದನೇ ನಿಮ್ಮನ್ನ ನೋಡ್ತೇನೆ ಯಾವಾಗ್ಲಾದ್ರೂ ನೆನ್ಪಾದ್ರೆ ಆಕಾಶ ನೋಡು ಮಾವ ಅಲ್ಲಿಂದಾನೆ ನನ್ ಕಣ್ ತುಂಬಾ ನೋಡ್ತೀನಿ ಮರ್ತು ಬಿಟ್ಟಿದ್ದೆ ನೀವ್ ಕೊಡ್ತಾರನ ನನ್ ತಂಗಿ ಕೊಟ್ಟು ಹೋಗ್ತೀನಿ ಮಾವ ಅವಳು ಚೆನ್ನಾಗಿರ್ಬೇಕು ನೀವ್ ಅವಳು ಚೆನ್ನಾಗಿ ನೋಡ್ಕೋಬೇಕು ನಿಮ್ ಜೊತೆ 100 ವರ್ಷ ಬಾಳ್ಬೇಕು ಮಾವ ನನಗ್ ಕಣ್ಣೀರ್ ಹಾಕಿಸ್ದಂಗೆ ಅವಳಿಗೂ ಕಣ್ಣೀರ್ ಹಾಕಿಸ್ಬೇಡಿ ಮಾವ ಚೆನ್ನಾಗಿ ನೋಡ್ಕೊಳ್ಳಿ ಇದು ಬೇಡ್ಕೊತೀನಿ. ಅಷ್ಟಾದ್ರೂ ಉಪಕಾರ ಮಾಡೋ ನಮ್ಮಪ್ಪ. ಸಿಹಿ ಸುದ್ದಿ ಹೇಳ್ತಾನೆ. ಓ ಚೆಲ್ವಿ, ಚೆಲ್ವಿ, ಯಾಕೆ ನನ್ ಮೇಲೆ ತುಂಬಾ ಕೋಪನಾ? ಚೆಲ್ವಿ, 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 ಅಯ್ಯೋ ಚೆಲ್ವಿ, ಏನಾಯ್ತು? ಅಯ್ಯೋ ಕಣ್ಬಿಡು, ಕಣ್ಬಿಡು. ಅಯ್ಯೋ ಅಯ್ಯೋ ದೇವ್ರೆ, ಏನ್ ಮಾಡ್ಕೊಂಡೆ? ನೀನು ಚೆಲ್ವಿನ ಪ್ರೀತಿಸ್ತಾ ಇದೀಯಾ, ಅವಳನ್ನೇ ಮದುವೆ ಆಗ್ತೀಯ ಅಂತ ತಿಳ್ಕೊಂಡು ಚೆಲ್ವಿ ನಾನು ವಿಷ ತಗೊಂಡ್ಬಿಟ್ಟೆ. ಅಯ್ಯೋ ಚೆಲ್ವಿ, ನಿನ್ಗೇನು ಆಗಲ್ಲ ಚೆಲ್ವಿ, ನಿನ್ಗೇನು ಆಗಲ್ಲ. ಎಲ್ಲೋಡು, ಕಣ್ಬಿಡು, ಕಣ್ಬಿಡು ಚೆಲ್ವಿ, ಚೆಲ್ವಿ, ನೀನಿಲ್ದೆ ನಾನು ಇರೋಕ್ಕಾಗಲ್ಲ ಚೆಲ್ವಿ, 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 ನಾನು ಬಿಟ್ಟು ಹೋಗ್ಬೇಡ ಚೆಲ್ವಿ, ಚೆಲ್ವಿ, ನಿನ್ಗೇನು ಆಗಲ್ಲ. ಎಲ್ಲೋಡು ಚೆಲ್ವಿ, ಚೆಲ್ವಿ, ಏ ಚೆಲ್ವಿ, ನನ್ ಚಿನ್ನಲ್ಲ ಕಣ್ತೆಗೆಮ್ಮ. ಚೆಲ್ವಿ, 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 ದೊಡ್ಡ ಗುಂಡೆಯಲ್ಲಿ ಊದ್ಕೊಂಡೋದು ಮೇಲಕ್ಕೆ ಹೆಂಗ್ ಬಂತು? ಓ ರಾಜಣ್ಣ, 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 ಈ ಊರ್ನ ಆಪತ್ ಬಾಂಧವ ಕಣಪ್ಪ ನೀನು. ಈ ಊರಲ್ಲಿ ಯಾರಿಗೆ ಕಷ್ಟ ಬಂದ್ರು ಮೊದ್ಲಲ್ಲಿರ್ತೀಯ ನೀನು. ಹಗಲೊತ್ತು ಯಾರಿಗೆ ಕಷ್ಟ ಬಂದ್ರು ಮೊದ್ಲಲ್ಲಿರ್ತಾನೆ, ರಾತ್ರಿ ಅವ್ರು ತಿಂಪಾಗ ಹಾಡೇಡಿ ಈ ಊರಿನ ಜನನೇ ಸಂತೋಷ ಪಡಿಸ್ತಾನೆ. ಚಿಕ್ಕಣ ಬಂದೆ ಬುದ್ಧಿ, ನಾಗೇಗೌಡ ಅದೇ ನಾಗೇಗೌಡ ಮನೆಗೆ ಹೋಗಿ 5,000 ರೂಪಾಯಿ ಕೊಟ್ಟಿದ್ದೆ. 2 ತಿಂಗಳಿಂದ ಕೊಟ್ಟಿಲ್ಲ, ಹೋಗಿ ಇಸ್ಕೊಂಬಲ್ಲ. ಆಯ್ತು ಬುದ್ಧಿ. ಏನ್ ರಾಮಣ್ಣ, ಬೆಳೆಗಳೇ ಬಹಳ ಜೋರಂತೆ? ಏನ್ ಜೋರಣ್ಣ, ಬೆಳೆದ ಬೆಳೆ ಎಲ್ಲ ಬಡ್ಡಿ ಕೊಟ್ಟದ್ರಲ್ಲೇ ಆಗೋತು ನಮ್ ಜೀವನ. ಕಣ್ ಹೇಳು, ಬೇಸಾಯ ಅನ್ನೋದು ಬೇಸತ್ ಹೋಗದೆ. ಏಟೇ ಬೆಳೆದ್ರು ಆಳು ಕಾಳಿ ಕೊಡೋದ್ರಲ್ಲೇ ಆಗೋಯ್ತದಲ್ಲ. ಏನ್ ಬೇಸಾಯವೋ ಏನ್ ಜೀವನವೋ, ನನಗಂತೂ ಜೀವನ ಸಾಕು ಸಾಕು ಅನ್ಸ್ಬಿಡೋದ ಕಣಣ್ಣ. ನೀ ಏನೇ ಹೇಳು ರಾಮಣ್ಣ, ಮನಸ್ಸಿನಾಗ ಏಟೇ ನೋವು ದುಃಖ ಇದ್ರು ಸೂರ್ಯ ಮುಳುಗ್ತಿದ್ದಂಗೆ ಆ ರಾಜಣ್ಣ ಹಾಡು ಹೇಳೋದು ಕೇಳ್ತಾ ಇದ್ರೆ ಮನಸ್ಸಿನಾಗಿರೋ ನೋವು ದುಃಖ ಎಲ್ಲ ಹಂಗೇ ಮಾಸೋಯ್ತದೆ. ಯಜಮಾನಿ 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 ಓ ಯಜಮಾನಿ, ಚೆಲ್ವಿ ನಿನ್ನ ನೆನಪಲಿ ಇದ್ದೀನಿ ಜಗದಲ್ಲಿ, ಜಗವೆಲ್ಲ ನೀನಾಗಿರುವೆ. ನೆನಪಿನಲ್ಲೇ ಹಾಡುವೆ ನೆನಪಿನಲ್ಲೇ ಬಾಳುವೆ, ಚೆಲ್ವಿ ನಿನ್ನ ಚೆಲುವಿನ ನೆನಪಿನಲ್ಲೇ ಹೋಗುವೆ ಹೋಗುವೆ. ಯಜಮಾನಿ 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 ಓ ಯಜಮಾನಿ, ಚೆಲ್ವಿ ನಿನ್ನ ನೆನಪಲಿ ಇದ್ದೀನಿ ಜಗದಲ್ಲಿ, ಜಗವೆಲ್ಲ ನೀನಾಗಿರುವೆ. ನೆನಪಿನಲ್ಲೇ ಹಾಡುವೆ ನೆನಪಿನಲ್ಲೇ ಬಾಳುವೆ, ಚೆಲ್ವಿ ನಿನ್ನ ಚೆಲುವಿನ ನೆನಪಿನಲ್ಲೇ ಹೋಗುವೆ ಹೋಗುವೆ. ಮುಂಜಾನೆ ಮೂಡೋದೆ ನೀನುದಿಸಿ ಬಂದಂತೆ, ಸಂಜೆ ಬಿಸಿಲಿಳಿದಾಗ ನೀನೇ ಕಳುವಾದಂತೆ, ಮುಂಜಾನೆ ಮೂಡೋದೆ ನೀನುದಿಸಿ ಬಂದಂತೆ, ಸಂಜೆ ಬಿಸಿಲಿಳಿದಾಗ ನೀನೇ ಕಳುವಾದಂತೆ, ರಾತ್ರಿಯ ಕನಸಲಿ ತಾರೆ ನೀನಾಗುವೆ, ರೆಪ್ಪೆಯ ಪಡಿದರು ಮಾಸದೆ ಮಿನುಗುವೆ. ನೋಡುತ್ತಲೇ ಹಾಡುವೆ ನೋಡುತ್ತಲೇ ಬಾಳುವೆ, ಚೆಲ್ವಿ ನಿನ್ನ ನಗುವನು ನೆನೆಯುತ್ತಲೇ ಹೋಗುವೆ ಹೋಗುವೆ. ಯಜಮಾನಿ 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 ಓ ಯಜಮಾನಿ. ಸುಳಿದಾಡು ತಂಗಾಳಿ ನೀನಂತೆ, ಒಬ್ಬಂಟಿ ಬೇಸರ ಕಳೆಯೋದೆ ನೀನಂತೆ, ಮೈ ಮೇಲೆ ಸುಳಿದಾಡು ತಂಗಾಳಿ ನೀನಂತೆ, ಒಬ್ಬಂಟಿ ಬೇಸರ ಕಳೆಯೋದೆ ನೀನಂತೆ. ಪ್ರಾಣದ ಪಯಣಕ್ಕೆ ಪ್ರೀತಿಯೇ ಕಾರಣ, ಆಗಲಿ ಎಂಬುದೇ ಈ ಹಾಡಿನ ಹೂರಣ. ನೆನಪಿನಲ್ಲೇ ಹಾಡುವೆ ನೆನಪಿನಲ್ಲೇ ಬಾಳುವೆ, ಚೆಲ್ವಿ ನಿನ್ನ ಚೆಲುವಿನ ನೆನಪಿನಲ್ಲೇ ಹೋಗುವೆ ಹೋಗುವೆ. యజమాని 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 ఓ యజమాని ಚೆಲ್ವಿ ನಿನ್ನ ನೆನಪಲಿ ಇಂದಿ ನೀ ಜಗದಲ್ಲಿ ಜಗವೆಲ್ಲ ನೀನಾಗಿರುವೆ ನೆನಪಿನಲ್ಲೇ ಹಾಡುವೆ ನೆನಪಿನಲ್ಲೇ ಬಾಳುವೆ ಚೆಲ್ವಿ ನಿನ್ನ ಚೆಲುವಿನ ನೆನಪಿನಲ್ಲೇ ಹೋಗುವೆ ಹೋಗುವೆ ಬಡ್ಡಿ ಮಗಂದು ಎಳ್ಳೀರ್ ಎಷ್ಟು ರುಚಿ ಆಗದೆ ಗೊತ್ತಾ? ಎಳ್ಳೀರೇನ ಚಂದಾಗೈತೆ. ಈ ತೋಟ ಜಜ್ಮನ ಮೊದ್ಲ ದೊಡ್ಡ ರೌಡಿ, ಅವನ್ಗೇನೋ ಗೊತ್ತಾಗ್ಬಿಟ್ರೆ ನಮ್ಮನ್ನ ಕೊಚ್ಚಾಕ್ಬಿಡ್ತಾನ. ಆಟೆಯ ಎತ್ತ ನಿನ್ನಳೆ ಅವನ್ ಯಾ ದೊಡ್ಡ ಮನ್ಸ ನನ್ ಕೈಯಾಗ ಸಿಕ್ಲಿ. ನನ್ ತೋಟ ಕಾಲ್ ಮಾಡ್ತೀರ, ಕತ್ ಕುಡಿತೀರ, ಎಷ್ಟೋ ಧೈರ್ಯ ನೋಡಿ. ಗೊತ್ತೇನ್ರ ಇನ್ನೊಂದ್ಸಲಿ ನನ್ನ ತೋಟಕ್ಕೆ ಬಂದ್ರೆ ಅವ್ರನ್ನ ಆ ತರ ಕಟ್ಟಾಕ್ ಹೊಡಿತಿದ್ಯಲ್ಲ ನೀನು. ಒಬ್ಬ ಮನುಷ್ಯನ ಅವ್ರಂತ ದೊಡ್ಡ ತಪ್ಪೇನ್ ಮಾಡಿದ್ದಾರೆ? ತಪ್ಪು ದೊಡ್ಡದು ಸಣ್ಣದು ಅಂತ ಗೊತ್ತಿಲ್ಲ. ಈ ವೆಂಕಟೇಶ್ ಗೌಡ ಒಂದ್ಸಲಿ ಬೇಡ ಅಂದಲೆ ಮತ್ತೆ ಅವ್ರ ಅದೇ ತಪ್ಪು ಮಾಡಿದ್ರೆ ಚರ್ಮ ಸುರಿದು ಬಿಡ್ತೀನಿ, ಗೊತ್ತಾಯ್ತಾ? ಇವಾಗ ನೀನ್ ಸುಲ್ದಿರೋದೇ ಸಾಕು, ಬಿಟ್ಬಿಡು ಅವ್ರನ್ನ. ಏಯ್, ನಿನ್ನ ಕೆಲ್ಸ ಇಷ್ಟು ಅಷ್ಟು ಮಾತ್ರ ನೋಡ್ಕೊ. ಏಯ್, ನನ್ನ ಮಕ್ಕಳ, ಇದೇ ನಿಮಗ್ ಕೊನೆ. ಇನ್ನೊಂದ್ಸಲ ಏನಾದ್ರೂ ನನ್ನ ತೋಟಕ್ಕೆ ಕಾಲಿಟ್ಟಿದ್ ಗೊತ್ತಾದ್ರೆ ನಿಮ್ ಕಾಲ್ನ ಕತ್ತರಿಸ್ಬಿಡ್ತೀನಿ, ಗೊತ್ತಾಯ್ತಾ? ನಿಂಗೂ ಗೊತ್ತಾಯ್ತಲ್ಲ, ನೀನು ನನ್ನ ಮಾವನ ಮಗಳು, ಅದು ಅಲ್ಲದೆ ನನ್ನ ಮದುವೆ ಆಗೋ ಹುಡುಗಿ. ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ, ಜ್ಞಾಪಕ ಇಟ್ಕೋ. ಬರ್ಲಾ? ದಯವಿಟ್ಟು ಬಿಕ್ಕಿ ಹಾಕಿ ಪುಣ್ಯ ಕಟ್ಕೊಳ್ಳಿ ಅಣ್ಣ. ಅಮ್ಮ, ಅಣ್ಣ, ತಾಯೇ, ಅಮ್ಮ, ಅಯ್ಯೋ ಅಮ್ಮ. $10,000 ದೇವ್ರು ಈ ಪ್ರಪಂಚದಲ್ಲಿ ಎಂತೆಂಥವ್ರನ್ನ ಉತ್ಸಾನಪ್ಪ. ನಾವು ಭಿಕ್ಷೆ ಕೇಳಿದ್ರೆ 4 ಆಣೆ 8 ಆಣೆ ಹಾಕೋಕ್ಕೂ ಯೋಚನೆ ಮಾಡೋ ಈ ಪ್ರಪಂಚದಲ್ಲಿ ಒಂದೇ ಸಲ ಬೇಡಿದ ತಕ್ಷಣ $10,000 ಕೊಟ್ಟ ಅಂದ್ರೆ ಇವನ್ನೆಲ್ಲೋ ಕುಬೇರನ ಮಗನೇ ಇರಬೇಕು. ತಂದೆ, ಅಣ್ಣ, ತಾಯೇ, ಕಾಸ್ಕೊಡೋಣ. ಕಾಸ್ಕೊ ಅಣ್ಣ, ಕಾಸು. ನನ್ನ ಹೆಸರು ಉಡುಪಿ ಗೋವಿಂದ ಮಾರಾಯರೆ. ನಂದು ಬೆಂಗಳೂರಲ್ಲಿ 5 ಸ್ಟಾರ್ ಹೋಟೆಲ್ ಇತ್ತು. ಎಲ್ಲಿಂದ ಒಬ್ಬ ಬಂದ್ಬಿಟ್ಟು ಬೆಂಗಳೂರಲ್ಲಿ ಸಿನಿಮಾ ಮಾಡೋಣ ಅಂತ ಗಾಂಧಿನಗರ್ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮುಡಾಯಿಸ್ಬಿಟ್ಟ ಮಾರಾಯರೆ. ಈಗ ನಾನು ಭಿಕ್ಷೆ ಕೇಳೋ ಥರ ಹಾಕ್ಬಿಟ್ಟಿದ್ದೀನಿ ಮಾರಾಯರೆ. ಏನಾದ್ರೂ ಸಹಾಯ ಮಾಡ್ತೀರಾ ಮಾರಾಯರೆ? ಎಂತ ಒಳ್ಳೆ ವ್ಯಕ್ತಿ. ಕೇಳಿದ ಕೂಡಲೇ ತಕ್ಷಣ ನನ್ನ ಸಂಕಟ ಅರ್ಥ ಮಾಡಿಕೊಂಡು $10,000 ಹಣ ಕೊಟ್ಬಿಟ್ರಲ್ಲ, ದೇವ್ರು ಇವರಿಗೆ ಒಳ್ಳೇದು ಮಾಡಲಿ. ಇನ್ನು ನಾನಿಲ್ಲಿ ಇರೋದಿಲ್ಲ, ಮತ್ತೆ ಉಡುಪಿಗೆ ಹೋಗಿ ನನ್ನ T-Star ಶುರು ಮಾಡ್ತೀನಿ. ಅಲ್ಲಿಂದ 5 ಸ್ಟಾರ್ ವರೆಗೂ ಹೋಗ್ತೀನಿ. ಕೃಷ್ಣ ಕೃಷ್ಣ. Excuse me, sir. Huh? What happened? What is this? Sorry for the disturbance. Oh, you are Mr. Surya. What happened? What is this? Nothing, sir. Nanne bandiro BBC News mattu World News prakara prapanchadalli neevu 4ನೇ ಶ್ರೀಮಂತರು anta idhi prapanchake gottagide. Aadrinda Pakistanada ಭಯೋತ್ಪಾದಕರು ನಿಮ್ಮನ್ನ ಹೈಜಾಕ್ ಮಾಡಿ ನಿಮ್ಮಿಂದ ಮತ್ತು ನಮ್ಮ ದೇಶದಿಂದ ಹಣ ವಸೂಲಿ ಮಾಡ್ತಾರೆ ಅನ್ನೋ ಇಂಟೆಲಿಜೆನ್ಸ್ ರಿಪೋರ್ಟ್ ನಮಗೆ ಬಂದಿದೆ. ಸೋ ನಿಮ್ಮ ರಕ್ಷಣೆಗೋಸ್ಕರ ಹೋಮ್ ಮಿನಿಸ್ಟರ್ ಅವರು 24 ಗಂಟೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಪ್ಲೀಸ್ ಕೋಆಪರೇಟ್ ವಿತ್ us sir. It's okay. Carry on. ರೇ ರೇ ಸೋಮೆ ನಿದ್ದೆ ಆಮೇಲೆ ಮಾಡಿದ್ರಂತೆ ಮೊದಲು ಕಾಸ್ ತೆಗಿರಿ. ಅಣ್ಣ ತಪ್ಪಿಕೊಳ್ಳೋಣ, ನನ್ನ ಪರ್ಸ್ನಾರ ಪಿಕ್ ಪ್ಯಾಕೆಟ್ ಮಾಡ್ಬಿಟ್ಟವ್ರಣ್ಣ. ಇದೇನು ಧರ್ಮ ಛತ್ರ ಅಂತ ತಿಳ್ಕೊಂಡ್ರೆ ಎದ್ರಿ ಮೇಲೆ ಎದ್ರಿ ಬಿಡೋಣ. ನೋಡಕ್ ಒಳ್ಳೆ ದೊಡ್ಡ ಮನುಷ್ಯ ತರ ಕಾಣ್ತೀಯ, ನಿಮ್ಮತ್ರ 4 ಜನ ಸಿಕ್ಬಿಟ್ರೆ ನಮ್ ಕತೆ ಅಷ್ಟೇ ಅಷ್ಟೇ. ಹೋಗ್ರಿ ಹೋಗ್ರಿ. ರೈಟ್ ರೈಟ್ ರೈಟ್. ಬಡ್ಡೆ ತನ್ ತಾಯಿ ಬಿಟ್ಟು ಬರ್ತಾನೆ ಇಲ್ಲ ರೀ. ಯಜಮಾನ್ರೆ ಏನ್ ಸ್ವಾಮಿ ಇನ್ನು ಊರ್ ಎಷ್ಟು ದೂರ ಇದಾರೆ? ಈ ಒಳೆ ದಾಟ್ ಹೋದ್ರಿ ಅದೇ ನಗುನಳ್ಳಿ ಸ್ವಾಮಿ. ತುಂಬಾ ಥ್ಯಾಂಕ್ಸ್ ರೀ. ಗುಡ್ ನೈಟ್ ಸ್ವಾಮಿ. ಬಾ ಬಾ. ಅಣ್ಣ ಈ ನದಿ ಎಲ್ಲಿಗೆ ಹೋಗುತ್ತಣ್ಣ? ನದಿನಾ? ನದಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತದೆ. ನೀರ್ ಮಾತ್ರ ಬೆಂಗಳೂರು ಹೋಯ್ತದೆ. ಹಂಗಲ್ಲಣ್ಣ, ನಗುನಳ್ಳಿಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು? ನಗುನಳ್ಳಿನ ನಗುನಳ್ಳಿಗೆ ಹೋಗ್ಬೇಕು ಅಂದ್ರೆ ಈಜ್ ಬಂದ್ರೆ ಈಜ್ ಹೊಡ್ಕೊಂಡು ಹೋಗು, ಇಲ್ಲ ಅಂದ್ರೆ ತೆಪ್ತನೋದನ್ನೇ ಕರಿ ಕರ್ಕೊಂಡು ಹೋಯ್ತಾನೆ. ಆಯ್ತಣ್ಣ. ಅಣ್ಣ 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 ಏನಣ್ಣ ಹಂಗೆ ಹೋಯ್ತಾ ಇದ್ಯಾ? ಒಂದ್ ಬೀಡಿದ್ರೆ ಕೊಡೋಣ. ಒಂದು ಬೀಡಿನ? ಬೀಡಿ ಗಿಡಿ ಇಲ್ಲಣ್ಣ. ಹೋಗ್ಲಿ, ಬೀಡಿ ಕಾಸಾದ್ರೂ ಕೊಡೋಣ. ಬೀಡಿ ಕಾಸ? ಬೀಡಿಗಾಸು ಇಲ್ಲ ನನ್ನ ಹತ್ರ. ನೋಡಕ್ ಒಳ್ಳೆ ಸಾವುಕಾರ ಮಗನ್ ತರ ಕಾಣ್ತೀಯಾ, ಬೀಡಿ ಕಾಸಿಲ್ಲ ಅಂತೀಯಲ್ಲಯ್ಯ. ಹೋಗಯ್ಯ ಹೋಗಯ್ಯ ಮೊದ್ಲು. ಇವನ್ ಯಾವ ಬೆಳಗ್ಗೆ ಬೆಳಗ್ಗೆ ತಲೆ ತಿನ್ನೋ ಪಾಟಿ. ಊರ್ ಸಿಗ್ಲಿಲ್ಲ ಅಂತ ನಾನ್ ಪರದಾಡ್ತಿದ್ರೆ ದೇವ್ರೆ, ನಿನ್ನೇ ನಂಬಿರೋ ಈ ಅನಾಥನಿಗೆ ಯಾಕಪ್ಪ ಇಂಥ ಶಿಕ್ಷೆ? ಕೆಲಸ ಸಿಗುತ್ತೇನೋ ಅಂತ ಎದ್ದೂರನ್ನ ಬಿಟ್ಟು ಇನ್ನೆಲ್ಲೋ ಹೊರಟಿರೋ ನನ್ನನ್ನ ಇಲ್ಲಿಗೆ ತಗೊಂಡ್ಬಂದು ನಿಲ್ಲಿಸ್ದೆ. ಇನ್ ಮುಂದಕ್ಕೆ ನೀನೇ ದಾರಿ ತೋರಿಸು. ಅದಕ್ ಮುಂಚೆ ಈ ಹಸ್ದಿರೋ ಹೊಟ್ಟೆಗೆ ಏನಾದ್ರೂ ದಾರಿ ತೋರಿಸು ತಂದೆ. ಏ ಶ್ರೀದೇವಿ, 1000 ರೂಪಾಯಿ ನೋಟ್ನ ಯಾವತ್ತಾದ್ರೂ ನೋಡಿದ್ಯೇನೆ? ನಿನಗೇನ್ ಗೊತ್ತು ಇದ್ರ ಬೆಲೆ? ನಾವು ಸಿಟಿ ಜನ ಅಮ್ಮ, ನಮ್ಗೆಲ್ಲ ಗೊತ್ತಿದೆ. ನೀನೇನು ಹೇಳ್ಕೊಡಕ್ ಬರ್ಬೇಡ. ನಾಡಿದ್ದು ಸಂತೆ ಖರ್ಚಿಗೆ ಅಂತ ನಮ್ಮವ್ವ ಕೊಟ್ಟಿರೋದು ಗೊತ್ತಾ? ನಾಡಿದ್ದು ಸಂತೆನಲ್ಲಿ ಬಿಂದಿ ತಗೋತೀನಿ, ಬಳೆ ತಗೋತೀನಿ, ಬಟ್ಟೆ ತಗೋತೀನಿ, ಇನ್ನು ಏನೇನೇನೋ ತಗೋತೀನಿ ಗೊತ್ತಾ? ಅಯ್ಯೋ ನನ್ ಕಾಸು ನನ್ ಕಾಸು. ಸ್ವಾಮಿ ಇಷ್ಟು ಬೇಗ ನನ್ನ ಮೇಲೆ ದಯ ತೋರಿಸ್ಬಿಟ್ಟ. ದೇವ್ರೆ ನೀನೇ ದೊಡ್ಡವನು. ಅಯ್ಯಯ್ಯೋ ಎಲ್ಲಿ ಹೋಯ್ತು? ಏ ಹುಚ್ಚ, ನನ್ 1000 ರೂಪಾಯಿ ನೋಟ್ ಈ ಕಡೆ ಏನಾದ್ರು ಹಾರ್ ಬಂತ? ನೀನೇನಾದ್ರು ನೋಡ್ತಾ? ಆ ನೋಟ್ ನಿಮ್ದ? ಇಲ್ಲ, ನಿಮ್ಮಪ್ಪಂದು. ಅಲ್ಲಿ ಹೋಯ್ತವ್ರು ನೋಡಿ, ಅವ್ರು ತಗೊಂಡ್ ಹೋಯ್ತವ್ರೆ. ಬಾರವ್ನ ಕೇಳೋಣ. ಸ್ವಾಮಿ ಒಂದ್ ಸೋಡಾ ಕೊಡಿ, ತುಂಬಾ ಬಾಯಾರಿಕೆ ಆಗ್ತಿದೆ. ಯೋ ಯೋ ಚೌಕಲಿ ಶರ್ಟು, ನಿನ್ನೆ ಕರ್ದಿದ್ದು ನನ್ನ? ನಿನ್ನೆ ಆ 1000 ರೂಪಾಯಿ ನೋಟು ನಂದು. ಕೊಡಿಲಿ. ಅದು ದೇವ್ರು ಕೊಟ್ಟಿದ್ದು. ಆ ದ್ಯಾವ್ರು ಗುಡಿಯೊಳಗಡೆ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದಾನೆ, ನೀ ಬಂದ್ ಕೇಳಿದ ತಕ್ಷಣ ಎಣಿಸ್ಕೊಡೋದಕ್ಕೆ. ಪಡೆಯ ನನ್ನ ದುಡ್ಡು. ಯೋ ದೇವಸ್ಥಾನದಲ್ಲಿ 1000 ರೂಪಾಯಿ ನೋಟು ಹೇಗಿದೆ ಅಂತ ತೋರಿಸ್ತಾ ಇದ್ಲು, ಏನೋ ಗಾಳಿ ಹಾರ್ ಬಂದು ಬಿದ್ದಿರ್ಬೇಕಪ್ಪ, ಅದನ್ನೇ ಎತ್ತಿಟ್ಕೊಂಡ್ಬಿಡದ ನೀನು? ಅದು ಅದು ಆ ಭಿಕ್ಷುಕ ಹೇಳಿದ್ದಾನೆ, ನೀನೇ ನನ್ ದುಡ್ಡು ತಗೊಂಡ್ ಹೋಗಿರೋದು ಅಂತ. ಈಗ ಒಳ್ಳೆ ಮಾತಿನಿಂದ ದುಡ್ಡನ್ನ ಕೊಡ್ತೀಯೋ ಇಲ್ವೋ? ಅದು ಅದು ಯೋ ಯೋ ನಮ್ಗೆ ಮಾಡ್ತಾನ ಏನಂಗ್ ಮಕ್ಕ ನೋಡ್ತಾ ಇದೀಯಾ? ಏ ತೆಗೆ ಕಾಸು. ಅದು ಆ ಹುಡುಗಿ ತಗೊಂಡ್ ಹೋದ್ಲು ಅಂದ್ರೆ ಕಾಸಿಲ್ವಾ? ನನ್ನ ಹತ್ರ ಏನು ಇಲ್ಲ. ಏನು ಇಲ್ವಾ? ಅದಕ್ಕೆ ತಲೆ ಕೆಡ್ಕೊಳ್ಳೇಬೇಕಾಗಿಲ್ಲ. ಬೇಡ ರೀ. ನಾನು ಎಷ್ಟು ಜೋಪಾನ ಮಾಡಿಟ್ಕೊಂಡಿದ್ದೆ ಗೊತ್ತಾ? ಹೌದೇನೆ. ಓಂ ನಮ ಶಿವ 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 ಓಂ ನಮ ಶಿವ. ಯಾಕ್ರಿ ತಲೆಗೆ ಕೆಟ್ಟದ ಹೆಣ್ಣಿಗೆ ಬಡ್ಕೊಂಡ್ ಬಂದಿರ ಮನೆಗೆ ಹೇಳಿ ಬಂದಿರ? ನನ್ನ ಮಗನೇ ಬೆಳಗ್ಗೆ ಬೆಳಗ್ಗೆ ಮೂರ್ನ ಹಾಕೊಂಡು ಅಡ್ಡ ಬಂದಿದ್ದೀನಾ? ಕುಂಬಳಕಾಯಿ ನನ್ನ ಮಗನೇ. ಶುಭ ನುಡಿಯೋ ಸೋಮ ಅಂದ್ರೆ ಎಗ್ಗುಬೇಕಂತ ಮಾಮ ಅಂತ ನನ್ನ ಮಗನೇ ಬೆಳಗ್ಗೆ ಬೆಳಗ್ಗೆನೆ ಹಾಕ ಬಂದಲ್ಲೋ. ಇವತ್ತೆಲ್ಲ ನಮಗಿದೆ. ಏ ಗುದ್ದಿದ್ ನೀವು ಬಿದ್ದಿದ್ ನಾನು. ನನ್ಗೆ ಆವಾಜ ಅದು ಈ ಕೌಬಾಯಿ ಕುಳ್ಳನ್ಗೆ. ಓಹೋ ಯಾರಪ್ಪ ಬೆತ್ತ ಸ್ವಾಮಿ? ಸ್ವಾಮಿ ಅಪ್ಪ ಅಣ್ಣ ಬಾ ಬಾಪ್ಪ ಇಲ್ಲಿ ಬಾ 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 ಬಾಪ್ಪ ಇಲ್ಲಿ ನಿಂತ್ಕೊಳಪ್ಪ. ಅಲ್ಲಪ್ಪ ನೋಡಕ್ಕೆ ವಿದ್ಯಾವಂತನ ತರ ಕಾಣ್ತೀಯ. ಈ ತರ ಸಲ್ಟ್ ಬಿಚ್ಕೊಂಡು ರಸ್ತೆಯಲ್ಲಿ ಓಡಾಡ್ತಿದೆಯಲ್ಲ ನೋಡ್ದ ಹೆಣ್ಮಕ್ಳು ಏನ್ ಅನ್ಕೋಬೇಕು? ಅಲ್ಲ ಗಣ್ಯ ನೋಡಕ್ ವಿದ್ಯಾವಂತನ ತರ ಕಾಣ್ತೀಯ. ಈಗ ಬೆತ್ತಲಾಗಿ ಓಡಾಡ್ತಿದ್ಯಲ್ಲ ಹೆಣ್ಮಕ್ಳು ನೋಡಿದ್ರೆ ಏನ್ ಅನ್ಕೊಳ್ಳೋದಿಲ್ಲ? ತಮ್ಮೂರ್ ಯಾವ್ದು ಅಂದಾಗೆ? ತಮ್ಮೂರ್ ಯಾವ್ದು? ತಮ್ಮ ನಾಮಧೇಯ. ತಮ್ಮ ನಾಮಧೇಯ ಶಿವಪುರಾಣ. ಯಾರ್ ನೋಡಕ್ಕೋಸ್ಕರ ಬಂದ್ರಿ? ಯಾರ್ ನೋಡಕ್ಕೋಸ್ಕರ ಬಂದ್ರಿ? ಈ ಊರಲ್ಲಿ ಯಾರೋ ದೊಡ್ಡ ಮನುಷ್ಯರು ಇದಾರೆ ಅಂದ್ರು ಅವ್ರನ್ನೇ ನೋಡ್ಬೇಕಿತ್ತು. ಹಂಗಂದ್ರೆ ಹಂಗಂದ್ರೆ ನೋಡ್ರಿ ನಾನು ದೊಡ್ಡ ಮನುಷ್ಯನೇ. ನಮ್ಮ ಮಾವ ನನಗ್ ಬಿಟ್ಟೋಗಿರೋ ಆಸ್ತಿ ಏನ್ ಗೊತ್ತಾ? ಈ ಕೋತಿ. ಹ್ಮ್ ನಮ್ಮಕ್ಕ ಸಾಯ್ಬೇಕಾದ್ರೆ ನನಗೂ ಒಂದ್ ಆಸ್ತಿ ಬಿಟ್ಟೋದ್ಲು. ಅದ್ಯಾವ್ದು ಗೊತ್ತಾ? ಈ ಜಾಂಬು ಅಂತ. ಏನೋ ಜಾಂಬು ಅಂತ ಅಂತೀಯ? ನನ್ ಯಾಕೆ ಕೋತಿ ಅಂತೀರ? ನಾನು ಕಣ ನಿಮ್ ಬಾವ. ನಾನು ನಿಮ್ ಬಾವ ಇದ್ನ. ಈಗ ಏನಪ್ಪ ಏನ್ರಣ ಊರಿಗೋಸ್ಪ ತಮ್ಮಿಂದ ಏನಾದ್ರೂ ಒಂಚೂರು ಸಹಾಯ ಆಗುತ್ತೇನೋ ಅಂದ್ರೆ ನೀವ್ ನೀವೇ ಕಚ್ಚಾಡ್ತಿದ್ರೆ ಹೆಂಗ್ರಣ? ಹೌದಲ್ಲ? ಓ ಹೌದಲ್ಲ. ನೋಡಪ್ಪ ಸೀದಾ ಹೋಗು, ಎಡಗಡೆ ತಿರ್ಕೋ, ಮೂರನೇದು ಒಂದ್ ದೊಡ್ಡ ಮನೆ ಇದೆ, ಅದೇ ನಮ್ಮ ಮೂರ್ ಚೇರ್ಮನ್ ರೂಮ್ ಮನೆ. ಅವ್ರ ಹತ್ರ ಹೋಗಿ ನಿನ್ ಕಷ್ಟ ಸುಖ ಹೇಳ್ಕೊ, ಏನಾದ್ರೂ ಸಹಾಯ ಮಾಡ್ತಾರೆ. ಸೀದಾ ಹೋಗು, ಎಡಗಡೆ ತಿರ್ಕೋ, ಬಲಗಡೆ ಮೂರನೇ ಮನೆ, ದೊಡ್ಡ ಮನೆ, ಅದೇ ನಮ್ಮ ಮೂರ್ ಚೇರ್ಮನ್ ಮನೆ. ನೀನ್ ಅಲ್ಲಿ ಹೋಗಿ ನಿನ್ ಕಷ್ಟ ಸುಖ ಹೇಳ್ಕೊ, ನಿನ್ಗೆ ಕೆಲಸ ಸಿಕ್ಕ ಸಿಗ್ಬೋದು. ಆಯ್ತಣ್ಣ ಬರ್ತೀನ. ಬಾಪ ಇಲ್ಲಿ ಬಾಯ. ಅಲ್ಲ ಹಿಂಗ್ ಹೋದ್ರೆ ಹೆಂಗಪ್ಪ? ಏ ಕೋಬಾಯ್ ಇದೇನೇದು? ಯಶವಂತಪುರ ಸ್ಟೈಲ್ ಅಣ್ಣ. ಬಿಚ್ಚರಿನ ನೋಡಿ ಈಗ ಮಲ್ಲೇಶ್ವರಂ ಸ್ಟೈಲ್ ತರ ಇದೆ. ಕೊಡು ಕೊಡು ಹಾಕಳಪ್ಪ ದಿನ. ಆಯ್ತಣ್ಣ ತಮ್ಮಿಂದ ಬಹಳ ಉಪಕಾರ ಆಯ್ತು. ಬರ್ತೀನಿ. ಒಳ್ಳೇದು ಒಳ್ಳೇದು. ನಡಿಯಪ್ಪ. ಶಂಕರಪ್ಪ ಶಂಕರಪ್ಪ ಶಂಕರಪ್ಪ. ಓ ಚೇರ್ಮನ್ರು. ಏನಪ್ಪ ಗರ ಬಡ್ದಂಗೆ ಕೂತಿದೀಯ? ಅಂದಾಗೆ ಎರಡು ದಿವಸ ಊರಾಗಿರ್ಲಿಲ್ಲ, ಮದ್ವೆ ಎಲ್ಲ ಸಂದಾಗಿ ನಡೀತು ತಾನೆ? ಆ ಮದ್ವೆ ನನ್ನ ಜೀವನದಲ್ಲಿ ಮರೆಯಲಾರ್ದಾಗ ಆಗೋಯ್ತು ಚೇರ್ಮನ್ರೇ. ಇದ್ದು ಒಬ್ಬನೇ ಒಬ್ಬ ಮಗ. ಅವನ ಮದುವೆ ಆಗಿ ಮೊಮ್ಮಕ್ಕಳ ಜೊತೆ ಸಂತೋಷವಾಗಿ ನಗನಗ್ತಾ ಕಾಲ ಕಳೆಯೋಣ ಅಂತ ಇದ್ದೆ. ಆದರೆ ಆ ಭಗವಂತನಿಗೆ ಹಿಡಿಸ್ಲಿಲ್ಲ ಅಂತ ಕಾಣುತ್ತೆ. ನನ್ನ ಮಗನ್ನ ಅವನ ಪಾದಕ್ಕೆ ಕರ್ಕೊಂಡ್ಬಿಟ್ಟ ಚೇರ್ಮನ್. ನೀ ಏನು ಯೋಚನೆ ಮಾಡ್ಬೇಡಪ್ಪ, ಎಲ್ಲದಕ್ಕೂ ಆ ಶಿವ ಅವನೇ. ಏನ್ ಶಿವ ಇದಾನೋ ಏನು? ಹೆಂಡತಿ ಹೋದ್ ಚಿಂತೆನ ಮರೆಯೋಕ್ ಮುಂಚೆನೆ ಮಗನ್ನೂ ಆ ಭಗವಂತ ಕರ್ಕೊಂಡ್ಬಿಟ್ಟ. ಈಗ ನಾನು ಅನಾಥ ಆಗೋಗ್ಬಿಟ್ಟೆ ಚೇರ್ಮನ್ರೇ, ಅನಾಥ ಆಗ್ಬಿಟ್ಟೆ. ನಿನಗ್ ತಿಳಿದಿರೋದು ಏನದೆ, ಮನುಷ್ಯ ಅಂದ್ಮೇಲೆ ಈ ಕಷ್ಟ ನೋವು ಎಲ್ಲ ಇದ್ದದ್ದೇ. ನನ್ನ ಯೋಚನೆ ಇರ್ಲಿ ಚೇರ್ಮನ್ರೇ. ಪಾಪ ನನ್ನ ಸೊಸೆ, ಅವಳನ್ನ ನೆನ್ಸ್ಕೊಂಡ್ರೇನೆ ನನ್ಗೆ ಅಯ್ಯೋ ಅನ್ಸುತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಕಷ್ಟಗಳು ನುಂಗ್ಕೊಂಡು, ಮಾವ ಜೀವನ ಪೂರ್ತಿ ನಿಮ್ ಜೊತೆಲೇ ಇದ್ಕೊಂಡು ನಿಮ್ ಸೇವೆನೇ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಿದ್ದಾಳೆ. ನನಗೆ ಗೊತ್ತಿರೋ ಸಂಗೀತನ ಹಳ್ಳಿ ಮಕ್ಕಳಿಗೆಲ್ಲ ಹೇಳ್ಕೊಟ್ಟು ನಾಲ್ಕು ಅಕ್ಷರ ಕಲ್ಸ್ಕೊಟ್ಟು ಸಮಾಜ ಸೇವೆ ಮಾಡ್ತೀನಿ ಅಂತ ನನ್ನ ಜೊತೆಲೇ ಬಂದ್ಬಿಟ್ಟಿದ್ದಾಳೆ. ಅದ್ ಸರಿ, ನಿಮ್ ಸೊಸೆಯಲ್ಲಿ ಚೆಲ್ವಿ. ಅಮ್ಮ ಚೆಲ್ವಿ. ಮಾವ ಇವರು ನಮ್ಮೂರ್ ಚೇರ್ಮನ್ರು, ನನಗೆ ತುಂಬಾ ಆತ್ಮೀಯರು. ನಮಸ್ಕಾರ. ನಮಸ್ಕಾರ ಕವಾ. ಮಾವ ಕಾಫಿ ಆಯ್ತು ಮಾಡಮ್ಮ. ಅಂದಾಗೆ ಶಂಕರಪ್ಪರೇ, ನಿಮ್ಮ ಸೊಸೆ ಒಳ್ಳೆ ಮಹಾಲಕ್ಷ್ಮಿ ಇದ್ದಾಗೊಳಕಪ್ಪ. ಹೌದು ಚೇರ್ಮನ್ರೆ, ಅದೇ ನನ್ನ ಪುಣ್ಯ. ಬನ್ನಿ ಒಳಗಡೆ, ನನ್ನ ಸೊಸೆ ಕೈನ ಕಾಫಿನ ನೀವು ಕುಡಿಲೇಬೇಕು. ಏ, ನಾ ಇಲ್ಲಿ ಕಾಫಿ ಕುಡಿತಾ ಕೂತ್ರೆ ಅಲ್ಲಿ ಆಳುಗಳು ತೋಟದವ ಆಟ ಆಡ್ಕತ್ ಕೂತಿರ್ತಾರೆ. ಬತ್ತಿಂಕಪ್ಪ. ಆಯ್ತು. ಸ್ವಾಮಿ ಭಗವಂತ, ಕೊನೆಗೂ ಈ ಅನಾಥನ ಮೇಲೆ ಕರುಣೆ ತೋರಿಸಿ ಕೆಲಸ ಕೊಡ್ಸಿದೀಯಾ, ಬದುಕಕ್ಕೂ ಒಂದು ದಾರಿ ಮಾಡಿಕೊಟ್ಟಿದೀಯಾ ಅಂತೂ ನಾನು ಆಸೆ ನೆರವೇರಿಸಿದೆ. ನೀನು ಈ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ ತಂದೆ. ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು ತಾಯಿ. ನನ್ನ ನೋವುಗಳನ್ನ ಮರೆಯೋಕ್ಕಾಗದೆ ಇವತ್ತು ಸ್ವಲ್ಪ ಕುಡಿಸ್ಬಿಟ್ನಮ್ಮ, ಕುಡಿಸ್ಬಿಟ್ಟು ಚಿತ್ರ ಹಿಂಸೆ ತಡ್ಕೊಳಕ್ಕಾಗಲ್ಲಮ್ಮ. ಅಂತದೇನಾಯ್ತು ಮಾವ? ಇನ್ನೇನಮ್ಮ ಆಗ್ಬೇಕು, ನನ್ನ ಒಬ್ಬನೇ ಒಬ್ಬ ಮಗ, ಬಾಳಿ ಬದುಕಬೇಕಾದವನು ನನ್ನ ಕಣ್ಣೆದುರುಗಡೆನೆ ಕಣ್ಮುಚ್ಚಿ ಶಿವನ್ ಪಾದ ಸೇರಿಬಿಟ್ಟ. ನೀನು ಹೊಸ ಬಾಳ್ನಲ್ಲಿ ನಗನಗತಾ ನಲಿದು ಜೀವನ ಸಾಗಿಸ್ಬೇಕಾದವಳು ಹೀಗೆ ವಿಧವೆ ಆಗ್ಬಿಟ್ಟೆ. ನೀನು ನನ್ನ ಮಗಳಾಗಿ ಹುಟ್ಟಬೇಕಾಗಿತ್ತಮ್ಮ. ಇದೆಲ್ಲ ನನ್ನಿಂದಾನೇ ಮಾವ. ನನ್ನಂತ ದುರಾದೃಷ್ಟದವಳು ಈ ಮನೆ ಕಾಲಿಟ್ಟಿದ್ದೆ. ನಿಮ್ಗೆಲ್ಲ ತುಂಬಾ ಕಷ್ಟ ಆಯ್ತು. ಹಾಗನ್ಬೇಡಮ್ಮ, ಹಾಗನ್ಬೇಡ ತಾಯಿ. ಇದರಲ್ಲಿ ನಿಂದೇನು ತಪ್ಪಿಲ್ಲಮ್ಮ. ನಿಂದೇನೂ ತಪ್ಪಿಲ್ಲ. ಮಾವ, ನೀವು ಕಷ್ಟಗಳನ್ನ ನೋವುಗಳನ್ನ ಮರೆಯೋದು ಅಭ್ಯಾಸ ಮಾಡ್ಕೊಳ್ಳಿ ಮಾವ. ಹೌದಮ್ಮ, ಮರಿಬೇಕು ಮರಿಬೇಕಮ್ಮ. ಆದ್ರೆ ಹೇಗಮ್ಮ ಮರೆಯೋದು? ತಂದೆ ಮನೆಯಲ್ಲಿ ಮಗಳಾಗಿ ಬಾಳ್ಲಿಲ್ಲ, ಗಂಡನ ಮನೆಯಲ್ಲಿ ಹೆಂಡತಿಯಾಗಿ ಜೀವನ ಸಾಗಿಸ್ಲಿಲ್ಲ. ಅಯ್ಯೋ, ಇದೆಲ್ಲ ಯೋಚನೆ ಮಾಡಿದಾಗ ನಾನಿನ್ನೂ ಬದುಕಿರ್ಬೇಕಾ? ಸ್ವಾಮಿ ನಾಗಪ್ಪ, ತಿರುಪತಿ ತಿಮ್ಮಪ್ಪ, ಊರ್ನವ್ರು ಎಲ್ಲಾರನ್ನೂ ಕಾಪಾಡು ಸ್ವಾಮಿ. ರಕ್ಷಿಸು ತಂದೆ, ರಕ್ಷಿಸು ತಂದೆ. ಕಾಯೋ ತಂದೆಯೇ ದೇವಾ, ಕರುಣಿಸೋ ದಯ ತೋರೋ ಬಂಧುವೇ. ಕಾಯೋ ತಂದೆಯೇ ಗಾಡಿನ ಮಗನೇ ತೆಗಿಲ ಕಯ್ಯ. ಯಾಕ್ಲಾ ಯಾಕ್ಲಾ ಕಡೆ ಇಟ್ಕೊಂಡಿದ್ದೆ? ಮತ್ತೆ ನೀನೆ ಕರೆದೆ ತಿಮ್ಮಪ್ಪ ಅಂತ, ಅದಕ್ಕೆ ಬಂದೆ ನಾನು. ಅಯ್ಯೋ ನನ್ನ ಮಗನೇ, ನಾನ್ ಕರೆದಿದ್ದು ಆ ತಿರುಪತಿ ತಿಮ್ಮಪ್ಪನ ಒಳ್ಳೇದ್ ಮಾಡಪ್ಪ ಅಂತ, ಈ ದವ್ವನಲ್ಲ. ಹ್ಮ್, ನಾನೇನು ದವ್ವ ಅಲ್ಲ. ಕನ್ನಡ ನಿನ್ ಮುಖ ನೋಡ್ಕೊಂಡಿದ್ದಿಲ್ಲ? ನೋಡ್ಕೊಂಡೆ ಬಂದಿರೋದು. ಅಣ್ಣನೇ ಬೇಡ ಬಡ್ಡಿ ಮಗನೇ ನಿನಗೆ. ಅವ್ನ ಯಾವನೋ ಒಬ್ಬ ಅರ್ಧ ರಾತ್ರಿ ಪಿಸಾಚಿ ಅಂತ ಸಿನಿಮಾ ತೆಗಿತಿದ್ದಂತೆ. ಅವನ್ ಕಣ್ಣಿಗೆ ಏನಾದ್ರು ನೀನ್ ಬಿದ್ಬಿಟ್ರೆ ನಿನ್ ಕಾಲ್ಗೆ ಹಾಗೆ ಡೈ ಹೊಡೆದು ಆ ಕ್ಯಾರೆಕ್ಟರ್ ಫಿಕ್ಸ್. ಜೊತೆಗೆ ಇನ್ನೊಂದು ಪಿಶಾಚಿ ಬೇಕಂತೆ. ನೀನು ಹೆಚ್ಚು ಕಡಿಮೆ ಹಂಗೆ ಕಾಣ್ತೀಯ. ಈ ಮೀಸೆ ಕೆಳಗಡೆ ಎರಡು ಕೋಲ ಸಿಕ್ಸ್ ಬಿಟ್ರೆ ನೀನು ಪಿಶಾಚಿನೇ, ನಾನ್ ಪಿಶಾಚಿ, ನೀನು ಬ್ರಹ್ಮ ಪಿಶಾಚಿ. ಜೊತೆಗೆ ಹೋಗೋಣ. ತೆಗಿಲ್ಲ ಕೈನಾ. ಏಯ್, ಹೆಂಗೈತ್ಲಾ ಮೈಗೆ? ತಿರುಗಿ ಮಾತಾಡಂಗಾತ್ಲಾ ಈ ಬಾವನಿಗೆ. ಇನ್ಮೇಲೆ ಹಂಗೇನೆ ಬಾವು. ನಮ್ಮ ಅಕ್ಕ ಸಾಯ್ಬೇಕಾದ್ರೆ ಹೇಳಿದಾಳೆ, ತಮ್ಮ ನೀನ್ ಬಾವನ್ನೇ ಫಾಲೋ ಮಾಡು, ನಿಮ್ ಬಾವ ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಯಾರನ್ನ ಮೀಟ್ ಮಾಡ್ತಾನೆ, ಹೆಂಗ್ ಬರ್ತಾನೆ ಅಂತ ಅವನೇ ಫಾಲೋ ಮಾಡು ಅಂತ ಹೇಳಿದಾಳೆ. ಅದಕ್ಕೆ ನಾನು ನಿನ್ನೇ ಫಾಲೋ ಮಾಡ್ತಿದ್ದೀನಿ. ನಾನು ಬೆಳಗ್ಗೆ ಹೊಲದ ಹತ್ರ ಹೋಗ್ತೀನಲ್ಲ, ಅವಾಗ ಯಾಕೆ ಬರಲ್ಲ ನೀನು? ಹೇ, ಅದಾಗಾಕಿಲ್ಲ. ಓಹ್, ನಿಮ್ ಅಕ್ಕ ಗೇದಲ್ ಕೊಟ್ಟಿಲ್ಲ? ಹ್ಮ್, ಅಕ್ಕ ಹೇಳಿದಾಳೆ, ತಮ್ಮ ನೀನು ನಿಮ್ ಭಾವನಂಗೆ ದೊಡ್ಡ ಮನುಷ್ಯನಾಗ್ಬೇಕು ಅಂದ್ರೆ ನೀನು ನಿಮ್ ಭಾವನ್ನೇ ಫಾಲೋ ಮಾಡು ಅಂತ ಹೇಳಿದಾಳೆ. ಅದಕ್ಕೆ. ಶಬಾಸ್, ಈ ಊರಲ್ಲಿ ಇಷ್ಟು ಜನ ಇದ್ದಾರೆ, ಒಬ್ರಾದ್ರೂ ನನ್ನ ದೊಡ್ಡ ಮನ್ಸಂತ ಯಾರು ಹೇಳಿಲ್ಲ ಕಣ್ಣ. ಹ್ಮ್, ನನ್ ಬಾಮೈದ ಆದವನು ನೀನ್ ಹೇಳ್ದಲ್ಲ, ಬಹಳ ಸಂತೋಷ ಆಯ್ತು ಕಣ್ಣ. ಹಂಗೆ ಇನ್ನೊಂದ್ ವಿಷಯ, ಈ ಊರ್ನಲ್ಲಿರೋ ನಾಟಿ ಕೋಳಿ ಎಲ್ಲ ಎತ್ತಾಕೊಂಡ್ ಬಂದ್ರು ನೀನು ನಂತರ ದೊಡ್ಡ ಮನ್ಸ ಆಗಕ್ಕಾಗಲ್ಲ ಕಣ್ಣ. ಹ್ಮ್, ನಮ್ಮ ಅಕ್ಕ ಸಾಯ್ಬೇಕಾದ್ರೆ ಸುಮ್ನೆ ಸತ್ತಿಲ್ಲ, ನನ್ಗೆಲ್ಲ ವಿಚಾರ ಹೇಳ್ಬಿಟ್ಟೆ ಸತ್ತೋಗಿದ್ದಾಳೆ. ಏನಂತ? ತಮ್ಮ ನೀನು ದೊಡ್ಡ ಮನ್ಸ ಆಗ್ಬೇಕಾದ್ರೆ ನಿಮ್ ಭಾವನ್ನೇ ಫಾಲೋ ಮಾಡು ಅಂತ. ಹಂಗಂತ ನಿನ್ನೆ ರಾತ್ರಿ ನಮ್ಮ ಅಕ್ಕ ಕನಸು ಪ್ರತ್ಯಕ್ಷ ಆಗಿ ಹೇಳ್ಬಿಟ್ಟು ಸತ್ತೋದ್ಲು. ಅಕ್ಕ ಅಂತೂ ನಿಮ್ಮ ಅಕ್ಕ ನನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವಳೆ. ಭಾವ, ನಮ್ಮ ಅಕ್ಕ ಬಂದ್ ಹೇಳಿದ್ದು ಕನಸಿನಲ್ಲಿ, ನಿಜ ಜೀವನದಲ್ಲಿ ಅಲ್ಲ. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಸತ್ತೋದ್ ನಿಮ್ಮ ಅಕ್ಕ ಹೆಂಗ್ ಬಂದು ಹೇಳಿದ್ಲು ಅಂತ. ಓಹೋ, ಈ ಮುಜರಿಗೆ ನಮ್ಮ ಅಕ್ಕ ಬೇರೆ ಕೇಡಾಗಿತ್ತು. ಅದೇಲ್ಲ ಗೊಣಗ್ತಿದ್ಯಾ? ಏನಿಲ್ಲ, ನಮ್ಮ ಅಕ್ಕ ಇದ್ದಿದ್ರೆ ನಮ್ಮಿಬ್ರು ಅನ್ಯೋನ್ಯತೆ ನೋಡಿ ಎಷ್ಟು ಸಂತೋಷ. ಕಿಶಣ ಎಲ್ಲ ಹೋಯ್ತಾರಂಗದೆ ಬಾಬಾ ಬಾಬಾ ಇಕ್ಲು ಬ್ಯಾಟಲ್ಲಿ ಬಾಬಾ ಬಾಬಾ ಇದ್ದ ಸಿನಿಮಾ ಬಂದೈತೆ, ಅದ್ ನೋಡಕ್ ಕೊಟ್ಟಿದೀವಿ. ಬಾಬಾ ಬಾಬಾ ಇದ್ದ ಸಿನಿಮಾ ಬಂದೈತೆ, ಅದ್ ನೋಡಕ್ ಹೋಯ್ತಾ ಇದೀವಿ. ನಿನ್ನ ದೊಡ್ಡ ರೈತರಿಗೆ ನನಗೆ ಕೈ ಆಗ್ತಿಲ್ಲ. ಮತ್ತ ಅಕ್ಕ ಹೇಳಿದಳು ಏನಂತ? ಬಾಬಾ ಹೆಂಗ್ ಮಾಡ್ತಾನೆ, ನೀನು ಹಂಗೆ ಮಾಡು ಅಂತ. ದೊಡ್ಡವ್ರ ಹತ್ರ ಮಾತಾಡ್ಬೇಕಾರೆ ನಿಂದೇನ್ಲಾ, ಹೋಗ್ ಕೆಲ್ಸ ನೋಡ್ಲಾ. ದೊಡ್ಡವ್ರ ಹತ್ರ ಮಾತಾಡ್ಬೇಕಾರೆ ನಿಂದೇನ್ಲಾ, ಹೋಗ್ ಕೆಲ್ಸ ನೋಡೋಗ್ಲಾ. ಅಣ್ಣ, ನಾನು ಇವತ್ತು ದೇವಸ್ಥಾನಕ್ ಬಂಧುಗಳಿಗೆ ಸಂದಾಕಿಲ್ಲ, ನಾ ಬತ್ತೀನ. ನಾವು ಕರೀಣ ಕರೀಣ. ಏನಣ್ಣ ನಿಮ್ಮ ಅಪ್ಪನ್ ನಾನು ಕೇಳಿದೆ ಅಂತ ಹೇಳಿ. ಆಯ್ತಣ್ಣ ಕರೀಣ. ಅಣ್ಣ ನಿಂದೇನಣ್ಣ? ನಿಮ್ಮ ಅಪ್ಪನ್ ಕೇಳಿದೆ ಅಂತ ಹೇಳು. ನಿಮ್ ಹತ್ರ ಇದ್ರೆ ನಾನು ಉಚ್ಚಾಸ ಪದ ಸೇರ್ಬೇಕಾಯ್ತದೆ. ನಮ್ ಬತ್ತೀನ ನಾವು. ಮೊದ್ಲ ಕೆಲ್ಸ ಮಾಡೋಣ ನೀನು. ಮೊದ್ಲ ಕೆಲ್ಸ ಮಾಡೋಣ ನೀನು. ಅಯ್ಯೋ ನನ್ನ ಮಗನೇ. ಶಂಕರಪ್ಪ, ಶಂಕರಪ್ಪ ನಮಸ್ಕಾರ. ಬರ್ಬೇಕು ಬರ್ಬೇಕು ಚೇರ್ಮನ್ರು. ಹುಡುಗ ಶಿವಕುಮಾರ್ ಅಂತ ನಮ್ಮಲ್ಲೇ ಕೆಲಸ ಮಾಡ್ಕೊಂಡವನೆ. ಬೋ ಒಳ್ಳೆ ಹುಡುಗ. ನಮ್ಮನೆಗಿರೋಕ್ ನಾಚಿಕೆ ಅಂದ. ಹೇಗೂ ನಿಮ್ ಮುಂದಿನ ಮನೆ ಖಾಲಿ ಇತ್ತು ಅಂತ ನೀವ್ ಹೇಳಿದ್ರಲ್ಲ, ಓಡಿಸ್ಬಿಟ್ಟು ಹೋಗವ ಅಂತ ಬಂದೆ. ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನೋಕಾಗತ್ತಾ? ಏನಪ್ಪ ಸಂದಾಗ ಇರ್ತೀಯ ತಾನೆ? ಇರ್ತೀನಿ ಸರ್, ನೀವ್ ಇಷ್ಟು ಉಪಕಾರ ಮಾಡದಲ್ಲ ಅಷ್ಟೇ ಸಾಕು. ಹ್ಮ್, ಬನ್ನಿ ಒಳಗಡೆ. ಇಲ್ಲ, ನಂಗೆ ಸಾನೆ ಕೆಲಸ, ಇನ್ನೊಂದ್ಕಿತ ಬರ್ತೀನಿ. ಚೆಲ್ವಿ, ಆ ಮುಂದ್ಗಡೆ ಮನೆದು ಬೀಗಿದ ಕೈ ತಗೊಂಬಮ್ಮ. ಶಿವಕುಮಾರ್ ಅಂತ ನಮ್ ಚೇರ್ಮನ್ರ ಕರ್ಕೊಂಬಂದ್ರು. ಮುಂದ್ಗಡೆ ಮನೆಯಲ್ಲಿ ಬಾಡಿಗೆಗಿರ್ತಾರ. ಬಾಪ, ಮನೆ ತೋರಿಸ್ತೀನಿ. ನೋಡಪ್ಪ, ಇದೇ ಬಾಡಿಗೆಗಿರೋ ನಮ್ಮನೆ. ಇನ್ಮೇಲೆ ಇದು ನಿಮ್ಮನೆ ಅಂತ ತಿಳ್ಕೊಂಡಿರ್ಬೇಕು. ಚೆನ್ನಾಗಿ ನೋಡ್ಕೋ. ಯಾಕಲಾ ಹುಡ್ತೆ ನನ್ನ ಹೊಟ್ಟೆ ಒಳ ನೀನು? ಆನೆ ಹೊಟ್ಟೆಗೆ ಸೂಲಂಗಿ ಹುಡ್ದಂಗೆ 16 ಜನಕ್ಕೆ ನ್ಯಾಯ ಹೇಳೋ ಮನ್ಸ ನಾನು. ನನ್ನ ಮರುವಾದಿ ತೆಗೆದೇ ಆಗೋಯ್ತಲ್ಲ ನಿಂದು. ಅಪ್ಪ ಅಂತ ತಪ್ಪೇನ್ ಮಾಡಿರೋದು ನಾನು? ಮುಚ್ಚು ಬಾಯ್. ನಿನ್ಕೊಂದ್ಕಿತ ಹೊಡೆದಾಟ, ಅಲ್ಲಿ ಜಗಳ, ಇಲ್ಲಿ ಜಗಳ, ಇದ್ದೇ ಆಗೋಯ್ತಲ್ಲ ನಿಂದು. ಅಪ್ಪ ಅದು ಉಸಿರು ಎತ್ತಬೇಡ. ಉಸಿರು ಎತ್ತಿದ್ರೆ ಹಲ್ಲು ಉಸಿರ್ಬಿಡ್ತೀನಿ. ಇನ್ನೊಂದ್ 2 ದಿನ ನೋಡ್ತೀನಿ. ನೀ ಹಿಂಗೆ ಇದ್ರೆ ನಿಂಗೆ ಏನ್ ಮಾಡ್ಬೇಕು ಅಂತ ನಂಗೆ ಸಂದಾಗ ಗೊತ್ತು. ಹೋಗಲ್ಲ, ಮುಖ ತೋರಿಸ್ಬೇಡ. ಇದಕ್ಕೇನ್ ಕಮ್ಮಿ ಇಲ್ಲ. ಮಾವ ಚೆನ್ನಾಗಿದ್ದೀರಾ? ಚೆನ್ನಾಗಿದೀ ಮಗ. ನೀ ಸಂದಾಗಿದ್ಯಾ? ನಿಮ್ ಅಜ್ಜಿ ಸಂದಾಗವಳ? ಅಯ್ಯೋ ಮರ್ತೇ ಹೋಯ್ತು. ಅಜ್ಜಿ ಹೇಳಿದ್ರು ನೀವ್ 2000 ರೂಪಾಯಿ ಕೊಡ್ತೀರಂತೆ, ಹೋಗಿಸ್ಕೊಂಡ್ ಬಾ ಅಂತ. ಆಟೆ ತಾನೆ ಲೋ ಶಿವು, ಮಗಿ 2000 ಕೊಟ್ ಕಳ್ಸೋ. ಹೋಗವ ಇಸ್ಕೋ. ಏನ್ರಿ ಮುಖ ನೋಡ್ತಿದ್ದೀರಾ? ನಮ್ಮ ಮಾವ ಹೇಳಿದ್ದು ಕೇಳಿಸ್ತಾನೆ. ಕೊಡ್ರಿ 2000. ಒಂದ್ ವಿಷಯ ದಯವಿಟ್ಟು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ ಹೆಸರೇನು ಅಂತ ಹೇಳ್ತೀರಾ? ನನ್ನ ಹೆಸರು ಮಲ್ಲಿ ಅಂತ. ಮಲ್ಲಿ? ನಿಜವಾಗ್ಲೂ ಮುದ್ದಾದ ಹೆಸರು. ಕೃಷ್ಣಣ್ಣ, 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 ಏನ್ ಒಳ್ಳೆ ಗರ ಬಡ್ದಂಗೆ ಕೂತಿದಿರಲ್ಲ. ಓ ಏನ್ ಹೇಳಿ ಕರಿಯಪ್ಪ. ಈ ನನ್ ಮಗ ಇದ್ದಾನಲ್ಲ, ಈ ನನ್ ಮಗ, ನನ್ ಬಾಮ ಇದ್ದ ಅವನಣ್ಣ. ನಾನ್ ಎಲ್ಲಿ ಕೂತ್ಕತ್ತೀನಿ ಅಲ್ಲೇ ಕೂತ್ಕತ್ತಾನಪ್ಪ. ನಾನು ಎಲ್ಲಿ ನಿತ್ಕತ್ತೀನಿ ಅಲ್ಲೇ ನಿತ್ಕತ್ತಾನೆ. ನಾನು ಏನ್ ಮಾಡ್ತೀನಿ ಹಂಗೆ ಮಾಡ್ತಾನಪ್ಪ. ಹಂಗ ಅಪ್ಪಿ ತಪ್ಪಿ ನಾನು ಏನಾದ್ರೂ ಈ ಕಡೆ ಹೋದ್ರೆ ಅಲ್ಗೂ ಬರ್ತಾನೆ. ಇನ್ನೇನಾದ್ರೂ ನಾನು ಹಾಗೆ ಹತ್ತಿಕೊಂಡು ಇಲ್ಗೋದ್ರೆ ಅಲ್ಗೂ ಬರ್ತಾನೆ. ಅಯ್ಯೋ ಇನ್ನೇನಾದ್ರೂ ನಾನು ಅಪ್ಪಿ ತಪ್ಪಿ ಆ ತೋಟದ ಮನೆ ಕಡೆ ಹೋದ್ರೆ ಅಲ್ಗೂ ಬರ್ತಾನೆ. ಯಾರತ್ರ ಹೆಂಗ್ ಮಾತಾಡ್ತೀನಿ ಹಂಗೆ ಮಾತಾಡ್ತಾನೆ. ಒಟ್ನಲ್ಲಿ ಅಂತರ್ಪೀಸ್ ಆಚೆ ಕಾಟ ಕೊಡ್ತಾವನೆ ನನ್ ಮಗ. ಆ ಪುಣ್ಯಾತ್ಕಿತಿ ನನ್ನ ಹೆಂಡತಿ ತಿರೋದ್ಲಲ್ಲ, ಅವಳು ಬದಲು ಈ ನನ್ ಮಗನಾರು ಸತ್ತ. ಆ ಪುಣ್ಯಾತ್ಕಿ ನನ್ನ ಮಕ್ಕ ಸತ್ಲು, ಅವಳು ಸಾಯ ಬದಲು ಈ ನನ್ ಮಗನಾರು ಸತ್ನ. ಏನ ಬತ್ತ ಬತ್ತ ಆತರ ಏನಣ್ಣ? ಚಿಕ್ಕ ಮಗು ಅಳ್ತದೆ, ಚಿಕ್ಕ ಮಗು ಅಳ್ತಾ ಇದೆ. ಏನ್ ಕರಿಪ್ಪ ಏನಂದ? ಚಿಕ್ಕ ಮಗು ಅಳ್ತಾ ಇದೆ ಅಣ್ಣ, ಚಿಕ್ಕ ಮಗು. ಅಯ್ಯೋ ನಮ್ ಪಟೇಲ್ ಮಗಳು ಹಾಲು ಕೊಡದೆ ಇದ್ರೆ ಹಿಂಗೆ ಅಳ್ತಿತ್ತಂತೆ, ಅದಕ್ಕೆ ಹಾಲಿಲ್ಲ ಅಂತ ಅಳ್ತಿತ್ತು. ಈ ಮೆಳ್ಳನ್ ಮಗ ಇದಲ್ಲ ಅಳ್ತಾ ಇರೋದು. ಮೊಸಳೆ, ಮೊಸಳೆ ಕಣ್ಣೀರು. ಹ್ಮ್, ಇದು ಮೊಸಳೆ ಕಣ್ಣೀರು, ಇದು ನಿಜವಾದ ಮೊಸಳೆ. ಏನಂದ ಏನಂದ ನಿಮ್ ನೋಡಿ ಬಹಳ ಸಂತೋಷ ಆಗಿತ್ತು, ಮಾತಾಡ್ಸೋಣ ಅಂತ ಬಂದೆ. ನೀವಿನ್ ಕಚ್ಚಾಡ್ತಾ ಇದ್ರೆ ನಾನ್ ಬರ್ತೀನಪ್ಪ. ಅಯ್ಯಯ್ಯೋ ಸರ್ಸಮ್ಮನ್ ಕಾಪಿ ಕೇಳ್ದೆ, ಈ ಕರಿಯಪ್ಪ ಕುಡ್ಕೊಂಡು ಹೋಗ್ಬಿಟ್ಟು ಹಂಗೆ ಹೋಗ್ಬಿಟ್ಟಲ್ಲ. ಬಾಮಾಯ್ದ ನೋಡ್ಲಾ, ಬಾಮಾಯ್ದ ನಿಜವಾಗ್ಲು ಬಾವಾ ಬಾಮಕ್ಳು ಅಂದ್ರೆ ಹಿಂಗಿರ್ಬೇಕು ನೋಡ್ಲಾ. ಈಗ್ಲೇ ಜಾತ್ರೆ ಜಾತ್ರೆ ಬರ್ತದಲ್ಲ, ಆ ಜಾತ್ರೆಗೆ ಹೋಗಿ ಹಿಂಗೆ ನಗ್ನಗ್ತಾ ಒಂದು ಫೋಟೋ ತೆಗಿಸ್ಕೋಬೇಕಲ್ಲ. ಯಾಕೆಂದ್ರೆ ಯಾವತ್ತು ಹೆಂಗಿರ್ತೀವೋ ಏನೋ ಹೇಳಕ್ಕಾಗಲ್ಲ, ಹಾಗಾಗಿ ಒಂದ್ ಫೋಟೋ ತೆಗಿಸ್ಕೊಳ್ಳೇಬೇಕು. ಹೆಂಗ್ ಫೋಟೋ ತೆಗಿಸ್ಕೊಳ್ಳೋಣ? ಹಿಂಗೆ. ಮಲ್ಲಿ ಯಾರಪ್ಪ ಅದು? ನನ್ನ ಮಲ್ಲಿ ಅಂತ ಕರೆದಿದ್ದು ಯಾವನ ನನ್ನ ಮಲ್ಲಿ ಅಂತ ಕರೆದವನು ನಾನೇ. ನೀನು ಮನೆ ಕಾಯುವಾಗ ಚೋಟುದ್ದ ಇದ್ದೀಯ, ನಿನ್ನ ಎಂಡ್ರನ್ ಕರ್ದಂಗ್ ಕರಿತಾ ಇದೆಯಲ್ಲ, ಯಾರೋ ನೀನು? ಅಯ್ಯೋ, ನಾನ್ ನಿಮ್ಮನ್ನೆಲ್ಲ ಕರ್ದಿದ್ದು ಅವ್ರನ್ನ. ನೋಡ್ದ ಅಜ್ಜಿ, ಮಲ್ಲಿ ಮಲ್ಲಿ ಅಂತ ಕರ್ದ ತಾನೆ? ಮಲ್ಲಿಗೆ ನನ್ ಹೆಸ್ರ ಅಲ್ಲ ನೋಡು, ಎಷ್ಟೊಂದ್ ಸುಳ್ಳು ಹೇಳ್ತಾ ಇದ್ದಾನೆ. ಹೋಗ್ಲಿ, ಯಾಕೆ ಕರ್ದ ಅಂತ ಕೇಳು. ಏಯ್, ಯಾಕೋ ಕರ್ದೆ? ಅದು ಖರ್ಚಿಪು. ಈ ಖರ್ಚಿಪು ನಮ್ದಲ್ಲ, ತಗೋ. ನಂದು ಅಲ್ಲಪ್ಪ. ಅಯ್ಯೋ, ನಿಮ್ದೇ ರೀ, ನಾ ನೋಡ್ದೆ. ನೋಡ್ದ ಅಜ್ಜಿ, ನಿನ್ ಜೊತೆನೆ ವಾದ ಮಾಡ್ತಾನೆ. ಈಗಿನ ಕಾಲದ ಹುಡುಗರು ಅಷ್ಟೇ, ಖರ್ಚಿಪ್ ಕೊಡೋ ನೆಪದಲ್ಲಿ ಲೈನ್ ಹೊಡಿತಾರೆ. ಏ ಹೋಗೆ ನಿನ್ನ, ಈ ವಯಸ್ಸಿನಲ್ಲಿ ನನಗ್ಯಾರ ಲೈನ್ ಹೊಡಿತಾರೆ? ಹೋಗು. ನಿಂಗಲ್ಲ ಅಜ್ಜಿ, ನಿನಗ. ಲೇ, ನಿನಗೆ ಎಷ್ಟೋ ಧೈರ್ಯ, ನನ್ನ ಮೊಮ್ಮಗಳ ಮೇಲೆ ಕಣ್ಣಾಗ್ತೀಯ ಲೇ. ಅಯ್ಯೋ, ಇಲ್ಲ ಇಲ್ಲ, ನಿಜವಾಗ್ಲೂ ನಂಗೆ ಲೈನ್ ಹೊಡಿತಿಲ್ವಾ? ಕೇಳಜ್ಜಿ, ಕೇಳದೆ ಬಿಡ್ತೀನ? ಏನ, ನನ್ನ ಮೊಮ್ಮಗಳಿಗೆ ಲೈನ್ ಹೊಡಿಯೋಷ್ಟು ಧೈರ್ಯ ಬಂತ ನಿನಗೆ? ಹುಷಾರ್, ನಿನ್ನ ನಾಲಿಗೆ ಕಿತ್ತು ನಾಯಿನರಿಗಳಿಗೆ ಹಾಕ್ಬಿಡ್ತೀನಿ. ಇನ್ನೊಂದ್ಸಲ ನನ್ನ ಮೊಮ್ಮಗಳ ಮೇಲೆ ಕಣ್ ಹಾಕಿದ್ರೆ ನಿನ್ನ ಎರಡು ಗುಡ್ಡೆನ ಕಿತ್ತು ಹಾಕ್ಬಿಡ್ತೀನಿ. ನಡಿಯ. ಅಯ್ಯೋ, ನನ್ ಕರ್ಮ. ಅಜ್ಜಿ, ನಾನ್ ನನ್ ಫ್ರೆಂಡ್ ಮನೆಗ್ ಹೋಗ್ಬಿಟ್ಟು ಬರ್ತೀನಿ, ನೀವ್ ಮನೆಗ್ ಹೋಗಜ್ಜಿ. ಸರಿ, ಬೇಗ ಬಂದ್ಬಿಡು. ಆಯ್ತಾಯ್ತು, ಬೇಗ ಬಾ. ರೀ ರೀ, ನಿಂತ್ಕೊಳ್ರಿ. ಅಬ್ಬಾ ರೀ, ಖರ್ಚಿಪ್ ಇಟ್ಕೊಂಡು ಏನ್ರಿ ಮಾಡ್ತೀರಾ? ಕೊಡ್ರಿ ಇಲ್ಲಿ ನಂದು. ರೇ, ಈ ಖರ್ಚಿಪ್ ನಿಮ್ದೇ ತಾನೆ? ಯಾಕ್ರಿ ಅಜ್ಜಿ ಹತ್ರ ಸುಳ್ಳು ಹೇಳಿದ್ರಿ? ರೀ, ನೀವ್ ಯಾಕ್ರಿ ಮಲ್ಲಿ ಅಂತ ಕರೆದ್ರಿ? ರೇ, ಅವತ್ ನಿಮ್ ಹೆಸರು ಕೇಳಿದಾಗ ನೀವೇ ಅಲ್ವನ್ರಿ ಮಲ್ಲಿ ಅಂತ ಹೇಳಿದ್ದು? ಎಲ್ರಿ ಹೇಳ್ದೆ? ನೀವ್ ದುಡ್ಡು ಕೊಡ್ಬೇಕಾದ್ರೆ ಹೆಸರೇನು ಅಂತ ಕೇಳಿದ್ರಿ. ನಾನು ಮಲ್ಲಿ ಹಿಂದೆ, ಅದು ನಮ್ಮ ಅಜ್ಜಿ ಹೆಸರು. ರೇ, ನೀವ್ ಇಷ್ಟೊಂದು ಘಾಟಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಬಿಡ್ರಿ. ರೀ, ನಿಮಗಿನ್ನೂ ನನ್ ವಿಷಯ ಗೊತ್ತಿಲ್ಲ. ನಾನ್ ದಿನಾ ಬೆಳಿಗ್ಗೆ 11 ಗಂಟೆಗೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀನಿ, ಅದ್ ಗೊತ್ತಾ? ನನ್ನ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತನಾ? ಈಗ್ಲಾದ್ರೂ ಗೊತ್ತಾಯ್ತಾ? ಬರ್ಲಾ ಲಕ್ಷ್ಮಿ? ನಿಜವಾಗ್ಲೂ ಲಕ್ಷ್ಮಿನೇ. ನಿಮ್ಮನ್ ನೋಡೋಣ ಅಂತ ಅಲ್ಲ, ದೇವ್ರನ್ನ ನೋಡೋಣ ಅಂತ. ಏನಿದೆ ಹೂವು? ನಂಗೆ ಕೊಡ್ತೀರಾ? ನಿಮ್ಗೆನೆ. ಅಲ್ಲ, ದೇವ್ರಿಗೆ. ನೆಲಕ್ ಬಿದ್ದ ಹೂನ ದೇವ್ರಿಗೆ ಕೊಡ್ತೀರಾ? ಅಯ್ಯೋ, ಹೌದಲ್ಲ, ಈಗೇನ್ ಮಾಡೋದು? ಹೋಗ್ಲಿ ಬಿಡಿ, ಅದನ್ನೇ ಯಾಕೆ ವೇಸ್ಟ್ ಮಾಡೋದು. ಶಿವು, ನೀನ್ ಕೊಟ್ಟು ಹೂನ ನಾನ್ ಮುಡ್ಕೊಂಡಿದ್ದೀನಿ. ಅಯ್ಯೋ, ನೀ ಕೊಟ್ಟು ಹೂನ ನಾನ್ ಮುಡ್ಕೊಂಡಿದ್ದೀನಿ ಅಂದ್ರೆ ಏನರ್ಥ? ಏನರ್ಥ? ಅದ್ರರ್ಥ ನೀನು ದಡ್ಡ ಅಂತ. ಅಬ್ಬಾ, ಕೊನೆಗೂ ನನ್ನ ಆಸೆ ಈಡೇರ್ತು. ಯಾ! ನಗುವಿನಹಳ್ಳಿ ಬಳ್ಳುಕೋ ಬಳ್ಳಿ, ನಗುವಿನಹಳ್ಳಿ ಬಳ್ಳುಕೋ ಬಳ್ಳಿ, ನಲಿ ನಲಿದಾಡುವ ನವಿಲುಗಳಾಗುವ ಪ್ರೀತಿಯ ಬನದಲ್ಲಿ, ನಲಿ ನಲಿದಾಡುವ ನವಿಲುಗಳಾಗುವ ಪ್ರೀತಿಯ ಬನದಲ್ಲಿ. ಅಯ್ಯಯ್ಯೋ ನಾಚಿಕೆಯೋ, ಅಯ್ಯಯ್ಯೋ ಅಂಜಿಕೆಯೋ, ಆದರೂ ಕೋರಿಕೆಯೋ, ಆದರೂ ಕೋರಿಕೆಯೋ. ನಗುವಿನಹಳ್ಳಿ ಬಳ್ಳುಕೋ ಬಳ್ಳಿ, ನಗುವಿನಹಳ್ಳಿ ಬಳ್ಳುಕೋ ಬಳ್ಳಿ, ನಲಿ ನಲಿದಾಡುವ ನವಿಲುಗಳಾಗುವ ಪ್ರೀತಿಯ ಬನದಲ್ಲಿ, ನಲಿ ನಲಿದಾಡುವ ನವಿಲುಗಳಾಗುವ ಪ್ರೀತಿಯ ಬನದಲ್ಲಿ. ಅಯ್ಯಯ್ಯೋ ನಾಚಿಕೆಯೋ, ಅಯ್ಯಯ್ಯೋ ಅಂಜಿಕೆಯೋ, ಆದರೂ ಕೋರಿಕೆಯೋ, ಆದರೂ ಕೋರಿಕೆಯೋ. ನಗುವಿನಹಳ್ಳಿ ಬಳ್ಳುಕೋ ಬಳ್ಳಿ. ಕೊಳ್ಳದವಳೇ, ತಟವಟ ಇರದವಳೇ, ಕಪಟವೇ ಕಾಣದವಳೇ, ಬಿಚ್ಚು ಮನಸ್ಸು ನಿನ್ನದು, ಹುಚ್ಚು ಕನಸು ನನ್ನದು, ಕನಸು ಮನಸ್ಸು ಕೂಡಿಸಿ ಹಚ್ಚಿಕೊಂಡಾಗಿಳಿದು. ಚೆನ್ನ ಚೆನ್ನ ನಿನ್ನ ಹೊಸಗೆ ಚೆನ್ನ, ಚೆನ್ನ ಚೆನ್ನ ನಿನ್ನ ಬೆಸಗೆ ಚೆನ್ನ, ನಂಗೆ ಭಯ ಇಲ್ಲ. ನಗುವಿನಹಳ್ಳಿ ಬಳ್ಳುಕೋ ಬಳ್ಳಿ. ಬಿರುಗಾಳಿ ಪ್ರಣಯದ ಎದುರಾಳಿ, ಜನುಮದ ಜೊತೆಗಾತಿ ನನ್ನ ಸುರಗಿ ಹೊನ್ನೆ, ಕಚ್ಚಲೇನೆ ಕೆನ್ನೆ, ಮುದ್ದು ಮುಗದ ರನ್ನೆ, ಕಚ್ಚಿಕೊಳ್ಳೆ ನನ್ನೆ. ಹೆಣ್ಣೂರ ನಿನ್ನ ರಮಿಕೆ ಚೆನ್ನ, ಹೆಣ್ಣೂರ ನಿನ್ನ ಎಣಿಕೆ ಚೆನ್ನ, ಹಂಬೋಯಕೋ ನಂಗೆ ಭಯ ಇಲ್ಲ. ನಗುವಿನಹಳ್ಳಿ ಬಳ್ಳುಕೋ ಬಳ್ಳಿ, ನಗುವಿನಹಳ್ಳಿ ಬಳ್ಳುಕೋ ಬಳ್ಳಿ, ನಲಿ ನಲಿದಾಡುವ ನವಿಲುಗಳಾಗುವ ಪ್ರೀತಿಯ ಬನದಲ್ಲಿ, ನಲಿ ನಲಿದಾಡುವ ನವಿಲುಗಳಾಗುವ ಪ್ರೀತಿಯ ಬನದಲ್ಲಿ. ಅಯ್ಯಯ್ಯೋ ನಾಚಿಕೆಯೋ, ಅಯ್ಯಯ್ಯೋ ಅಂಜಿಕೆಯೋ, ಆದರೂ ಕೋರಿಕೆಯೋ, ಆದರೂ ಕೋರಿಕೆಯೋ. ನಗುವಿನಹಳ್ಳಿ ಬಳ್ಳುಕೋ ಬಳ್ಳಿ, ನಗುವಿನಹಳ್ಳಿ ಬಳ್ಳುಕೋ ಬಳ್ಳಿ, ನಗುವಿನಹಳ್ಳಿ ಬಳ್ಳುಕೋ ಬಳ್ಳಿ. ಚೆಲ್ವಿ, ಚೆಲ್ವಿ, ನಿನ್ನ ಎಷ್ಟು ನೋಡಿದ್ರು ನೋಡ್ತಾನೇ ಇರಬೇಕು ಅನಿಸುತ್ತೆ. ಚೆಲ್ವಿ, ಚೆಲ್ವಿ, ಚೆಲ್ವಿ ಅನ್ನೋ ಹೆಸರಿಗಿಂತ ನೀನೆಷ್ಟೊಂದು ಚೆಲುವಾಗಿದೆಯಾ ಗೊತ್ತಾ? ಹೆಣ್ಣು ಅಂದ್ರೆ ಏನು ಅಂತ ಈ ಜಗತ್ತಿಗೆ ತೋರಿಸ್ಕೊಟ್ಬಿಟ್ಟೆ. ಚೆಲ್ವಿ, ಚೆಲ್ವಿ, ನೀನು ಯಾವಾಗಲೂ ಈ ನನ್ನ ಹೃದಯದಲ್ಲೇ ಇರ್ತೀಯ. ಚೆಲ್ವಿ, ಚೆಲ್ವಿ, ನಮ್ಮೂರ್ ಚೇರ್ಮನ್ ಮಗ ವೆಂಕಟೇಶ್ ಗೌಡನ ಕತೆ ನೀನು ಗೊತ್ತಾ? ಅವನ್ ಎಲ್ಲೇ ಹೋದ್ರು ಅವನ್ ಕತೆ ಇದ್ದುತ್ತೆ ಬಿಡಪ್ಪ. ಕೆಂಪಣ ಅಲ್ಲ ಕಳ, ಗೊತ್ತಪ್ಪ ಕೆಂಪಣ, ಒಂದ್ ವಿಷಯ ಗೊತ್ತಾ? ನಮ್ಮೂರ್ ರಾಜಪ್ಪ ಇಲ್ವಾ, ಆ ಕೆರೆಟವ, ಆ ಮಂಟಪ ಇಲ್ವಾ, ಅಲ್ಲಿ ಚೆಲುವಿ ಫೋಟೋ ಇಟ್ಕೊಂಡು ಚೆಲುವಿ ಚೆಲುವಿ ಅಂತ ಕನವರ್ಸ ಕೂತ್ಕೊಂಡಿದ್ದಣ್ಣ. ಓ, ಈ ವಿಷಯ ನಾವು ಊರ್ ತುಂಬ ಹೇಳ್ಕೊಂಡ್ಬಂದ್ಬಿಡ್ತೀನಿ. ಬೇರೆಲ್ಲ ಹೇಳ್ಬಿಟ್ಟು ಬಾಲ ಕೇಳಿದ್ರಣ್ಣಪ್ಪ, ಕೇಳಿದ್ರ ಆ ರಾಜಪ್ಪ ಆ ಚೆಲುವಿ ಹಿಂದೆನೆ ಬುದ್ಬಿಟ್ಟವನೇ. ಯಾವ ಚೆಲುವಿ ಹೇಳು? ಅದೇ ಆ ಶಂಕರಪ್ಪನ ಸೊಸೆ. ಹೌದಾ? ಇದೆಲ್ಲ ಸುಳ್ಳು ಕಂಬಳ. ಇಲ್ಲ ಕಳ್ಳ, ನಾನು ನಂಬಿದ್ದಿಲ್ಲ. ಅವತ್ತೊಂದ್ ದಿವಸ ನಾನು ಹೋಗಿದ್ದೆ ಮಂಟಪಕ್ಕೆ, ಚೆಲುವಿ ಚೆಲುವಿ ಅಂತ ಕನ್ವರ್ಸಿದ್ದ ಕಳ್ಳ. ಇದ್ಯಾರಿಗ್ ಗೊತ್ತು? ಮಾವ ಊಟಕ್ಕೆ ಬರ್ತೀರಾ? ಮಾವ ಮಾವ ಏನಿಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಹೀಗೆ ಯೋಚನೆ ಮಾಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಮಾವ. ನನ್ನ ಹತ್ರ ಹೇಳ್ತೀರಾ ಅಂತದೇನಾದ್ರೂ? ಇಲ್ಲಮ್ಮ, ಇವತ್ತು ನನ್ನ ಹಾಳು ಕಿವಿಗಳು ಕೇಳಬಾರದಂತ ಮಾತುಗಳನ್ನ ಕೇಳ್ಬಿಡ್ತಮ್ಮ. ಗಾಯದ ಮೇಲೆ ಬರೆ ಎಳ್ದಾಗಾಯ್ತು. ಮೊದ್ಲೇ ಯೋಚನೆ, ಅದಕ್ಕಿನ್ನೊಂದು ಯೋಚನೆ ಸೇರ್ಕೊಂಡಾಗಾಯ್ತು. ಅಂತದ್ದೇನಾಯ್ತು ಮಾವ? ನೋಡಮ್ಮ, ಆ ಹುಚ್ಚ ರಾಜಪ್ಪ, ಚೆಲುವಿನೇ ನನ್ ಪ್ರಾಣ, ಚೆಲುವಿನೇ ನನ್ ಪ್ರೀತಿ, ಚೆಲುವಿನೇ ಸರ್ವಸ್ವ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನಂತಮ್ಮ. ಸೀತೆ ಅಂತ ಸಾಧ್ವಿ ಮಣಿ ನೀನು, ನಿನ್ನ ಜೀವನಕ್ಕೆ ಮಸಿ ಬಳಿಯೋ ಹಾಗೆ ಆ ಹುಚ್ಚನ ಮಾತು ನಂಬಿ ಊರ್ನವರೆಲ್ಲ ಆಡ್ಕೋತಾ ಇದ್ದಾರಮ್ಮ. ಅದೇ ನನ್ನ ದುಃಖ, ಅದೇ ನನ್ನ ಯೋಚನೆ. ನೀವೇನ್ ಯೋಚನೆ ಮಾಡ್ಬೇಡಿ ಮಾವ, ಈ ಸಮಸ್ಯೆನ ನಾವು ಹೇಗಾದ್ರೂ ಮಾಡಿ ಬಗೆಹರಿಸೋಣ. ನೀವೇನ ರಾಜಪ್ಪ ಅಂದ್ರೆ ನಿಮ್ಮನ್ನೇ ಮಾತಾಡ್ತಿರೋದು. ಮಾವ ನೀವು ಏನಿಲ್ಲಿ? ಮಾವ ನೀವಿಲ್ಲ, ಏನಾಯ್ತು? ಏನ್ ವಿಷಯ? ಹೆಸರು ಬೇರೆ ಬದಲಾಯಿಸ್ಕೊಂಡು. ನನ್ ಚೆಲುವಿ ಸತ್ತೋದ್ಮೇಲೆ ಅವಳ ಜೊತೆ ಮುತ್ತೂನು ಸತ್ತೋದ. ಉಳಿದ ಜೀವನ ಅವಳೇ ನೆನೆಸ್ಕೊಂಡು ಹೆಸರು ಬದಲಾಯಿಸ್ಕೊಂಡು ಕಾಲ ಕಳೀತಾ ಇದ್ದೀನಿ. ಅದಿರ್ಲಿ ಚೆಲ್ವಿ, ನೀನ್ಯಾಕೆ ಹೀಗೆ? ಏನಾಯ್ತು? ನೋಡಿದ್ರ ಮಾವ, ನಮ್ಮಿಬ್ರು ಜೀವನದಲ್ಲೂ ಆ ದೇವ್ರು ಹೇಗ್ ನಾಟಕ ಆಡ್ದ ಅಂತ. ನಿಮ್ಮ ಮಾತಕ್ಕೆ ಬೆಲೆ ಕೊಟ್ಟು ನಾನ್ ಮದ್ವೆಗೆ ಒಪ್ಕೊಂಡೆ. ಆದ್ರೆ ರಾತ್ರಿ ಕಾಲವನು ಕುಗುದೆಂತೋ ಅರಿಯಂತೋ. ಆ ರಾತ್ರಿ ಬೇಗನೆ ಕಾಣುವುದೆಂತೋ ಅರಿಯಂತೋ. ಅವರವರಿಗೆ ಅವರವರದೆ ಚಿಂತೆ, ಮದುಮಗನಿಗೆ ಮದುಮಗಳದೆ ಚಿಂತೆ. ಬರಿ 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 ಶಾಸ್ತ್ರಗಳಂತೆ ಸೋಬನದ ಶಾಸ್ತ್ರವೇ ಕೊನೆಗಂತೆ. ಅರಿಶಿಣ ಮೈ ತುಂಬಾ ಹಚ್ಚಿಕೊಂಡು ಹಚ್ಚಿಕೊಂಡು, ಮಲ್ಲಿಗೆ ಮಂಚಾನ ನೆನೆಸಿಕೊಂಡು ಕಾದಿರುವೆ ಗಂಡು. ಕಂಕಣ ಬಾಸಿಂಗ ಕಟ್ಟಿಕೊಂಡು ಕಟ್ಟಿಕೊಂಡು, ಪ್ರಸ್ತದ ಪ್ರಾರಂಭ ನೆನೆಸಿಕೊಂಡು ಕಾದಿರುವೆ ಗಂಡು. ಬ್ರಹ್ಮಚರ್ಯ ನಿಂಗೆ, ಬ್ರಹ್ಮಚರ್ಯ ನಿಂಗೆ, ಹೇ ಬ್ರಹ್ಮಚರ್ಯ ನಿಂಗೆ ಟಾಟ ಟಾಟ. ಪ್ರೇಮಚರ್ಯ ಇನ್ನು ನಿಂದೆ ಆಟ. ಬ್ರಹ್ಮಚರ್ಯ ನಿಂಗೆ ಟಾಟ ಟಾಟ. ಪ್ರೇಮಚರ್ಯ ಇನ್ನು ನಿಂದೆ ಆಟ. ಬೆಲ್ಲದ ಶಾಸ್ತ್ರ ನಡೆಯೋ ವೇಳೆಗೆ ಕಣ್ಣಿಗೆ ಹೆಣ್ಣಿನ ಕಣ್ಣಿಗೆ ಮಾಡುವೆ ಸಣ್ಣ ಸರಸ ಸನ್ನೆಯ. ಬೆಳ್ಳಿಯ ಬುಂಗುರ ಬೆರಳಿಗಿಡೋ ವೇಳೆಗೆ ಪಾದಕ್ಕೆ ಆಮೆಯ ಪಾದಕ್ಕೆ ನಾನಿಡುವೆ ಪ್ರೀತಿಯ ಕಚಗುಳಿ. ತಾಳಿ ಕಟ್ಟುವಾಗ ನನ್ನ ಉಸಿರು ತಾಕಿಸಿ ಹಾಕುವೆ ನನ್ನ ಪ್ರೀತಿ ಸೇರಿಸಿ. ಕಟ್ಟಿ ಮೇಲೆ ಕತ್ತಲಿ ಅವಳ ಮುಳುಗಿಸಿ ಕೆನ್ನೆ ಚಿವುಟುವೆ ಜನರ ಕಣ್ಣು ತಪ್ಪಿಸಿ ಈಗ ಕನಸು ನಾಳೆ ನನಸು ಅರಿಶಿಣ ಮೈ ತುಂಬ ಹಚ್ಚಿಕೊಂಡು ಹಚ್ಚಿಕೊಂಡು ಮಲ್ಲಿಗೆ ಮಂಚಾನ ನೆನೆಸಿಕೊಂಡು ಕಾದಿರುವೆ ಗಂಡು ಹೇ ಬ್ರಹ್ಮಚರ್ಯ ನಿಂಗೆ ಟಾಟ ಟಾಟ ಪ್ರೇಮಚರ್ಯ ಇನ್ನು ನಿಂದೆ ಆಟ ಬ್ರಹ್ಮಚರ್ಯ ನಿಂಗೆ ಟಾಟ ಟಾಟ ಪ್ರೇಮಚರ್ಯ ಇನ್ನು ನಿಂದೆ ಆಟ ಹೆಜ್ಜೆ ಹಾಕಿ ಬರುವ ಅವಳ ಲಜ್ಜೆ ಕೆಣಕಲು ಬೆರಳಿಗೆ ಕಿರುಕಿರು ಬೆರಳಿಗೆ ಪರಿಪರಿಯಾಟ ನೆನಪು ಮಾಡುವೆ ಧೂಮದೂಟ ತಿನಿಸುವಾಗ ತೋಳಿನಲ್ಲಿ ಬಳಸುವೆ ಸವರುವೆ ತುಟಿಯ ಸವರುವೆ ತಿನಿಸಿ ಸಲಿಗೆಯ ಬೆಳೆಸುವೆ ಮದುವೆಯಾಗಲು 100 ಶಾಸ್ತ್ರ ಇಟ್ಟರು ಶಾಸ್ತ್ರದಲ್ಲಿಯೇ 100 ಅರ್ಥ ಇಟ್ಟರು ಅರ್ಥವಾಗಲು ಹಾಡು ಹಸೆ ಇಟ್ಟರು ಹೊಸ ಬಾಳಿಗೆ ನಾಂದಿ ಹಾಕಿಕೊಟ್ಟರು ಮದುವೆ ಚೆನ್ನ ರಸ್ತ ಚಿನ್ನ ಅರಿಶಿಣ ಮೈ ತುಂಬ ಹಚ್ಚಿಕೊಂಡು ಹಚ್ಚಿಕೊಂಡು ಮಲ್ಲಿಗೆ ಮಂಚಾನ ನೆನೆಸಿಕೊಂಡು ಕಾದಿರುವೆ ಗಂಡು ಹೇ ಬ್ರಹ್ಮಚರ್ಯ ನಿಂಗೆ ಟಾಟ ಟಾಟ ಪ್ರೇಮಚರ್ಯ ಇನ್ನು ನಿಂದೆ ಆಟ ಬ್ರಹ್ಮಚರ್ಯ ನಿಂಗೆ ಟಾಟ ಟಾಟ ಪ್ರೇಮಚರ್ಯ ಇನ್ನು ನಿಂದೆ ಆಟ ಸಮಾಧಾನ ಮಾಡ್ಕೊ ಚೆಲ್ವಿ, ಸಮಾಧಾನ ಮಾಡ್ಕೊ. ಜೀವನದಲ್ಲಿ ಏನ್ ನಡಿಬಾರ್ದಾಗಿತ್ತು ಎಲ್ಲ ನಡೆದು ಹೋಯ್ತು. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಆ ಹುಡುಗಿ ನಮ್ ಚೆಲ್ವಿ ಅಂತೆ, ಅವಳು ಸತದ್ ಮ್ಯಾಕೆ ಅವಳು ಚಿಂತೆನಾಗೆ ಅವ್ನು ಹುಚ್ಚ ಆಗ್ಬಿಟ್ನಂತೆ. ಅಯ್ಯ ಅವನ್ ಬಾಯಿಗೆ ಮಣ್ಣಾಕ. ಶಂಕರಪ್ಪನ್ ಮಗನ ಹೆಂಡತಿ ಚೆಲ್ವಿ ಹೋಗ್ ಬೋದ್ಲಂತೆ, ಆಗ ನಿಜ ಬಾಯಿ ಬಿಟ್ನಂತೆ. ನೋಡ್ದೇನವಾ ಎಂತ ಒಳ್ಳೆ ಹುಡುಗಿ ನಮ್ ಚೆಲ್ವಿ, ಅವಳ ಮೇಲೆ ಅಪವಾದ ಒರ್ಸೋರಲ್ಲ ಸರಿನಾ? ಹಿಂಗೆಲ್ಲ ಅಪವಾದ ಒರ್ಸೋದು ಸರಿಯಲ್ಲ ಕಣ್. ತಗೋವ ಯಾಕ್ಲತ್ತಿಮ್ಮ, ನನ್ ಹಿಂದಿಂದನೇ ಬರ್ತಾ ಇದೀಯಾ? ಯಾಕ್ಲತ್ತಿಮ್ಮ ಹಿಂದಿನ ನಾನು ಬರ್ತೀಯಾ? ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದಂತೆ. ನಮ್ ಭಾವನ ಹತ್ರ ಅಂದ್ರೆ ಹಲ್ ಕಿಸ್ಕೊಂಡು ಕಿಸ್ಕಿಸಿ ಅಂತ ಮಾತಾಡ್ತಿದ್ಯಾ? ನಾನೇನ್ ಫಾಲೋ ಮಾಡಿದ್ರೆ ಯಾಕೆ ಹಂಗೆ ಎಗರು ಬೀಳ್ತಿದ್ಯಾ? ಅಯ್ಯೋ ಮುಂಡೆದೆ, ನನ್ಗೂ ನಿಮ್ ಭಾವನ್ಗೂ ಸಂಬಂಧ ಕಟ್ತಾ ಇದೀಯಾ? ನಿನ್ ಒಳ್ಳೇದಾಗ ಯಾಕಮ್ಮ ಅವನು ಹಿಂಗ್ ಹೊಡಿತಿದ್ಯಾ? ನೋಡಿ ಬುದ್ಧಿ, ನನ್ ಮ್ಯಾಲೆ ಕೆಟ್ದಾಗ ಮಾತಾಡ್ತಾನೆ. ನೋಡು ಶಿವು, ನಾನು ನಮ್ ಬಾಬಾ ಏನ್ ಮಾಡ್ತಾನೆ, ಹೆಂಗ್ ಮಾತಾಡ್ತಾನೆ, ಯಾರ ಹತ್ರ ಮಾತಾಡ್ತಾನೆ, ಎಲ್ಲಿ ಹೋಗ್ತಾನೆ, ನಾನು ಫಾಲೋ ಮಾಡ್ತಾನೆ ನನ್ ಪದ್ಧತಿ. ಹಂಗೆ ಮಾಡಿದ್ರೆ ಇವಳು ನನ್ನ ಕೆಂಡ ಕರ್ತಾಳ ನೋಡಿ ಇವಳು. ನೋಡ್ಲತ್ತಿಮ್ಮ ಇನ್ನೊಂದ್ಸಾರಿ ನನ್ ತಂಟೆಗೆ ಬಂದ್ರೆ ಏನ್ ತಿಮ್ಮ, ಏನ್ ಚನ್ನಿ, ಏನ್ ಶಿವು, ಏನಿದ್ ಗಲಾಟೆ? ಏನಿಲ್ಲ, ನಿಮ್ ತಿಮ್ಮ ಚೆನ್ನಿ ಕೈ ಹಿಡ್ದು ಹೇಳದಂತೆ, ಅದಕ್ಕೆ ಅವನಿಗೆ ಹೊಡಿತಾ ಇದ್ಲು. ನೋಡಿ ಬುದ್ಧಿ, ರೋಡಲ್ಲಿ ನನ್ ಕೈ ಹಿಡ್ಕೊಂಡು ಹೇಳಿದ್ದಾನೆ. ಇವ್ ಇರೋದೇ ನನ್ ಮರ್ಯಾದೆ ಕಳೆಯಕ್ಕೋಸ್ಕರ. ಯಾಕಲ ಮೈಗೆ ಕಡ್ತಿಲ್ಲ ಅಪ್ಪಣ್ಣಿ? ನಮ್ಮ ಅಕ್ಕ ಹೇಳವಳೆ ನಿನ್ನೆ ಫಾಲೋ ಮಾಡು ಅಂತ. ನೀನ್ ಮಾತ್ರ ಅವಳನ್ನ ಫಾಲೋ ಮಾಡ್ಬಾಯ್ದು, ಅವಳ ಜೊತೆ ಹೋಗಿ ಅವಳ ಮನೇಲಿ ಇರ್ಬಾಯ್ದು. ನಾನ್ ಮಾತ್ರ ಅವಳು ಫಾಲೋ ಮಾಡಬಾರ್ದು. ಯಾಕೆ ಏನ್ ಚೆನ್ನಿ, ಏನ್ ಮಕ್ಕ ನೋಡ್ತಿದ್ಯಾ? ಇವ್ನಿಗತ್ತೆ ನನ್ನ ಮನೆಯ ಕಳೆಯಕ್ಕೋಸ್ಕರ. नमस्तेस्तु महामाये श्रीपीठे सुरपूजिते शंखचक्रगदा हस्ते महालक्ष्मी नमोस्तुते। नमस्ते गरुडारूढे। लक्ष्मी देवरत्र ಏನಂತ ಬೇಡ್ಕೊಂಡೆ? ಆದಷ್ಟು ಬೇಗ ನನ್ನ ಮದುವೆ ನಿಮ್ಮ ಜೊತೆಲಿ ಆಗಲಿ ಅಂತ. ಅಚ್ಚರಿ ನೀವೇನಂತ ಬೇಡ್ಕೊಂಡ್ರಿ? ನಾನೇನ್ ತಾನೇ ಬೇಡ್ಕೊಳ್ಳಿ, ನೀನೇನ್ ಬೇಡ್ಕೊಂಡೆ ಅದನ್ನೇ ನಾನು ಬೇಡ್ಕೊಂಡೆ. ಅಯ್ಯೋ ಬನ್ನಿ. ಅಮ್ಮ ಚೆಲ್ವಿ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಊಟ ಮಾಡೋದ್ ಬಿಟ್ಟು ಅಂಥದ್ದೇನಮ್ಮ ಯೋಚನೆ? ಏನಿಲ್ಲ ಮಾವ, ಯಾಕೋ ಮನಸ್ಸು ಸರಿ ಇಲ್ಲ. ಏನಾಯ್ತು ಇವಳಿಗೆ? ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾಳೆ? ಗಂಡನ್ ಕಳ್ಕೊಂಡು ಚಿಂತೆನಾ? ನಮ್ ಭಾವ ನನ್ನ ಯಾಮಾರಿಸ್ಬಿಟ್ಟು ಬಂದ್ಬಿಟ್ನಲ್ಲ. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಈ ಮಂಚ ನಮದಾಗಿದೆ. ಅವನಿಷ್ಟೆಲ್ಲ ಮಾಡಿ ನನ್ ಕೈ ಕೊಟ್ಟು ಬರ್ಬೇಕು ಅಂದ್ರೆ ಅವನ್ ಗ್ಯಾರಂಟಿಯಾಗಿ ಇಲ್ಲೇ ಇರ್ತಾನೆ. ಬರ್ಲಿ ಅಕ್ಕ. ಏ ಸಾಕ್ ಸುಮ್ನಿರಿ, ಬಂದಿರೋದೇ ವಾರಕ್ಕೊಂದ್ಸಲಿ, ಅದ್ರಲ್ಲಿ ಯಾರು ಬೇರೆ. ಓ ಚಿನ್ನ, ಅವನ್ ಮನಸ್ಸು ಬಿಟ್ಟು ಬರೋದು ಇಷ್ಟೊತ್ತಾಯ್ತು. ಅವನು ಬಂದಿದ್ದಾನ? ಅವನು ಬಂದಿಲ್ಲ ಚಿನ್ನ, ಅವನ್ ಅಲ್ಲೇ ಮಲಗಿಸಿದೀನಿ. ನಾನು ಇನ್ ಹೆಚ್ಚಿಗೆ ಹೊತ್ತು ಕಾಯೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ ಭಾವನ ಆಚೆ ಕರೆಸ್ಲೇಬೇಕು. ಚಳಿ ಚಳಿ ತಾಳೆನು ಈ ಚಳಿಯ, ಆಹಾ ಓಹೋ ಹಿನಿಯನೆ ಬಾರಿಯನು. ಪುನಪ್ಪ ಪುನಪ್ಪ ನಮ್ಮ ನಮ್ಮ ಭಾವ ಒಳಗೆ ಸೇರ್ಕೊಂಡ್ಬಿಟ್ಟಾನೆ. ಸಿಗಾಕೊಂಬಿಟ್ಟ. ಎಲ್ಲೋಗಿದ್ದೆ ಎಲ್ಲೋಗಿದ್ದೆ ನೀನು? ನಾನು ನಿನ್ ಜೊತೆ ಮಲಗಿದ್ನಾ? ಎದ್ಕಣ್ಣಲ್ಲಿ ಎದ್ ಬಂದ್ಬಿಟ್ಟಿದ್ದೀನಿ. ನೋಡಿದ್ರೆ ಇವ್ರ ಮನೆ ಇಷ್ಟೊತ್ತಲ್ಲಿ ಯಾಕಪ್ಪ ಇಲ್ಲಿ ಬಂದೆ ಅಂದ್ರೆ ಅಷ್ಟೊಂದು ನೀವು ಬಂದ್ಬಿಟ್ಟಿದ್ದೀರಾ. ನಾನು ನಮ್ಮ ಅಕ್ಕನ ಮಾತು ಕೊಟ್ಟಿದ್ದೇನೆ, ನಿನ್ನೇ ಫಾಲೋ ಮಾಡ್ತೀನಿ ಅಂತ. ಸ್ವಲ್ಪ ತಾಳು ಒಳಗಡೆ ಓಡ್ ಬರ್ತೀನಿ. ನೋಡ್ರಪ್ಪ, ಹಾಕ್ರಿ ಹಾಕ್ರಿ. ವೆಂಕಟೇಶ್ ಮಾವನ? ಹಾ, ಶಂಕರ್ ಭಾವ. ಓ ನೀವಾ? ಕೂತ್ಕೊಳ್ಳಿ. ಏನೇ ಇಷ್ಟೊಂದ್ ಜನರ ಹೆಸರೆಲ್ಲ ಹೇಳ್ತಾ ಇದೆಯಲ್ಲ, ಇವರೆಲ್ಲ ನಿನ್ ಲವರ್ಸಾ? ಇಲ್ಲ ಮತ್ತೆ, ಇಷ್ಟೊತ್ತು ಕಾಯಿಸೋದು, ಕಾಯಿಸ್ಬಿಟ್ಟು ಕಣ್ಬೇರೆ ಮುಚ್ಚೋದಾ? ಅಬ್ಬಾ ಅಷ್ಟೇ ತಾನೆ, ಏನ್ ಮಾಡೋಚಿನ, ಎಲ್ಲಾರು ಕಣ್ ತಪ್ಪಿಸ್ಬಿಟ್ಟು ಬರ್ಬೇಕಲ್ವಾ? ನಾನೇನು ಎಲ್ಲಾರ್ಗೂ ಕಾಣ ಹಂಗ್ ಬಂದಿದ್ದೀನಾ? ಪ್ರೀತಿ ಮಾಡೋ ಹೊತ್ನಲ್ಲಿ ಇಷ್ಟೊಂದು ಕೋಪ ಒಳ್ಳೇದಲ್ಲ ಚಿನ್ನ. ಎಷ್ಟೇ ಆದ್ರೂ ನೀನ್ ರಾಣಿ ಅಲ್ವಾ? ಇದಕ್ ಸರಿ ಸದ್ಯ ಇದಕ್ಕಾದ್ರೂ ಸರಿ ಅಂದ್ಯಲ್ಲ. ಲರೆ ಮಾಪನನೆ ಸಾರ ಲರೆ ರಾರಿ ರೀ ರೀ ರಾ ಓಹೋ ಏನಿ ಇವತ್ತಿಷ್ಟೊಂದು ಖುಷಿಯಾಗಿದ್ದೀರಲ್ಲ ಯಾಕೆ ಇಷ್ಟೊಂದು ಖುಷಿಯಾಗಿರೋದು ನಿಮಗೆ ಇಷ್ಟ ಇಲ್ವಾ ಚೇಚೆ ಹಾಗೇನಿಲ್ಲಪ್ಪ ನೀವು ಯಾವಾಗಲೂ ಹೀಗೆ ಇರಬೇಕು ಆದರೆ ಇವತ್ತು ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ ಏನು ಕಾರಣ ಇದೆ ಕಾರಣ ಇದ್ದೇ ಇದೆ ಏನಂತ ಕಾರಣ ಮಾವ ಇದೆಮ್ಮ ಇವತ್ತು ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ ಮಗಳೇ ಅದಕ್ಕೆ ಈ ಸಂತೋಷ ಏನು ಸಂತೋಷ ಹೇಳಿ ಮಾವ ನೋಡಮ್ಮ ನಾವೆಲ್ಲ ಇವತ್ತು ನಾಳೆ ಬಿದ್ದೋಗೋ ಮರಗಳು ಆದ್ರೆ ನೀನ್ ಹಾಗಲ್ಲ ಚಿಗುರಿ ಅರಳಿ ಹೂ ಬಿಡಬೇಕಾದಂತ ಎಳೆ ಗಿಡ ನಿನಗೆ ಬದುಕೋ ಮಾರ್ಗ ತೋರಿಸ್ಬೇಕೇ ಹೊರತು ನಿನ್ನ ಕತ್ಲೆಗೆ ತಳ್ಳಬಾರದು ಮೊದಲು ನಿನ್ನ ಜೀವನ ಸರಿ ಮಾಡಬೇಕು ಅದೇ ನನ್ನ ಆದ್ಯ ಕರ್ತವ್ಯ ನೀವೇನ್ ಹೇಳ್ತಿದ್ದೀರಾ ನನಗೊಂದು ಅರ್ಥ ಆಗ್ತಿಲ್ಲ ಮಾವ ಅಮ್ಮ ನಾನು ಪ್ರೀತಿಯಿಂದ ಸಾಕದ ಮಗ ನಮ್ಮನ್ನ ಅಗಲಿ ಹೊರಟೋದ ಹಾಗಂತ ನಾವು ಅವನ ಹಿಂದೆ ಹೋಗೋಕ್ಕಾಗತ್ತಾ ಇಲ್ಲ ಸಾವು ತಾನಾಗೆ ಬರಬೇಕೇ ಹೊರತು ಸಾವನ್ನ ನಾವು ಹುಡ್ಕೊಂಡು ಹೋಗೋಕ್ಕಾಗೋಲ್ಲ ಹಾಗೇನೆ ನೋವು ತಾನಾಗೆ ಬರಬೇಕು ತಾನಾಗೆ ಹೋಗ್ಬೇಕು ಆಗಿದ್ದನ್ನೆಲ್ಲ ಮರೆತು ಆಗೋದನ್ನ ಯೋಚನೆ ಮಾಡಬೇಕು ಅದಕ್ಕೆ ನಾನು ನಿನಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ ಮಾವ ಹೌದಮ್ಮ ನಾನು ನಿನಗೆ ಬರೀ ಮಾವ ಮಾತ್ರ ಅಲ್ಲ ನಿನ್ ತಂದೆ ಅಂತ ತಿಳ್ಕೊಮ್ಮ ನಾನು ಏನೇ ಯೋಚನೆ ಮಾಡಿದ್ರು ಅದ್ ನೀನು ಒಳ್ಳೇದಕ್ಕೇನೆ ನೋಡಮ್ಮ ಆಗಿರೋ ಗಾಯಕ್ಕೆ ಆರೈಕೆ ಮಾಡಿ ವಾಸಿ ಮಾಡಬೇಕೆ ಹೊರತು ಅದನ್ನ ರಣ ಮಾಡಬಾರ್ದಮ್ಮ ಆಗಿ ಹೋಗಿರೋ ಘಟನೆಗಳನ್ನೆಲ್ಲ ಮರಿಬೇಕು ನಾಳೆ ನಿನಗೆ ಒಳ್ಳೇದಾಗತ್ತಲ್ಲ ಅದನ್ನ ನೋಡ್ಬೇಕು ಅದಕ್ಕೋಸ್ಕರ ಕಾಯ್ಬೇಕು ಅದೇ ಜೀವನ ಅದೇ ಬದುಕು ಏನಂತೀಯಮ್ಮ ಎಷ್ಟೊಳ್ಳೆ ಮನ್ಸು ಮಾವ ನಿಮ್ದು ನನ್ಗೆ ಹೀಗೆ ಯಾವಾಗ್ಲೂ ನಿಮ್ ಜೊತೆ ಸಂಗೀತ ಅಭ್ಯಾಸ ಮಾಡ್ಕೊಂಡು ಇದ್ಬಿಡೋಣ ಅಂತ ಅನ್ಸುತ್ತೆ ಅದಕ್ಕೇನಂತಮ್ಮ ಧಾರಾಳವಾಗ್ಲಿ ಅಂದ ಹಾಗೆ ಈಗ ಹುಡುಗನ್ ನಾನ್ ನೋಡ್ಲೋ ಅಥವಾ ನೀನೇ ನೋಡ್ತೀಯೋ ಮಾವ ಯಾಕಮ್ಮ ಮಾವ ಇಲ್ಲಿವರೆಗೂ ನಾನು ಅನುಭವಿಸಿದ ಯಾತನೆಗಳೇ ಸಾಕು ಮತ್ತೆ ನನ್ನ ಕಷ್ಟಕ್ಕೆ ತಳ್ಬೇಡಿ ಕೊನೆವರೆಗೂ ನಿಮ್ ಸೇವೆ ಮಾಡ್ಕೊಂಡಿರೋಕೊಂದು ಅವಕಾಶ ಮಾಡ್ಕೊಡಿ ಮಾವ ಅಷ್ಟೇ ಸಾಕು ಮಾವ ಯಾಕಾಗಬಾರ್ದು ನನ್ನ ಬಾಳ್ನಲ್ಲಿ 2 ಸಲ ಹುಟ್ಟಕ್ ಮುಂಚೆನೆ ಸೂರ್ಯ ಮುಳುಗೋದ ಇನ್ನೊಂದ್ಸಲ ಯಾಕೆ ಪ್ರಯತ್ನ ಮಾಡಬಾರ್ದು ಈ ಸಲನಾದ್ರೂ ಸೂರ್ಯ ಹುಟ್ಟಿದ್ರೆ ಅದೇನೋ ಹೇಳ್ಬೇಕು ಅಂತಿದ್ದಲ್ಲ ಹೇಳು ಏನಿಲ್ಲ ನಮ್ಮ ಮಾವ ನನ್ಗೆ ಇನ್ನೊಂದು ಮದ್ವೆ ಮಾಡ್ಕೋ ಅಂತ ತುಂಬಾ ಒತ್ತಾಯ ಮಾಡ್ತಿದ್ದಾರೆ ಹೌದಾ ತುಂಬಾ ಸಂತೋಷ ಅವ್ರು ಹೇಳಿದಾಗೆ ಮದುವೆ ಆಗು ಎಷ್ಟು ದಿನ ಅಂತ ಹೀಗೆ ಒಬ್ಬಳೇ ಇರ್ತೀಯ ನೀವು ಎಷ್ಟು ದಿನ ಅಂತ ಹೀಗೆ ಒಬ್ಬರೇ ಇರ್ತೀರಾ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಊರಲ್ಲಿ ಅಮ್ಮ ಒಬ್ಳೇ ಇದ್ದಾಳೆ ಆಮೇಲೆ ನಮ್ಮೂರು ಹೊರಟೋಗ್ತೀನಿ ನೋಡಿ ನಾನು ನೊಂದಿದ್ದೀನಿ ನೀವು ನೊಂದಿದ್ದೀರಾ ಈ ಸಲನಾದ್ರೂ ನಿಮ್ಮನೆ ದೀಪ ಹಚ್ಚೋ ಅವಕಾಶ ಮಾಡ್ಕೊಡ್ತೀರಾ ಚೆಲ್ವಿ ಈ ನನ್ನ ಹೃದಯದಲ್ಲಿರೋದು ಯಾವಾಗಲೂ ನನ್ನ ಚೆಲ್ವಿನೇ ಹೌದು ಅವಳು ಯಾವಾಗಲೂ ನನ್ನ ಹೃದಯದಲ್ಲೇ ಇರ್ತಾಳೆ ಸುಮ್ಮನೆ ನಿಮ್ಮ ಮಾವ ಹೇಳಿದಾಗೆ ನೀನು ಇನ್ನೊಂದು ಮದುವೆ ಆಗೋದೇ ಒಳ್ಳೇದು ಎಲ್ಲಿ ಹೋದ್ರು ಇಲ್ಲೇ ತಾನೇ ಇರ್ತೀನಿ ಅಂತ ಹೇಳಿದ್ರು ಇಲ್ಲಿದ್ದೀರಾ ಹಲೋ ಶಿವು ಏನು ಯಜಮಾನ್ರೆ ಇವತ್ತು ತುಂಬಾ ಯೋಚನೆ ಮಾಡ್ತಿದ್ದೀರಾ ಏನೂ ಇಲ್ಲ ಜೀವನ ಅಂದ್ರೆ ಎಷ್ಟು ಕಷ್ಟ ಅಂತ ಯೋಚನೆ ಮಾಡ್ತಾ ಇದ್ದೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ಲಿಲ್ಲ ನೀವು ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಿದ್ದೀರಾ ಏನು ಅಂತ ಹೇಳಿ ಲಕ್ಷ್ಮಿ ನೀನ್ ನನಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡ್ತೀಯಾ ಅಯ್ಯೋ ಅದನ್ನ ಬೇರೆ ಕೇಳ್ತಿರಲ್ಲ ಹೇಳಿ ಅದು ಅದು ಹಾ ಹೇಳಿ ಏನಿಲ್ಲ ಈ ವಿಷಯ ಯಾರಿಗೂ ಹೇಳ್ಬಾರ್ದು ಖಂಡಿತ ಇಲ್ಲ ಹೌದಲ್ಲ ಒಳ್ಳೆ ಕೆಲಸ ರೀ, ನೀವ್ ಇಷ್ಟೊಂದು ಒಳ್ಳೆಯವ್ರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಲಕ್ಷ್ಮಿ, ನನ್ಗೊಂದು ಮುತ್ತು ಕೊಡೆ. ಏಯ್ ಪ್ಲೀಸ್ ಕೊಡೆ. ಕೊಡಲ್ವಾ? ನನಗ್ ಗೊತ್ತು ಹ್ಯಾಕ್ ತಗೋಬೇಕು ಅಂತ. ಅಲ್ಲೋಳ, ಅವಳು ನಮ್ ಲಕ್ಷ್ಮಿ ಅಲ್ವಾ? ಅಲ್ಲೋಡ್ಲಾ ಲಕ್ಷ್ಮಿ, ನನ್ ಮಗ ಲಕ್ಷ್ಮಿ ಮಾಡ್ತಾವನೆ. ಬಂದಲ್ಲ ಈ ವಿಷಯನ ವೆಂಕಟೇಶ್ ಗೌಡ ಹತ್ರ ಹೇಳೋಣ. ಬರಲ್ಲ ಓಡ್ಲಾ ಬೇಗ. ಕೆಲಸ ಮಾಡ ಯಾಕ್ರೋ ನನ್ನ ಮಕ್ಕಳ ಗಾಬರಿ ಪಟ್ಕೊಂಡು ಹಿಂಗ್ ಓಡ್ ಬರ್ತಾ ಇದೀರಾ? ಏನಾಯ್ತು ಅಣ್ಣ? ಅಣ್ಣ ಒಂದ್ ವಿಷಯ ಹೇಳ್ಬೇಕಂತ ಬಂದೆ, ಹೆಂಗ್ ಹೇಳ್ಬೇಕಂತ ಗೊತ್ತಾಯ್ತಲ್ಲ ಅಣ್ಣ. ಏಯ್ ಅದೇನ್ ಬಗಳ್ಬೇಕು ಅಂತಿದ್ಯಾ ಬಗಳ? ಅದು ಅದು ನಿಮ್ ಮಾವನ ಮಗಳು ಲಕ್ಷ್ಮಿ ಇಲ್ವಣ್ಣ, ಅವಳು ಮತ್ತೆ ನಿಮ್ ಮನೆ ಕೆಲಸ ಮಾಡ್ತಾನಲ್ಲ ಶಿವು, ಅವ್ರಿಬ್ರು ನದಿ ದಂಡಲ್ಲಿ ಸರ್ಸಾಡ್ತಿದ್ರಣ್ಣ. ನೀನ್ ಹೇಳೋದ್ ನಿಜಾನೇನೋ? ನನ್ನ ಅಣೆಗೋಣ. ನೀನ್ ಹೇಳೋದ್ ಸುಳ್ಳಾಗಿದ್ರೆ ನಿನ್ ತಲೆನ ಕತ್ತರ್ಸ್ ಹಾಕ್ಬಿಡ್ತೀನಿ. ನಮ್ ತಾಯಿ ಅಣೆಗೋಣ, ನಾನ್ ಹೇಳೋದ್ ತೀಟ ಅಣ್ಣ. ಅಯ್ಯೋ ಲಕ್ಷ್ಮಿ, ಎಷ್ಟೇ ಕೊಬ್ಬು ನಿಂಗೆ, ನಾನ್ ಬದುಕಿರೋವಾಗ ಆ ಬೇವರ್ಸಿ ನನ್ ಮಗನ ಜೊತೆ ಚಕ್ಕಂದ ಆಡ್ತೀಯ? ಆಡ್ತೀನಿ ಆಡ್ತೀನಿ ಕಣೋ, ನಿಂಗೇನು? ಏಯ್ ಇನ್ನೊಂದ್ ಮಾತಾಡಿದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ಹಾಳಾಗೋಗ ಲೇ ಬಿಡ್ಲಾ ಬಿಡ್ಲಾ, ವಯಸ್ಸಿ ಬಂದ ಹೆಣ್ಮಕ್ಕಳಂಗೆಲ್ಲ ಕೈ ಎಳಿಬಾರ್ದ ಬಿಡ್ಲಾ. ಏ ಮುದುಕಿ, ಅಡ್ಡ ಬಂದ್ರೆ ಸತ್ರ ಸಾಕ್ಬಿಡ್ತೀನಿ. ಲೇ ನನ್ನ ಕತ್ತರಿಸೋಕೆ ನಾನೇನ್ ನಾಟಿ ಕೋಳಿ ಮರಿ ಅಲ್ವೋ? ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಗೊತ್ತಾಯ್ತಾ? ಏ ನೀನ್ ಮಾಕ್ ದೋಸೆ ಉಯ್ಯ, ಇಲ್ಲಿ ಬಂದ್ ಹೆಂಗಸ್ರ ಹತ್ರ ಏನ ಕಿಸಿತಾ ಇದ್ದಾನೆ, ಎಲ್ಲ ನಾ ಹಾಳು ಬಿದ್ದೋಗು. ನಿನ್ನ ಯಾರು ಮದ್ವೆ ಆಗ್ತಾರೆ? ನೀನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಬಿಡೋರು ಯಾರೇ? ನಾನ್ ಸತ್ರು ನಿನ್ನ ಮದ್ವೆ ಮಾಡ್ಕೊಳಲ್ಲ. ನೀನ್ ಸತ್ರು ನಿನ್ ಹೆಣತಾದ್ರೂ ತಾಳಿ ಕಟ್ಟ ಬಿಡಲ್ಲ. ಬಾಯ್ ಮುಚ್ಚೋ, ನಾಚಿಕೆ ಆಗಲ್ವೇನೋ ನಿನ್ಗೆ ಹೀಗೆ ಹೇಳೋಕೆ? ಇಷ್ಟೆಲ್ಲ ಹೇಳಿದ್ರು ನಿನಗ್ ಬುದ್ಧಿ ಬರ್ಲಿಲ್ಲ ಅಂದ್ರೆ ನಿನಗ್ ಹೇಳಿ ಏನು ಪ್ರಯೋಜನ ಇಲ್ಲ. ಆ ನನ್ ಮಗನ ಬುದ್ಧಿ ಕಲಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬರ್ತೀನಿ. ಶಿವು, ಏನ್ ಇಷ್ಟೊಂದು ರಕ್ತ ಬರ್ತಿದೆ? ಬನ್ನಿ ಬಡ್ಕೋಣ, ಬನ್ನಿ ನಿಧಾನ. ಬನ್ನಿ ಮೆಲ್ಕೆ, ಬನ್ನಿ ಮೆಲ್ಕೆ, ಬನ್ನಿ. ಹೇಗ್ರಿ ಆಯ್ತಿದ್ದಲ್ಲ? ನಾನು ಲಕ್ಷ್ಮೀನ ಪ್ರೀತಿಸಿದ್ದಕ್ಕೆ ಆ ವೆಂಕಟೇಶ್ ಗೌಡ ಕೊಟ್ಟು ಬಹುಮಾನ ಇದು. ಅವನೇನ್ ಮನುಷ್ಯನೋ ರಾಕ್ಷಸನ? ನೋಡಿ ಎಷ್ಟೊಂದು ರಕ್ತ ಬರೋ ಹಾಗೆ ಹೊಡೆದಿದ್ದಾನೆ. ಇರಿ ಒಂದ್ ನಿಮಿಷ ಔಷಧಿ ತರ್ತೀನಿ. ಅಯ್ಯೋ ಪರವಾಗಿಲ್ಲ ಅಮ್ಮ. ಗಾಯಕ್ಕೆ ಪಟ್ಟಿ ಕಟ್ಟಕ್ಕಾಗುತ್ತಾ? ನನ್ನವರು ಅಂತ ನನಗೆ ಯಾರೂ ಇಲ್ಲ. ದಯವಿಟ್ಟು ನೀವು ನನಗೊಂದು ಸಹಾಯ ಮಾಡಿ, ಹೇಗಾದ್ರೂ ಮಾಡಿ ನನ್ನನ್ನು ಲಕ್ಷ್ಮಿನ ಒಂದ್ ಮಾಡಿ. ಅವಳಿಲ್ದೆ ನಾನು ಬದುಕಿರೋಲ್ಲ. ನಾನೇನ್ ಸಹಾಯ ಮಾಡಕ್ಕಾಗತ್ತೆ ನಿಮ್ಗೆ? ದಯವಿಟ್ಟಿಲ್ಲ ಅನ್ಬೇಡಿ, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಒಳ್ಳೆ ಕಥಾಯ್ತಲ್ಲ, ಏನ್ ಮಾಡೋದೀಗ? ಬಾಳ ಕಡಲಾಳದಲ್ಲಿ ಇದ್ದು ಆಡದಿರು ಆಡದಿರು ಪ್ರೀತಿ ಜೊತೆ ಹುಡುಗಾಟ ಆಡಿದರೆ ಆಡಿದರೆ ಬದುಕೆಲ್ಲ ತೊಳಲಾಟ. ಮುತ್ತು ನುಡಿಮುತ್ತು ಈ ಪ್ರೀತಿಯ ನುಡಿಮುತ್ತು ಬಾಳ ಈ ಬಾಳ ಕಡಲಾಳದಲ್ಲಿ ಇತ್ತು. ಏನ್ ಚೆಲ್ವಿ ಇಷ್ಟೊತ್ತಿನಲ್ಲಿ? ಈ ಊರಲ್ಲಿ ಇನ್ನು 2 ಜೀವ ನರಳ್ತಾ ಇವೆ. ಅವಕ್ಕೆ ನಿಮ್ ಸಹಾಯ ಬೇಕು. ಯಾರದು? ಲಕ್ಷ್ಮಿ ಮತ್ತು ಶಿವಕುಮಾರ್ ಅಂತ. ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಆದ್ರೆ ಆ ರಾಕ್ಷಸ ವೆಂಕಟೇಶ್ ಗೌಡ ಶಿವಕುಮಾರ್ನ ಚೆನ್ನಾಗಿ ಹೊಡೆದಾಕಿ ಲಕ್ಷ್ಮಿನ ಮನೇಲಿ ಕೂಡ ಹಾಕಿದ್ದಾನೆ. ಅವ್ರನ್ನ ಒಂದ್ ಮಾಡ್ಬೇಕು. ಮಾವಾ, ಚೆಲ್ವಿ ನಿಮ್ ಪ್ರೀತಿಗೋಸ್ಕರ ಹೇಗ್ ಪ್ರಾಣ ಬಿಟ್ಲು ಅದೇ ತರ ಇವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ದಾರೆ. ಇಬ್ರಲ್ಲೊಬ್ರಿಗೆ ಹೆಚ್ಚು ಕಡಿಮೆ ಆದ್ರೂ ಇಬ್ರು ಬದುಕಿರೋಲ್ಲ. ದಯವಿಟ್ಟು ನಿಮ್ ಸಹಾಯ ಇವ್ರಿಗೆ ಬೇಕೇ ಬೇಕು ಮಾವ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆಯೇ ಇಲ್ಲ. ಇನ್ನು ನನ್ಗೂ ನಿನ್ಗೂ ರಮ್ಮೆ ಎಲ್ಲ. ಇದೇನ್ಲ ಇದು? ಕೈಲಿ ಬಾಟ್ಲಿ ಇಟ್ಕೊಂಡು ಅಳ್ತಾ ಇದೀಯಾ? ಎಲ್ಲರೂ ಖುಷಿಗೋಸ್ಕರ ಕುಡಿತಾರೆ, ನೀನ್ ನೋಡಿದ್ರೆ. ಹೌದು ಬಾವ, ನಾನು ನಮ್ಮ ಅಕ್ಕನಿಗೆ ಮಾತು ಕೊಟ್ಟಿದ್ದೆ, ನಿನ್ನ ಎಲ್ಲಾ ಕಾರ್ಯದಲ್ಲೂ ನಿನ್ನ ಫಾಲೋ ಮಾಡ್ತಿದ್ದೆ ಅಂತ, ನಿನ್ನೆಲ್ಲಾ ವಿಷಯದಲ್ಲೂ ನಿನ್ನ ಫಾಲೋ ಮಾಡ್ತಿದ್ದೆ ಅಂತ. ಆದ್ರೆ ಒಂದು ವಿಷಯದಲ್ಲಿ ಫೇಲ್ ಆದೆ ಭಾವ, ಫೇಲ್ ಆದೆ. ಅದಕ್ಕೆ ಈ ರಮ್ ಜೊತೆಲಿ ವಿಷ ಬೆಳೆಸ್ಕೊಂಡು ಕುಡಿದು ಸತ್ತೋಗೋಣ ಅಂತ ಅನ್ಕೊಂಡಿದ್ದೀನಿ ಭಾವ. ಏನ್ಲಾ ಈ ನನ್ನ ಮಗ ಇನ್ನೆಲ್ ಕುಡಿತಾನೆ ಅನ್ಕೊಂಡು ಅದಕ್ಕೆ ವೀಸಾ ಬೆಳೆಸಿದೀನಿ ಅಂತ ನಾಟಕ ಆಡ್ತಿದ್ಯಾ? ಅಲ್ಲ ಕಣ್ಲ, ಪರವಾಗಿಲ್ಲ, ನಾನೇ ಕುಡಿತೀನಿ. ಬೇಡ ಭಾವ, ಬೇಡ ಭಾವ, ಇಲ್ಲಿ ಕುಡು. ಏನು ಭಾವ ಬಾಮೈದ ಇದ್ರು ಕಟ್ಟೆ ಹತ್ರ ಗುಂಡ್ ಹಾಕ್ತಿದ್ದೀರಾ? ಬಾ ಚೆನ್ನಿ ಬಾ, ನಾನು ಈ ಪ್ರಪಂಚದಲ್ಲಿ ಈ ನನ್ನ ಜೀವನ ಮುಗಿಯೋದ್ರೊಳಗಾಗಿ ಒಂದ್ ಒಳ್ಳೆ ಕೆಲಸ ಮಾಡಿ ಮುಗಿಸ್ಬೇಕು ಅಂತಿದ್ದೆ. ಅದಕ್ಕೆ ಇವತ್ತು ಒಳ್ಳೆ ಟೈಮ್ ಸಿಕ್ಕಿದೆ. ಬಾ, 3 ಜನ ಕುಡಿದು ಅದನ್ನ ಮುಗಿಸ್ಕೊಳ್ಳೋಣ. ಬಾ ಬಾ. ನಂಗೆ ಕೆರೆ ಹತ್ರ ಒಂದು ಕೆಲಸ ಐತೆ, ಬರ್ತೀನಿ. ಬೇಡ ನಂಬಬೇಡ, ಜೀವ ಹೋದರೂ ಎಂದಿಗೂ ನೀನು ಹೆಂಗಸರನ್ನು ನಂಬಬೇಡ. ಬೇಡ ನಂಬಬೇಡ. ಅಲ್ಲ ಕನ್ಲಾ, ಈಗ ತನ ಸಾಯ್ತೀನಿ ಅಂದೆ, ಈಗ ನಂಬಬೇಡ ಅಂತೀಯ? ಇಲ್ಲಿ ಹೆಂಗಸರು ಕಂಡ್ರು ನಂಬಬೇಡ ಅಂತೀಯ? ಅದೇನ್ ಬಂದಂಗ್ ಬರ್ಲಿಕ್ಕಲ್ಲ, ನಾನು ಕುಡ್ದೇ ಬಿಡ್ತೀನಿ ಕನ್ಲಾ. ಇದ್ರಲ್ಲಿ ವಿಷ ಬೆರೆಸಿದ್ದೀನಿ ಬಾವ. ಪರವಾಗಿಲ್ಲ ನೋಡು, ಯಾಗಿದ್ರು ನಿಮ್ಮ ಅಕ್ಕ ಮೇಲಿದ್ದಾಳೆ, ಅವಳ ಜೊತೆನೆ ಹೋಗ್ಬಿಡ್ತೀನಿ. ಪರವಾಗಿಲ್ಲ, ಸತ್ರು ಸಾಯ್ತೀನಿ. ಬಾಮೈದ ನೋಡು, ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಮೇಲೆ ಇರ್ತೀನಿ. ನನ್ ಮೊಬೈಲ್ ಫೋನ್ ಮಾಡು, ಇಲ್ಲ ಅಂದ್ರೆ ನಾನು ಅಲ್ಲಿ ನೋಡ್ತೀನಿ. ಏನಾದ್ರೂ ಸೀಟ್ ಖಾಲಿ ಇತ್ತು ಅಂದ್ರೆ ನಾನು ನಿನಗೆ ಫೋನ್ ಮಾಡ್ತೀನಿ, ನೀನ್ ಇಮಿಡಿಯೇಟ್ ಬಂದ್ಬಿಡು. ಅಕ್ಕ, ಭಾವ ನಿನ್ ಪಾದ ಸೇರ್ಕೊಂಡ್ಬಿಟ್ಟ. ನಿನ್ನ ಆತ್ಮಿಗೆ ಶಾಂತಿ ಸಿಗಬೇಕು ಅಂತಂದ್ರೆ ನಾನು ಮುಖ್ಯವಾಗಿ ಒಂದು ಕೆಲಸ ಮಾಡಿ ಮುಗಿಸ್ಲೇಬೇಕಾಗಿದೆ. ಅದಕ್ಕೆ ಕೆಲಸ ಹೊರಟಿದ್ದೀನಿ. ಆ ಕೆಲಸ ಮುಗಿಸಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾನು ಭಾವನ ಜೊತೆ ನಿನ್ನ ಪಾದ ಸೇರ್ಕೊಂಡ್ಬಿಡ್ತೀನಿ. ಅಕ್ಕ, ಭಾವ, ಗುಡ್ ಬಾಯ್. ಚೆನ್ನಿ ಚೆನ್ನಿ, ನೋಡ್ತಿದ್ಯಾ? ಮನೇಲಿ ಅಜ್ಜಿ ಇಲ್ಲ, ನೀನಿನ್ನು ಹೊರಡ್ಬಹುದು. ಏನೇ, ನಿಂಗೂ ಶಿವಗೂ ಮದ್ವೆ ಅಂತೆ? ನಮ್ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋ ಆ ಬಿಕಾರಿ ಜೊತೆ ನಿಂಗ್ ಮದ್ವೆನಾ? ಅದು ನನ್ನ ಬಿಟ್ಟು. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾನು ಯಾವತ್ತೂ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳೇ ಇರ್ಲಿಲ್ಲ. ನೀನ್ ಹೇಳ್ದಿರ್ಬೋದು ಕಣೆ, ಆದ್ರೆ ನೀನ್ ಚಿಕ್ಕವಳಾಗಿದ್ದಾಗಿಂದ ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ನಿನ್ನ ನನ್ನ ಹೃದಯದಿಂದ ಕಿತ್ಕೊಳ್ಳಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ ಕಣೆ. ಎದಳು ನೋಡು, ಮರ್ಯಾದೆಯಿಂದ ನನ್ನ ಕೈ ಬಿಡು, ಇಲ್ಲಾಂದ್ರೆ ನಾನು ಹೋಗಿ ಮಾವನ್ ಹೇಳ್ತೀನಿ. ನಿನ್ನ ಕೈ ಹಿಡಿದಿರೋದು ಬಿಡಕ್ಕಲ್ಲ ಕಣೆ, ನಿನ್ ಜೊತೆ ಸಂಸಾರ ಮಾಡಕ್ಕೆ. ನೋಡು, ಇಷ್ಟು ಸಹ ನಿನ್ನ ಬಿಟ್ಟಿದ್ದೆ ನಾನು ಮಾಡಿರೋ ದೊಡ್ಡ ತಪ್ಪು. ಆ ತಪ್ಪನ್ನ ಸರಿ ಮಾಡಕ್ಕೆ ಇನ್ನೊಂದು ತಪ್ಪನ್ನ ಇವತ್ತೇ ಮಾಡ್ತೀನಿ. ಬಾ. ಬೇಡ ಬೇಡ, ಏನು ಮಾಡಬೇಡ. ಬೇಡ ಕಣೋ, ಬೇಡ ಕಣೋ, ಬೇಡ ಕಣೋ. ಬಿಡು ಬಿಡು. ಎಷ್ಟೇ ಕೊಬ್ಬು ನಿನಗೆ, ನಾನ್ ನಿನ್ ಕೈ ಹಿಡಿಯೋ ಗಂಡ ಕಡೆ ನನ್ನ ಮೇಲೆ ಕೈ ಮಾಡ್ತೀಯ. ನನ್ನ ಮೇಲೆ ಕೈ ಮಾಡ್ತೀಯ ನೋಡ್ತಾ ಇವತ್ತು ನಾನು ಏನು ಅಂತ ನಿನಗೆ ತೋರಿಸ್ತೇನೆ. ಏನ್ ಮಾಡ್ತೀನಿ ನೋಡ್ತಾ ಇರು. ಏ ಲಕ್ಷ್ಮಿ, ನಿನ್ ಇವತ್ತೇ ಮದ್ವೆ ಆಗಿ ಇವತ್ತೇ ಪ್ರಸ್ತಾವ ಮಾಡ್ತೀನಿ ಕಣೆ. ನೋಡು, ಇವತ್ತೇ ಹೋಗಿ ತಾಳಿ ಸೀರೆ ಎಲ್ಲ ತಗೊಂಡೇ ಬರ್ತೀನಿ. ಏಯ್ ನನ್ ಮಕ್ಕಳ, ನಾನ್ ಬರೋದ್ರೊಳಗೆ ಯಾರನ್ನಾದ್ರೂ ಒಳಗಡೆ ಬಿಟ್ರೆ ಒಬ್ಬೊಬ್ರು ಕತ್ತರ ಸಾಕ್ಬಿಡ್ತೀನಿ. ನಾನು ಹೋಗಿ ಮದ್ವೆಗೆಲ್ಲ ಏರ್ಪಾಡು ಮಾಡ್ಕೊಂಡ್ ಬರ್ತೀನಿ. ಹುಷಾರ್. ಲಕ್ಷ್ಮಿ, ಲಕ್ಷ್ಮಿ ಏನಿದೆಲ್ಲ ನೋಡಿದ್ಯಾ? ಶಿವು ಆ ವೆಂಕಟೇಶ್ ಗೌಡ ಹೇಗ್ ಕಟ್ಟಾಗಿದ್ದಾನೆ ಅಂತ. ಲಕ್ಷ್ಮಿ ಅಳ್ಬೇಡ, ಸಮಾಧಾನ ಮಾಡ್ಕೋ. ಶಿವು ಇನ್ಮೇಲೆ ನಾನು ಇಲ್ಲಿರೋಲ್ಲ, ದಯವಿಟ್ಟು ನಾನು ಇಲ್ಲಿಂದ ಕರ್ಕೊಂಡು ಹೋಗು. ಸರಿ ಸರಿ, ಚೆಲ್ವಿ ನಮಗೋಸ್ಕರ ಕಾಯ್ತಿದ್ದಾರೆ. ಬಾಬಾ ಬೇಗ ಹೋಗೋಣ. ಅಣ್ಣ ಅಣ್ಣ ಅಣ್ಣ, ಆ ಶಿವು ನಮ್ಮನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ಆ ಲಕ್ಷ್ಮಿನ ಎತ್ತಾಕೊಂಡು ಹೋದ್ನಣ್ಣ. ಏಯ್ ಕಾಂಡು ನನ್ ಮಕ್ಕಳ, ಅವನಿಂದ ವಧೆ ತಿನ್ ಬಂದಿರಣ್ಣ ನೀವು. ಊರ್ ಸುತ್ತ ಕವರ್ ಆಗ್ರು, ಆ ನನ್ ಮಗ ಊರಿಂದ ಹೊರಗೆ ಅದ್ ಹೆಂಗ್ ಹೋಗ್ತಾನೋ ನಾನು ನೋಡ್ತೀನಿ. ಅಕ್ಕ ಅಕ್ಕ. ಯಾರು? ಏನಾಯ್ತು ಶಿವು, ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ಮನೆ ಒಳಗೆ ಆ ವೆಂಕಟೇಶ್ ಗೌಡ ಲಕ್ಷ್ಮಿನ್ ಕಟ್ಟಾಕ್ಬಿಟ್ಟಿದ್ದ, ನಾನು ಹೋಗಿ ಬಿಡಿಸ್ಕೊಂಡ್ ಬಂದೆ. ಅಕ್ಕ ನಂಗೆ ಅಲ್ಲಿರೋಕೆ ಯಾಕೋ ತುಂಬಾ ಭಯ ಆಗ್ತಿದೆ, ದಯವಿಟ್ಟು ನಮ್ಮನ್ನ ಕಾಪಾಡ್ರಿ. ಚಿಂತೆ ಮಾಡ್ಬೇಡಿ, ರಾಜಪ್ಪ ನಮಗೋಸ್ಕರ ಪಾಳ್ ಮಂಟಪದ ಹತ್ರ ಕಾಯ್ತಿದ್ದಾರೆ. ನೋಡಿ, ಆ ವೆಂಕಟೇಶ್ ಗೌಡನ್ ಕಣ್ಣಿಗೆ ಬೀಳಕ್ ಮೊದಲು ಆದಷ್ಟು ಬೇಗ ನಾವಿಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಅಕ್ಕ ಆ ವೆಂಕಟೇಶ್ ಗೌಡನ್ ನೆನೆಸ್ಕೊಂಡ್ರೆ ನಂಗೆ ಮದ್ವೆ ಆಗುತ್ತೋ ಇಲ್ವೋ ಅಂತ ತುಂಬಾ ಭಯ ಆಗ್ತಿದೆ. ಹುಚ್ಚುಡ್ಗಿ, ನಾನಿರೋ ತನಕ ನಿಮ್ಮಿಬ್ರನ್ನ ಬೇರೆ ಮಾಡೋಕ್ ಯಾರಿಂದಾನೂ ಸಾಧ್ಯ ಇಲ್ಲ. ಸರಿ ಸರಿ, ಲೇಟ್ ಆಗುತ್ತೆ, ರಾಜಪ್ಪ ಕಾಯ್ತಿರ್ತಾರೆ, ಬನ್ನಿ ಹೋಗೋಣ. ಬೆಳಕಾಗೋಯ್ತಲ್ಲಕ್ಕ, ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅವ್ರಿಗೇನು ಆಗಿರಲ್ಲ, ಬರ್ತಾರೋ ಇಲ್ವೋ? ಇಲ್ಲ, ಬಂದೇ ಬರ್ತಾರೆ. ಇದೇನದು ರಕ್ತ? ಏನೂ ಆಗಿಲ್ಲ, ನೀವ್ಯಾರು ಗಾಬರಿ ಆಗೋದು ಬೇಡ, ಸಮಾಧಾನ ಮಾಡ್ಕೊಳ್ಳಿ. ಅಬ್ಬಾ, ಅಂತೂ ದೇವ್ರು ನಮ್ ಕೈ ಬಿಡ್ಲಿಲ್ಲ, ನೀವ್ ಕೊಟ್ಪಷ್ಟೇ ಸುಳ್ಳಾಗ್ಲಿಲ್ಲ ಮಾವ. ಮುತ್ತಣ್ಣ, ನಮಗೋಸ್ಕರ ನೀವು ಎಷ್ಟೊಂದು ಕಷ್ಟ ನೋವು ಅನುಭವಿಸ್ಬೇಕಾಯ್ತು. ಮುತ್ತಣ್ಣ, ಈ ನಿಮ್ ಋಣನ ನಾವ್ ಹ್ಯಾಕ್ ತೀರ್ಸೋದು? ಅದಕ್ಕಿರೋದು ಒಂದೇ ದಾರಿ. ಲಕ್ಷ್ಮಿನ ಮದುವೆಯಾಗಿ ಚೆನ್ನಾಗಿ ಬಾಳಿಸ್ತೀನಿ ಅಂತ ಮಾತು ಕೊಡು, ಋಣ ತೀರೋಗುತ್ತೆ. ನಿಜವಾಗ್ಲೂ ಹಾಗೆ ಮಾಡ್ತೀನಿ. ಏ ಹೇಳಿ ಹೇಳಿ, ಮೊದಲು ಬಂದ್ ಕೆಲಸ ಮಾಡೋಣ, ಬನ್ನಿ. ಬನ್ನಿ, ಯಾಕೆ ಏನಾಯ್ತು? ನಾವಿಬ್ರು ಮದುವೆ ಆಗ್ಬೇಕು ಅನ್ನೋದಾದ್ರೆ ಒಂದು ಕಂಡೀಷನ್. ಕಂಡೀಷನ್ ಏನದು? ನೀವಿಬ್ರು ಮದುವೆ ಆಗ್ಬೇಕು. ಸಾಧ್ಯ ಇಲ್ಲ, ನನ್ನ ಚೆಲುವಿಗೆ ನಾನು ಮೋಸ ಮಾಡಲ್ಲ. ನನ್ನ ಜೀವನದಲ್ಲೇ ಮದುವೆ ಆಗ್ಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಇಲ್ಲ ಮುತ್ತಣ್ಣ, ಇದು ಮೋಸ ಅಲ್ಲ. ಮೋಸ ಮಾಡಿದ್ದು ಮಗನೇ ಆದ್ರೂ ತಾಯಿ ತನ್ನ ದುಃಖ ನುಂಗ್ಕೊಂಡು ಮಗನೇ ನಿನ್ನೆತ್ತಿ ತಂಪಾಗಿರ್ಲಿ ಅಂತ ಹಾರೈಸ್ತಾಳೆ. ಯಾಕೆ ಹೇಳಿ? ಅದು ಪ್ರೀತಿ, ತಾಯಿ ಪ್ರೀತಿ. ತಾನ್ ಸತ್ ಮೇಲೂ ಚೆನ್ನಾಗಿರ್ಲಿ ಅಂತ ನಿಮ್ ಚೆಲ್ವಿ ಬಯಸೋದಿಲ್ವಾ? ಹಾಗೆ ಬಯಸ್ಲಿಲ್ಲ ಅಂದ್ರೆ ಅವ್ಳು ನಿಜವಾದ ಪ್ರೀತಿನೇ ಅಲ್ಲ ಅಂತ. ನಿಮ್ ಚೆಲ್ವಿ ಪ್ರೀತಿ ನಿಜವಾದ ಪ್ರೀತಿ ಅಲ್ವಾ? ನಿಮ್ ತರ ಬೇರೆ ಬೇರೆ ಆಗಿ ಬದುಕೋಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದ್ರ ಬದಲು ಸಾಯೋದೇ ಮೇಲು. ನೋಡಿ, ನನಗೂ ಒಂದ್ ಮನ್ಸು ಅಂತ ಇದೆ. ಲಕ್ಷ್ಮಿ, ಶಿವಕುಮಾರ್, ನನ್ನನ್ನು ಯಾರು ಬಲವಂತಕ್ಕೆ ಮದ್ವೆ ಆಗೋದು ಬೇಕಾಗಿಲ್ಲ. ನೀವು ಅಷ್ಟೇ ಮಾವ, ನಿಮ್ಮಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ. ಬಾ ಲಕ್ಷ್ಮಿ, ಬಿದ್ದು ಸಾಯೋಣ. ನಿತ್ಕೊಳ್ಳಿ. ನಿತ್ಕೊಳ್ಳಿ. ಬೇಡ, ನಿಲ್ಲಿ. ಶಿವು, ಲಕ್ಷ್ಮಿ, ಬೇಡ ಬೇಡ. ನಾನು ಚೆಲ್ವಿ ಮದುವೆ ಆಗ್ತೀನಿ.